आना अपान सति, आना अपान सति। आना अंद्रे तगोळ्ळो उसिरु, अपान अंद्रे होरगे बिडो उसिरु, सति अंद्रे इवेरडरोंदिगे ओंदागिरोदु, इवेरडर मध्यभागदल्लि नेलेसिरु। ಇದು ಎರಡು ಉಸಿರು, ಉಚ್ಛ್ವಾಸ ಮತ್ತು ನಿಶ್ವಾಸ, ಎರಡು ಉಸಿರುಗಳು ನಿಧಾನ ಆಗ್ತಾ ನಿಧಾನ ಆಗ್ತಾ ನಿಧಾನ ಆಗ್ತಾ ಬಂದಂತೆ ಇದು ನಮ್ಮ ಅನುಭವಕ್ಕೆ ಬರುತ್ತೆ. ಮತ್ತು ನಾವು ಉಸಿರಿನ ಮೇಲೆ ಗಮನ ಇಟ್ಟಾಗ ಅದು ನಿಧಾನವಾಗ್ತಾ ನಿಧಾನವಾಗ್ತಾ ಬರೋದು ಅನುಭವಕ್ಕೆ ಬರುತ್ತೆ. ಕೇವಲ ಶ್ವಾಸದ ಮೇಲೆ ಗಮನ,
ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಂದೊಂದು ಶ್ವಾಸನೂ ಮುಖ್ಯ. ಪ್ರತಿಯೊಂದು ಶ್ವಾಸವನ್ನು ಅನುಭವಿಸಿ, ಆನಂದಿಸಿ. ಕೇವಲ ಸಹಜ ಶ್ವಾಸ, ಕೇವಲ ಸಹಜ ಶ್ವಾಸ. ಪ್ರತಿಯೊಂದು ಶ್ವಾಸ ಆನಂದಿಸಿ. ನಮ್ಮ ಗಮನ ಇಲ್ಲದೆ ಒಂದು ಶ್ವಾಸ ಕೂಡ ಆಡಬಾರ್ದು. ನಮ್ಮ ಶ್ವಾಸ ಬರ್ತಾ ಬರ್ತಾ ನಿಧಾನ ಆಗ್ತಾ ಇದೆ. ಅದು ಎಷ್ಟೇ ನಿಧಾನ ಆಗಿರಲಿ, ಅದನ್ನ ಗಮನಿಸಿ, ಆನಂದಿಸಿ.
Thank you.
ಒಂದೊಂದು ಉಸಿರನ್ನು ಗಮನಿಸಿ, ನಿಮ್ಮ ಉಸಿರು ಎಷ್ಟೇ ನಿಧಾನವಾಗಿದ್ದರೂ ಅದನ್ನು ಗಮನಿಸಿ, ಆನಂದಿಸಿ. ಪ್ರತಿಯೊಂದು ಶ್ವಾಸವನ್ನು ಆನಂದಿಸುವುದು ನಮ್ಮ ಗುರಿಯಾಗಿರಬೇಕು. Thank you.
ಕೊನೆ 5 ನಿಮಿಷ ಮಿತ್ರರೇ,
ಫ್ರೆಂಡ್ಸ್, ಕೊನೆ ಒಂದು ನಿಮಿಷ ಆದರೂ ಯಾರು ಧ್ಯಾನದಿಂದ ಹೊರಗೆ ಬರೋ ಅಗತ್ಯ ಇಲ್ಲ. ಯಾರಿಗೆ ಇನ್ನೂ ಧ್ಯಾನ ಮಾಡಬೇಕು ಅಂತ ಅನಿಸ್ತಾ ಇದೆಯೋ, ನಾವು ಡೀಪಾಗಿ ಇನ್ನೂ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆಯೋ, ಅವ್ರ ಅದೇ ಸ್ಥಿತಿನಲ್ಲಿರಿ. ನಮಗೆ ಆಳವಾದ ಧ್ಯಾನ ಸ್ಥಿತಿ ಮುಖ್ಯ. ಒಂದೊಂದು ಉಸಿರಿನ ಮೇಲೂ ಸಂಪೂರ್ಣವಾದ ಗಮನ ಇರಲಿ. ನಾವು ಉಸಿರಾಟದ ಪ್ರಕ್ರಿಯೆಯನ್ನು ಆನಂದಿಸೋದೇ ಇಲ್ಲ. ಉಸಿರನ್ನೂ ಆನಂದಿಸಬೇಕು, ಅದನ್ನ ಅನುಭವಿಸಬೇಕು, ಅದರ ತಂಪು ಬಿಸಿ ಸ್ಪರ್ಶವನ್ನ ಅನುಭವಿಸಬೇಕು. ಕೊನೆ 20 ಸೆಕೆಂಡ್. ಹತ್ತು ಸೆಕೆಂಡ್. ಐದು. ನೆನಪಿರಲಿ, ಎಲ್ಲರೂ ಕಡ್ಡಾಯವಾಗಿ ಧ್ಯಾನದಿಂದ ಹೊರಗೆ ಬರೋದು ಅಗತ್ಯ ಇಲ್ಲ. ಯಾರಿಗೆ ಧ್ಯಾನ ಮುಗಿದಿದೆಯೋ, ಯಾರಿಗೆ ದೇಹ ಪ್ರಜ್ಞೆ ಬಂದಿದೆಯೋ, ಅವ್ರು ಮಾತ್ರ ತಮ್ಮ ಎರಡು ಕಣ್ಣುಗಳನ್ನ ತೆಗಿಬಹುದು ಈ ಧ್ಯಾನ ಪ್ರಕ್ರಿಯೆ ಮುಗಿದ ಮೇಲೆ. 5, 4, 3, 2, 1, 0. ದಯವಿಟ್ಟು ಎರಡು ಕೈಗಳನ್ನ ಕಣ್ಮೇಲೆ ಇಟ್ಕೊಳ್ಳಿ 5 ಸೆಕೆಂಡ್ ವರೆಗೆ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನ ಬಿಡಿಸ್ತಾ ಅಷ್ಟೇ ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಮಿಕ್ಕವರು ಧ್ಯಾನದಲ್ಲಿ ಕುಂತವರು ಅದೇ ಸ್ಥಿತಿನಲ್ಲಿ ಇರಿ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಆತ್ಮಾಯಣ. ನಮ್ಮೆಲ್ಲರಿಗೂ ಇದೊಂದು ಕುತೂಹಲದ ಸಂಗತಿ. ಏನಿದು ಆತ್ಮಾಯಣ? ರಾಮಾಯಣ, ಆತ್ಮಾಯಣ, ಸೀತಾಯಣ, ಏನಿದು? ಯಾನ ಅಂದ್ರೆ ಪ್ರಯಾಣ. ಆತ್ಮನ ಯಾನ, ಆತ್ಮನ ಪ್ರಯಾಣ. ನಮ್ಮ ದೇಹದೊಳಗೆ ಇರೋ ಆತ್ಮವನ್ನ ನಾವು ಯಾವ ರೀತಿ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಇದು ಒಂದು ಮುಖ್ಯ ಭಾಗವಾಗಿ ಇಟ್ಕೊಂಡು ಆತ್ಮ ಯಾವ ರೀತಿ ಪ್ರಯಾಣ ಮಾಡ್ತತಿ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಈ ಕುರಿತು ಜ್ಞಾನ ಕೊಡೋದಕ್ಕೆ ಪ್ರಪಂಚದಲ್ಲಿ ಒಂದು ಶ್ರೇಷ್ಠವಾದ ಪುಸ್ತಕ ಪೀಟರ್ ರಿಶೆಲೋ ಅವರ ಎ ಸೋಲ್ಸ್ ಜರ್ನಿ. ಪತ್ರಿಸರ್ ಅದನ್ನ ಅತ್ಯಂತ ಶ್ರೇಷ್ಠ ಪುಸ್ತಕಗಳಲ್ಲಿ ಒಂದಾಗಿ ಸತತ ಹೇಳ್ತಾನೆ ಇರ್ತಾರೆ, ನೀವೆಲ್ಲರೂ ಕೇಳಿದ್ದೀರಿ. ಯಾವ ರೀತಿ ಆ ಸೋಲ್ ಜರ್ನಿ ಮಾಡುತ್ತೆ ಆ ಪುಸ್ತಕದಲ್ಲಿ ಆ ಲೇಖಕ ಪೀಟರ್ ರಿಶೆಲ್ ಒಬ್ಬ ಲೇಖಕರಲ್ಲ, ಆದ್ರೆ ಅವರ ಬ್ರದರ್ ತೀರ್ಕೊಂಡ್ಮೇಲೆ ಅವರಿಗೆ ತುಂಬಾ ದುಃಖ ಆಗಿರೋ ಸಮಯದಲ್ಲಿ ಬಾಗಿಲು ತಳ್ಕೊಂಡು ಕಾವಿ ಬಟ್ಟೆ ಕಾವಿಧಾರಿ ಒಬ್ಬ ವ್ಯಕ್ತಿ ಒಳಗಡೆ ಪ್ರವೇಶ ಮಾಡ್ತಾರೆ. ಅವರು ತಮ್ಮ ಪರಿಚಯ ಸುಮ್ಮನೆ ಆಚಾರ್ಯ ಅಂತ ಹೇಳ್ತಾರೆ ಅಷ್ಟೆ. ಅವಾಗ ನೀನು ಯಾಕೆ ಬಂದೆ ಅಂತ ಇವ್ರು ಕೇಳ್ತಾರೆ, ಪೀಟರ್ ರಿಶೆಲ್ ಲೇಖಕರು. ಅವರು ಅಷ್ಟೇ ಮೋಜಿನಿಂದ ಉತ್ತರಿಸ್ತಾರೆ, ನೀನೇ ಕರೆದೆ ಅದಕ್ಕೆ ನಾನು ಬಂದೆ ಅಂತ.
ನಾನೇ ಇಲ್ಲಿ ಕರೆದೆ ಅಂತ. ನೀನು ಆತ್ಮ ಸ್ಥಿತಿಯಿಂದ ನನ್ನನ್ನು ಕರೆದೆ, ಅದಕ್ಕೆ ನಿನಗೆ ಸಹಾಯ ಸಲ್ಲಿಸೋದಕ್ಕೆ ನಾನು ಬಂದಿದ್ದೀನಿ. ಆಮೇಲೆ ಇವರೊಂದಿಗೆ ತಿಳಿ ಹೇಳ್ತಾ ತಿಳಿ ಹೇಳ್ತಾ ತಿಳಿ ಹೇಳ್ತಾ ತಿಳಿ ಹೇಳ್ತಾ ಇವರನ್ನ ಭೌತಿಕ ದೇಹದಿಂದ ಬಿಡಿಸ್ಕೊಂಡು ಸೂಕ್ಷ್ಮ ರೂಪದಲ್ಲಿ ಹೇಗೆ ಅದನ್ನ ಪಾರ್ ಮಾಡಿಕೊಂಡು ಹೋಗ್ಬೇಕು ಅನ್ನೋದು ಕೂಡ ತಿಳಿಸಿ ಹೇಳಿ, ಇನ್ನು ನಾಳೆ ಬರ್ತೀನಿ ಬೆಳಿಗ್ಗೆ, ನಾವು ಸೂಕ್ಷ್ಮ ಯಾತ್ರೆ ಮಾಡೋಣ, ಸೂಕ್ಷ್ಮ ಶರೀರ ಯಾತ್ರೆ ಮಾಡೋಣ, ದೇಹದಿಂದ ಹೊರಗೆ ಬರೋ ಟೆಕ್ನಿಕ್ ಯಾವ ರೀತಿ ಅನ್ನೋದನ್ನ ಕಲಿಸ್ಕೊಡ್ತಾರೆ. ಆವಾಗ ಹೊರಗೆ ಬಂದಾಗ ಅವರಿಗೆ ಆ ಕೋಣೆಯ ಅನುಭವ, ಅಲ್ಲಿ ಆಚಾರ್ಯ ಬಂದು ಅವರನ್ನ ಒಂದೊಂದಾಗಿ ಕರ್ಕೊಂಡು ಯಾವ ರೀತಿ ಸೂಕ್ಷ್ಮ ಶರೀರ ಆ ಗೋಡೆಗಳ ಮೂಲಕ, ಘನ ಪದಾರ್ಥಗಳ ಮೂಲಕ, ದ್ರವ ಪದಾರ್ಥಗಳ ಮೂಲಕ, ಅಗ್ನಿಯ ಮೂಲಕ ಹೋದ್ರೂ ಕೂಡ ಅದಕ್ಕೇನು ಆಗೋದಿಲ್ಲ ಅನ್ನೋದನ್ನ ತೋರಿಸ್ತಾ, ಅವುಗಳ ಮೂಲಕ ಸಾಗ್ತಾ, ದೇಹ ಬಿಟ್ಟು ಅಲಿತಾ ಇರುವಂತ ಒಂದೊಂದೇ ಸ್ಥಿತಿಯ ಆತ್ಮಗಳನ್ನ ಪರಿಚಯ ಮಾಡ್ತಾ ಹೋಗ್ತಾರೆ. ಈಗ ನೀವು ಎಲ್ಲರೂ ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ್ದೇನು ಅಂದ್ರೆ, ನಿಮ್ಗೆ ಸ್ಪಿರಿಚುವಲ್ ರಿಯಾಲಿಟಿ ಸಿಡಿ ಅನ್ನ ಒಂದ್ ಗಂಟೆ ನೋಡ್ರಿ ಅಂತ ಕಳಿಸಿದ್ವಿ, ಇನ್ನೂ ಒಮ್ಮೆ ಕಳಿಸ್ತೀವಿ ನಿಮಗೆ. ಕೊನೆಯ 15 ನಿಮಿಷ ಮತ್ತೆ ಮತ್ತೆ ನೋಡಿ, ಯಾವ ರೀತಿ ಒಂದು ಆತ್ಮನಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ ಅಂದ್ರೆ, ಇಲ್ಲೇ ಕೆಳಗಿನ ಹಂತದ ಲೋಕಗಳಲ್ಲಿ, ಇಲ್ಲೇ ಭೌತಿಕ ಲೋಕದಲ್ಲಿ ಯಾವ ರೀತಿ ಅಜ್ಞಾನದಿಂದ ಅದಿಲ್ಲೇ ಸುತ್ತಾಗ್ತಾ ಇರುತ್ತೆ, ಅದಕ್ಕೆ ಜ್ಞಾನ ಬಂದ್ಮೇಲೆ ಯಾವ ರೀತಿ ಉನ್ನತ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ತೋರಿಸಿದರು. ಅದೇ ರೀತಿ ಇಲ್ಲಿ ಲೇಖಕರಿಗೆ ಆ ಆಚಾರ್ಯರು ಒಂದೊಂದೇ ಹಂತದ ಆತ್ಮಗಳನ್ನ ತೋರಿಸ್ತಾ ಹೋಗ್ತಾರೆ. ಯಾವ ರೀತಿ ಆತ್ಮಗಳು ಅಲಿತಾ ಇವೆ, ಯಾವ ರೀತಿ ಆತ್ಮಗಳ ಯಾವ ಯಾವ ನಿಮ್ನ ಆ ಹಂತದ ಲೋಕಗಳು, ಉನ್ನತ ಹಂತದ ಲೋಕಗಳು, ಇನ್ನೂ ಉನ್ನತ ಹಂತದ ಲೋಕಗಳು, ಕಾರಣಸೆ ಆ ಲೋಕದವರೆಗೂ ಬೇರೆ ಬೇರೆ ಲೋಕಗಳ ಪರಿಚಯ ಮಾಡ್ತಾ ಹೋಗ್ತಾರೆ. ಅಲ್ಲಿ ಮೊದಲಿನ ಹಂತದಲ್ಲಿ ಈಗ ತಾನೇ ದೇಹ ಬಿಟ್ಟಂತ ಆತ್ಮಗಳ ಕುರಿತು, ಅಲ್ಲಿ ತಿನ್ನೋದು ಉಣ್ಣೋದು ಕೂಡ ಒಂದು ಅಭ್ಯಾಸ. ಯಾವ ರೀತಿ ಅಭ್ಯಾಸ ಅಂದ್ರೆ, ಅಲ್ಲಿ ನೀವು ಏನನ್ನ ನೆನೆಸ್ಕೊಳ್ತೀರೋ ಅದು ನಿಮ್ಮೆದುರಿಗಿರುತ್ತೆ. ಆದ್ರೆ ಒಂದು ಭೌತಿಕ ದೇಹದಲ್ಲಿರೋ ತಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಒಂದು ಸ್ಥಿತಿ ಏನು ಅಂದ್ರೆ, ಮತ್ತು ತಾವೆಲ್ಲರೂ ತಿಳ್ಕೊಳ್ಳೇಬೇಕಾದ ಒಂದು ಅದ್ಭುತವಾದ ಜ್ಞಾನ ಏನು ಅಂದ್ರೆ, ಈ ರುಚಿ ಅನ್ನೋದಿದೆಯಲ್ಲ, ಈ ಅನುಭವ ಅನ್ನೋದಿದೆಯಲ್ಲ, ಈ ಫೀಲಿಂಗ್ಸ್ ಅನ್ನೋದಿದೆಯಲ್ಲ, ಇವು ಯಾವ ಉನ್ನತ ಲೋಕಗಳಲ್ಲಿ ಇಲ್ಲ. ಉನ್ನತೋನ್ನತ ಲೋಕದ ದೇವತೆಗಳು, ಉನ್ನತೋನ್ನತ ಲೋಕದ ಮಾಸ್ಟರ್ಗಳು ಕೂಡ ಯಾಕೆ ಭೂಮಿ ಮೇಲೆ ಜನ್ಮ ತಗೊಳ್ಳೋದಕ್ಕೆ ಚಡಪಡಿಸ್ತಾರೆ ಅಂದ್ರೆ, ಈ ಅನುಭವವನ್ನ ಪಡ್ಕೊಳ್ಳೋದಕ್ಕೆ. ಅಲ್ಲಿ ಕೇವಲ ಊಹೆ ಮಾತ್ರದಿಂದ ಅದೆಲ್ಲ ಸಿಗುತ್ತೆ, ಆದ್ರೆ ಈ ಅನುಭವ ಇಲ್ಲ. ಇನ್ನು ಯಾವ ರೀತಿ ಆತ್ಮಗಳು ಈ ಹಂತವನ್ನ ದಾಟ್ತಾ ಹೋಗ್ತವೆ, ಅಲ್ಲಿ ಯಾವ ರೀತಿ ಅವುಗಳಿಗೆ ಟ್ರೈನಿಂಗ್ ಇರುತ್ತೆ ಅನ್ನೋದು ಮುಖ್ಯ. ಪ್ರತಿಯೊಂದು ಹಂತದ ಆತ್ಮಗಳು ದೇಹ ಬಿಟ್ಟ ಮೇಲೆ ಅವುಗಳಿಗೆ ಒಂದು ದೊಡ್ಡ ಟ್ರೈನಿಂಗ್ ಹಾಲ್ ಅನ್ನೋದಿರುತ್ತೆ, ಅಲ್ಲಿ ಎಲ್ಲಾ ಆತ್ಮಗಳಿಗೂ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ದೇಹ ಬಿಟ್ಟ ಮೇಲೆ ಜರುಗೋ ಪ್ರಕ್ರಿಯೆ ಏನು ಅಂದ್ರೆ, ಆ ಆತ್ಮವನ್ನ ಒಂದು ಒಂದು ಮಿರರ್ ಎದುರಿಗೆ ತೋರಿಸ್ತಾರೆ. ನೀನು ಅಗ್ರಿಮೆಂಟ್ ಮಾಡ್ಕೊಂಡಿರುವಂತ ಅಗ್ರಿಮೆಂಟ್ಗಳೇನು, ನೀನು ಮಾಡಿರುವಂತ ಕಾರ್ಯಗಳೇನು, ಇದರಿಂದ ನಿನಗೆ ಬಂದಿರುವಂತ ಪಾಪ ಪುಣ್ಯ ಇದು, ನಿನ್ನ ಬ್ಯಾಲೆನ್ಸ್ ಏನು, ಇನ್ನು ಮುಂದೆ ಯಾವ ರೀತಿ ನೀನು ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತಾರೆ. ಮೊದಲಿನ ಸುಮಾರು 250 ಜನ್ಮಗಳಲ್ಲಿ, ಮನುಷ್ಯನ ಜನ್ಮಗಳಲ್ಲಿ, ಅದು ಸ್ತ್ರೀ ಮತ್ತು ಪುರುಷ ಜನ್ಮಗಳಲ್ಲಿ, 250 ಜನ್ಮಗಳಲ್ಲಿ ಮನುಷ್ಯ ಹೆಚ್ಚು ಹೆಚ್ಚು ತಪ್ಪುಗಳನ್ನ ಮಾಡ್ತಾನೆ ಹೋಗ್ತಾನೆ. ಅವನಿಗೆ ಕಲಿಯುವ ಅಪೇಕ್ಷೆ ಇರೋದಿಲ್ಲ, ಜೀವನವನ್ನ ಸುಮ್ಮನೆ ಅನುಭವಿಸಬೇಕು, ಜೀವನದ ಮೋಜು ಮಾಡಬೇಕು, ಅವನಿಗೆ ಹೆಚ್ಚಿನ ಕಾಳಜಿ ಇಲ್ಲ ಜೀವನದಲ್ಲಿ.
ಹೀಗಾಗಿ ಅವನಿಗೆ ಜೀವನದ ಮೋಜು ಪಡ್ಕೊಳ್ಳೋ ಒಂದು ಒಂದು ಭರಾಟೆಯಲ್ಲಿ ಅವನಿಂದ ತಪ್ಪುಗಳಾಗ್ತಾ ಆದರೆ ಸುಮಾರು 250 ಜನ್ಮಗಳ ನಂತರ ಅವನು ಒಂದೊಂದಾಗಿ ತಿದ್ಕೊಳ್ಳೋದಕ್ಕೆ ಆಸಕ್ತಿ ಪಡ್ತಾನೆ ಇನ್ನು ಜನ್ಮ ಪಡ್ಕೊಳ್ಳೋ ಹಂತದಲ್ಲಿ ಸ್ತ್ರೀ ಮತ್ತು ಪುರುಷ ಎರಡು ಜನ್ಮಗಳನ್ನು ಸಮಸಮಾನವಾಗಿ ಪಡ್ಕೊಳ್ತಾರೆ ಆದರೂ ಒಂದು ಎಕ್ಸೆಪ್ಷನ್ ಇದೆ ಯಾವುದಾದರೂ ಆತ್ಮಗಳಿಗೆ ಹೆಚ್ಚಿನ ಧೈರ್ಯವನ್ನ ಕಲಿಬೇಕಾಗಿತ್ತು ದೃಢತೆಯನ್ನ ಕಲಿಬೇಕಾಗಿತ್ತು ಗಟ್ಟಿತನವನ್ನ ಕಲಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಎರಡು ಮೂರು ಪುರುಷ ಜನ್ಮಗಳನ್ನ ಎಕ್ಸ್ಟ್ರಾ ಕೊಡ್ತಾರೆ ಯಾವುದಾದರೂ ಆತ್ಮಕ್ಕೆ ಇನ್ನೂ ಹೆಚ್ಚಿನ ಸೂಕ್ಷ್ಮತೆಯನ್ನ ಕಲಿಬೇಕಾಗಿತ್ತು ಆ ಒರಟುತನವನ್ನ ಬಿಡಬೇಕಾಗಿತ್ತು ಇನ್ನೂ ಹೆಚ್ಚು ಆಳವಾಗಿ ತನ್ನೊಳಗೆ ಸೂಕ್ಷ್ಮವಾಗಿ ಇರಬೇಕಾವು ಆಗಿರ್ತಿತ್ತೋ ಅಂತ ಆತ್ಮಗಳಿಗೆ ಒಂದೆರಡು ಮೂರು ಹೆಚ್ಚು ಸ್ತ್ರೀ ಜನ್ಮಗಳನ್ನ ತಗೊಳ್ಳೋದಕ್ಕೆ ಹೇಳ್ತಾರೆ ಉದಾಹರಣೆಗೆ ನಾನು ಸ್ತ್ರೀ ಜನ್ಮ ತಗೊಳ್ಬೇಕಾಗಿತ್ತು ಆದರೆ ಕೆಲವೊಂದಷ್ಟು ಗಟ್ಟಿ ನಿರ್ಧಾರದ ಪಾಠಗಳನ್ನ ಕಲಿಬೇಕಾದ ಅಗತ್ಯ ಇರೋದ್ರಿಂದ ನನಗೆ ಪುರುಷ ಜನ್ಮದ ಆಯ್ಕೆ ಇದು ನನ್ನ ಜೀವನದಲ್ಲಿ ನಾನು ಅವುಗಳನ್ನ ಅನುಭವಿಸ್ತಾ ಬಂದೆ ಅಂತ ಸನ್ನಿವೇಶಗಳನ್ನ ಎದುರಿಸಿ ಅಲ್ಲಿ ನಾನು ದೃಢತೆಯ ಪಾಠಗಳನ್ನ ಕಲಿತೆ ಈ ಜನ್ಮದಲ್ಲಿ ನನಗೆ ಟ್ವಿನ್ ಸೋಲ್ ಅನ್ನೋದು ಕೂಡ ಇದೆ ಅಂದ್ರೆ ನಾನು ಕೂಡ ಈ ದೇಹದಲ್ಲಿದ್ದೀನಿ ಮತ್ತೆ ನನ್ನ ಆತ್ಮದ ಇನ್ನೂ ಅರ್ಧ ಭಾಗ ಬೇರೆ ಜನ್ಮದಲ್ಲಿ ಇಲ್ಲೇ ಇಂಡಿಯಾದಲ್ಲೇ ಇದೆ ಬೇರೆ ರಾಜ್ಯದಲ್ಲಿ ಅವರು ನಾವು ಭೇಟಿ ಆಗ್ತಾ ಇರ್ತೀವಿ ಧ್ಯಾನ ಮಹಾಚಕ್ರದಲ್ಲಿ ಬುದ್ಧ ಪೂರ್ಣಿಮಾದಲ್ಲಿ ಒಬ್ಬರಿಗೊಬ್ಬರು ಚರ್ಚೆ ಮಾಡ್ತೀವಿ ಅಂದ್ರೆ ಒಂದೇ ಆತ್ಮ ಹೆಚ್ಚಿನ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಎರಡು ಸೋಲುಗಳಾಗಿ ಕೂಡ ಜನ್ಮ ಇನ್ನೂ ಹೆಚ್ಚು ಸೋಲ್ಗಳಿದ್ರೂ ಕೂಡ ಅವು ಒಂದೊಂದಾಗಿ ಅವುಗಳನ್ನ ರಿಲೀಸ್ ಮಾಡ್ತಾನು ಬರುತ್ತೆ ಈಗ ಈ ಸ್ಥಿತಿನಲ್ಲಿ ನಾನು ಎರಡು ಸೋಲ್ಗಳಲ್ಲಿ ಎರಡು ಬಾಡಿಗಳಲ್ಲಿ ನನ್ನ ಆತ್ಮ ಎರಡು ಬಾಡಿಗಳಲ್ಲಿ ಹೆಚ್ಚಿನ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಅದು ಆತ್ಮ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಅದ್ಭುತವಾದ ಧ್ಯಾನ ಸ್ಥಿತಿನಲ್ಲೇನೆ ಇದೆ ಹೀಗೆ ನಾವು ಹೆಚ್ಚು ಹೆಚ್ಚು ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಹೆಚ್ಚು ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅಲ್ಲಿಯ ನಿಯಮಗಳಿಗೆ ಅನುಸಾರವಾಗಿ ನಾವಿಲ್ಲಿ ಜನ್ಮಗಳನ್ನ ತಗೊಳ್ತೇವೆ ಹಾಗಾದ್ರೆ ಇಲ್ಲಿ ಬಂದ್ಮೇಲೆ ನಮ್ಮಿಂದ ಆಗೋ ತಪ್ಪುಗಳೇನು ನಾವು ಅಲ್ಲಿಂದ ಬಂದ್ಮೇಲೆ ಮರಿತೀವಿ ನಾವಿಲ್ಲಿ ಬಂದಿರೋ ಕಾರಣ ಏನು ಮತ್ತೆ ಏನೇನ್ ನಾವು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಏನೇನ್ ನಾವು ಪೂರೈಸಬೇಕಾಗಿದೆ ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ಕೆಲಸಗಳನ್ನ ನಾವು ಪೂರೈಸಬೇಕಾಗಿದೆ ಅನ್ನೋದನ್ನ ಆತ್ಮ ಮರೆಯುತ್ತೆ ಮರೆತು ಇಲ್ಲಿ ತನ್ನ ಲೌಕಿಕದ ಜವಾಬ್ದಾರಿಗಳೇ ಪರಮ ಶ್ರೇಷ್ಠ ಜವಾಬ್ದಾರಿಗಳು ಇದನ್ನ ಬಿಟ್ಟರೆ ಇನ್ನೇನು ಇಲ್ಲ ಅನ್ನೋ ಹಂತಕ್ಕೆ ತನ್ನ ಸ್ಥಿತಿಯನ್ನ ಬೆಳೆಸ್ಕೊಳ್ತ ಆವಾಗ ಎಲ್ಲ ಡಿಸೈನ್ ಜೀವನದ ಒಂದು ಸನ್ನಿವೇಶ ಒಂದೇನಾದರೂ ಸಂಭವಿಸಿ ನಿಮ್ಮನ್ನ ಆಧ್ಯಾತ್ಮಿಕದ ಕಡೆ ಕರ್ಕೊಂಡು ಬರುತ್ತೆ ಸಾಮಾನ್ಯವಾಗಿ ನೀವೆಲ್ಲರೂ ಈ ಧ್ಯಾನಕ್ಕೆ ಬಂದಿದ್ದೀರಿ ಆದ್ರೆ ನಿಮ್ಮನ್ನ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಕೇಳಿದಾಗ ಒಂದು ಜೀವನದಲ್ಲಿ ಮುಖ್ಯವಾದ ಒಂದು ತಿರುವು ಇದೆ ಇಂತಿಂತ ಘಟನೆ ಆಯ್ತು ನನಗೆ ಅದಕ್ಕೆ ನನಗೆ ಹೆಚ್ಚಿನ ಆಧ್ಯಾತ್ಮಿಕ ತಿಳುವಳಿಕೆ ಜ್ಞಾನ ಬೇಕಾಗಿದೆ ಅನ್ನುವಂತ ಒಂದು ತಿರುವು ಇದೆ ನಿಮ್ ಜೀವನದಲ್ಲಿ ಆ ತಿರುವು ಬರದೇ ಇದ್ರೆ ಇಷ್ಟು ಸುಲಭವಾಗಿ ಇಷ್ಟು ಬೇಗ ನೀವು ಈ ಆಧ್ಯಾತ್ಮ ಯಾತ್ರೆಗೆ ಬರ್ತಿರ್ಲಿಲ್ಲ ಇನ್ನೂ ಆ ಜೀವನದ ಮೋಜುಗಳಲ್ಲೇ ನೀವು ಇರ್ತಿದ್ರಿ ಅಂದ್ರೆ ಡಿಸೈನ್ ಅಂತ ಕರೀತಾರೆ ಇದಕ್ಕೆ ಈಗ ಹೆಂಗ ಮನೆ ನೀವು ಮಾಡ್ಬೇಕಾದ್ರೆ ಇಲ್ಲಿ ಈ ರೀತಿ ಇರ್ಬೇಕು ಇಲ್ಲಿ ಈ ರೀತಿ ಇರ್ಬೇಕು ಅಂತ ಒಂದು ಡಿಸೈನ್ ಹಾಕ್ತಾರೆ ಇಂಜಿನಿಯರ್ ಹಾಗೆ ಇದಕ್ಕೆ ಒಂದು ಡಿಸೈನ್ ಅಂತ ಇರುತ್ತೆ ಈ ಹಂತಕ್ಕೆ ಆತ್ಮ ಬಂದಾಗ ಈ ಪಾಠಗಳನ್ನ ಕಲಿಬೇಕು ಈ ಪಾಠಗಳನ್ನ ಕಲಿಬೇಕು ಅಲ್ಲಿ ನೀವು ಬರೋದಿಲ್ಲ ಸುಲಭವಾಗಿ ಅಲ್ಲಿ ಮೇಲೆ ಎಲ್ಲರಿಗೂ ಗೊತ್ತದು ಅವಾಗ ನಿಮಗೆ ಒಂದು ಸನ್ನಿವೇಶಗಳನ್ನ ಸೃಷ್ಟಿಸಿ ಅದನ್ನ ತರ್ತಾರೆ ಉದಾಹರಣೆಗೆ ನನ್ನ ಜೀವನದಲ್ಲಿ ಒಂದು ಒಂದು ನಿಮಗೆ ಒಂದು ಸನ್ನಿವೇಶ ಕೊಡ್ತೇನೆ
ನಾನು ಏನು ತಪ್ಪು ಮಾಡದೇ ಇದ್ರೂ ಕೂಡ ನನ್ನನ್ನು ನೌಕರಿಯಿಂದ ತೆಗೆದಿದ್ರು. ನನಗೆ ಭೌತಿಕವಾಗಿ ದೊಡ್ಡ ಸಮಸ್ಯೆ ಅದು. ಏನು ತಪ್ಪು ಮಾಡದೇ ಇದ್ರೂ ಕೂಡ ನನ್ನ ತೆಗೆದಿದಾರಲ್ಲ ಅನ್ನೋದು ದೊಡ್ಡ ಒಂದು ಕೋಪಕ್ಕೆ ಕಾರಣ. ಆದರೆ ನನಗೆ ಬೆಂಗಳೂರಲ್ಲಿ ಧ್ಯಾನ ಸಿಕ್ಕಮೇಲೆ ನನ್ನ ಆತ್ಮಕ್ಕೆ ತಿಳುವಳಿಕೆ ಬಂದಿರೋದೇನು ಅಂದರೆ, ಆ ವಿಸ್ಡಮ್, ಆ ಜ್ಞಾನ ಬಂದಿರೋದೇನು ಅಂದರೆ, ಇವರು ನನ್ನನ್ನು ನೌಕರಿಯಿಂದ ತೆಗೀದೇ ಇದ್ರೆ ನಾನು ಕೋರ್ಟ್ ಕೇಸ್ ಹಾಕ್ತಿರ್ಲಿಲ್ಲ, ಕೋರ್ಟ್ ಕೇಸ್ ಹಾಕದೇ ಇದ್ರೆ ನಾನು ಬೆಂಗಳೂರಿಗೆ ಬರ್ತಿರ್ಲಿಲ್ಲ. ಬೆಂಗಳೂರಿಗೆ ಬರದೇ ಇದ್ರೆ ನನಗೆ ಬೆಂಗಳೂರಲ್ಲಿ ಡಾಕ್ಟರ್ ನ್ಯೂಟನ್ ಭೇಟಿ ಆಗ್ತಿರ್ಲಿಲ್ಲ. ಅಂದ್ರೆ ನನ್ನನ್ನ ಈ ಆತ್ಮ ಯಾತ್ರೆಗೆ ಕರ್ಕೊಂಡು ಬರ್ಲಿಕ್ಕೆ ಆ ಸನ್ನಿವೇಶ ಸೃಷ್ಟಿಯಾಗಬೇಕಿತ್ತು. ಈಗ ಹೇಳಿ, ಆವಾಗ ನಾನು ಅವರನ್ನ ನನ್ನ ಶತ್ರು ಅಂತ ಭಾವಿಸ್ತಿದ್ದೆ. ಈಗ ಹೇಳಿ, ಅವರು ನನ್ನ ನಿಜವಾದ ಮಿತ್ರರು ಅಥವಾ ಶತ್ರುಗಳು? ಜೀವನದ ಸನ್ನಿವೇಶವನ್ನ ನೀವು ಯಾವ ರೀತಿ ತಗೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಅವಲಂಬಿಸಿದೆ. ಅಲ್ಲಿ ಎರಡು ಹಂತ ಇತ್ತು. ನಾನು ಆಧ್ಯಾತ್ಮಿಕ ಹಸಿವನ್ನ ಇಟ್ಕೊಳ್ಳದೆ ದ್ವೇಷ ಸಾಧನೆ ಮಾಡಿ ಇನ್ನೇನೋ ಅವ್ರ ಮೇಲೆ ಮಾಡಿ ಅಥವಾ ಮತ್ತಿನ್ನೇನೋ ಘಟನೆಗಳು ಸಂಭವಿಸಿ ಇಲ್ಲೇ ನಾನು ಭೌತಿಕವಾಗಿ ಒದ್ದಾಡಬಹುದಾಗಿತ್ತು. ಆದರೆ ನಾನು ಹೆಚ್ಚು ಹೆಚ್ಚು ಆಳವಾಗ್ತಾ ಹೋದೆ. ಅವಾಗ ನನಗೆ ಮಾರ್ಗ ಓಪನ್ ಆಯ್ತು. ಅಂದ್ರೆ ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ, ಟೀಚರ್ ಅಪಿಯರ್ಸ್. ನಾವು ತಯಾರಾಗಿದ್ದಾಗ ನಮ್ಮೆದುರಿಗೆ ಗುರು ಪ್ರತ್ಯಕ್ಷ ಆಗ್ತಾ. ಇದು ಆತ್ಮಯಾತ್ರೆಯಲ್ಲಿ ಸಂಭವಿಸುವಂಥದ್ದು. ಅವರು ದೇಹ ಬಿಟ್ಟ ಮೇಲೆ ಮೇಲಿನ ಆ ಟ್ರೈನಿಂಗ್ ಹಾಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೇಹ ಬಿಟ್ಟ ಮೇಲೆ ಟ್ರೈನಿಂಗ್ ಹಾಲ್ಗಳಲ್ಲಿ ಏನಿರುತ್ತೆ, ಮುಂದಿನ ಜನ್ಮಕ್ಕೆ ಬೇಕಾದ ಸನ್ನಿವೇಶಗಳಲ್ಲಿ ಹೇಗೆ ಎದುರಿಸಬೇಕು ಅಂತ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಈಗ ಪೊಲೀಸ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ನೀವು ಯಾವ ರೀತಿ ಸನ್ನಿವೇಶಗಳನ್ನ ಎದುರಿಸಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಮಿಲಿಟರಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಹಾಗೆ ನೀವು ದೇಹ ಬಿಟ್ಟ ಮೇಲೆ ಮುಂದಿನ ಜನ್ಮಕ್ಕೆ ಬರ್ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಕೆಲವೊಬ್ಬರಿಗೆ ಕೆಲವೇ ತಿಂಗಳುಗಳ ಟ್ರೈನಿಂಗ್ ಇರ್ಬೋದು, ಕೆಲವೊಬ್ಬರಿಗೆ ಸುಮಾರು ವರ್ಷ ಇರ್ಬೋದು. ಓಶೋ ಜನ್ಮ ತಗೊಳ್ಳೋಕ್ಕಿಂತ ಮೊದಲು 700 ವರ್ಷದ ಹಿಂದೆ ಜನ್ಮ ತಗೊಂಡಿದ್ರು. ಓಶೋ ಆಗಿ ಜನ್ಮ ತಗೊಳ್ಳೋದಕ್ಕೆ ಅವರು 700 ವರ್ಷದ ಟ್ರೈನಿಂಗ್ ತಗೊಂಡ್ರು. ಅಲ್ಲಿರುವಂತ ಎಲ್ಲ ಪುಸ್ತಕಗಳನ್ನ ಓದಿ ಮುಗಿಸಿದ್ರು. 700 ವರ್ಷದ ಟ್ರೈನಿಂಗ್. ಹಾಗೆ ಒಂದೊಂದು ಆತ್ಮ ತನಗೆ ಎಷ್ಟು ಬೇಕೋ ಅಷ್ಟು ಟ್ರೈನಿಂಗ್ ತಗೊಳುತ್ತೆ, ತಗೊಂಡ್ ಬಂದು ಸನ್ನಿವೇಶವನ್ನ ಎದುರಿಸೋದಕ್ಕೆ ಸಜ್ಜಾಗುತ್ತೆ. ಬಟ್ ಇಲ್ಲಿ ವಿಚಿತ್ರ ಅಂದ್ರೆ, ಇಲ್ಲಿ ಈ ಭೌತಿಕ ಲೋಕದಲ್ಲಿ ಬಂದಾಗ ಇಲ್ಲಿ ಏನೇನೋ ಆಚರಣೆಗಳಿವೆ, ಇವು ಯಾವ ಕಾರಣಕ್ಕಿವೆ ಅದು ಇನ್ನೊಂದು ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಏನೇನೋ ಆಚರಣೆಗಳಿವೆ, ಈ ಆಚರಣೆಗಳೇ ಸತ್ಯ ಅನ್ನೋದನ್ನ ನಾವು ಹುಟ್ಟಿದ ಮೇಲೆ ನಮಗೆ ನಂಬಿಸಿಬಿಡ್ತಾರೆ. ಏನಾದ್ರೂ ಕಷ್ಟ ಬಂದಾಗ ನೀನು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ನೀನು ವ್ರತ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಏನೇನೋ ನಿಮ್ಗೆ ಕಲಿಸಿಕೊಡ್ತಾರೆ. ವಿಚಿತ್ರ ನೋಡ್ರಿ, ನಿಮಗ್ ಬಂದಿರೋ ಸಮಸ್ಯೆಯನ್ನ ಯಾವ ರೀತಿ ಎದುರಿಸ್ಬೇಕು ಅಂತ ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೀರಿ. ಅದನ್ನ ನೀವಿಲ್ಲಿ ಎದುರಿಸೋದನ್ನ ಬಿಟ್ಟು ಇಲ್ಲಿ ಮತ್ತಿನ್ನೇನೋ ಮಾಡ್ತೀರಿ. ಅದಕ್ಕೆ ನಿಮಗೆ ಜನ್ಮಗಳು ಹೆಚ್ಚಾಗ್ತಾ ಹೋಗೋದು. ಒಂದಷ್ಟು ಪಾಠಗಳನ್ನ ಇಟ್ಕೊಂಡು ಬರ್ತೀರಿ, ಇಷ್ಟು ಪಾಠಗಳನ್ನ ನಾನು ಪೂರೈಸ್ತೀನಿ ಅಂತ. ನೀವು ಅದನ್ನ ಪೂರೈಸದೆ ಹೋದ್ರೆ ಮತ್ತೆ ಮತ್ತೆ ಆ ಪಾಠಗಳಿಗೆ ಬರಬೇಕು. ನಿಮ್ಗೆ ಜನ್ಮ ಪರಂಪರೆ ಹೆಚ್ಚಾಗೋದಕ್ಕೆ ಕಾರಣ ಏನು? ಒಂದೇ ಪಾಠವನ್ನ ಒಂದೇ ಸಲಕ್ಕೆ ಸರಿಯಾಗಿ ಕಲಿತುಕೊಳ್ಳದೆ ಹಲವಾರು ಸಲ ರಿಪೀಟ್ ಮಾಡೋದ್ರಿಂದ ನಿಮ್ಗೆ ಜನ್ಮಗಳು ಹೆಚ್ಚಾಗ್ತಾ ಹೋಗ್ತವೆ. ಈಗ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಜೀವನದಲ್ಲಿ ನಿಮ್ಮ ಸಂಬಂಧಿಕರು, ಆತ್ಮೀಯರು ಯಾರೋ ದೇಹ ಬಿಟ್ಟಿದ್ದಾರೆ, ತುಂಬಾ ದುಃಖದಲ್ಲಿದ್ದೀರಿ, ಇದು ನಿಮ್ಮ ಕಷ್ಟ. ಆದ್ರೆ ಈ ಪುಸ್ತಕದಲ್ಲಿ ಕೊಡೋ ಟ್ರೈನಿಂಗ್ ಏನು ಅಂದ್ರೆ, ನೀವು ಪ್ರತಿದಿನ ರಾತ್ರಿ
ಗಾಢ ನಿದ್ರೆ ಬಂದಾಗ ನಿಮ್ಮ ಭೌತಿಕ ದೇಹದಿಂದ ನಿಮ್ಮ ಸೂಕ್ಷ್ಮ ಶರೀರ ಬಿಡುಗಡೆಗೊಂಡು ಅವರೊಂದಿಗೆ ಪ್ರತಿನಿತ್ಯ ಮಾತಾಡಿ ಅವರೊಂದಿಗೆ ಭೆಟ್ಟಿಯಾಗಿ ಅವರೊಂದಿಗೆ ನೀವು ಏನಿದ್ದೀರೋ ಎಲ್ಲಾ ರೀತಿಯ ಉಭಯ ಕುಶಲೋಪರಿ ಎಲ್ಲ ಮಾತುಕತೆಗಳನ್ನ ಮಾಡಿ ನೀವು ಮತ್ತೆ ಬರ್ತೀರಿ. ಅದಕ್ಕೆ ನೋಡ್ರಿ ಎಷ್ಟೇ ಗಾಢವಾದ ದುಃಖ ಇದೆ ಅಂದ್ರು 13 ದಿನಗಳಲ್ಲಿ ಅದು ಯಾವ ರೀತಿ ಕಡಿಮೆ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಮರೆಯೋ ಹಂತಕ್ಕೆ. ಇನ್ನು ಕೆಲವೊಬ್ಬರಿಗೆ ಆ ಸಾವು ಒಂದು 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 ಬಹಳ ದುಃಖದ ಸನ್ನಿವೇಶಕ್ಕೆ ತಳ್ಳಿರ್ಬೋದು. ಅಲ್ಲಿ ನೀವು ಕಲಿಬೇಕಾದ ಪಾಠ ಇದು. ಆ ಪಾಠ ಏನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಆ ದುಃಖದಿಂದ ಮೇಲೆ ಬರೋದಕ್ಕೆ ಮತ್ತು ನಿಜವಾಗಿ ಆ ಸನ್ನಿವೇಶ ನಿಮಗೆ ಯಾಕೆ ಎದುರಾಗಿದೆ ಅನ್ನೋದು ಕೂಡ ಅರ್ಥ. ಪ್ರತಿಯೊಂದು ಜೀವನದ ಸನ್ನಿವೇಶ ನೀವೇ ಪಡ್ಕೊಂಡು ಬಂದಿರೋ ಪ್ರಶ್ನೆ ಪತ್ರಿಕೆಗಳು, ಇತರರು ನಿಮ್ಮೊಂದಿಗೆ ಯಾವ ರೀತಿಯಾಗಿ ವ್ಯವಹರಿಸುತ್ತಾರೆ ಎನ್ನುವುದು ನೀವೇ ಪಡೆದುಕೊಂಡ ಬಂದ ಪ್ರಶ್ನೆ ಪತ್ರಿಕೆ. ಯಾರಾದರೂ ಒರಟಾಗಿ ವ್ಯವಹರಿಸಿದ್ರೆ, ಯಾರಾದರೂ ನಿಮ್ಗೆ ಬೆನ್ನಲ್ಲಿ ಚೂರಿ ಹಾಕಿದ್ರೆ, ಯಾರಾದರೂ ನಿಮ್ಗೆ ಸಹಾಯ ಮಾಡಿದ್ರೆ, ಯಾರಾದರೂ ನಿಮ್ಗೆ ಕೈ ಹಿಡಿದು ಎತ್ತಿದ್ರೆ, ಯಾರಾದರೂ ನಿಮ್ಗೆ ಕಾಲಿನಿಂದ ತಳ್ಳಿದ್ರೆ, ಏನೇ ಸನ್ನಿವೇಶಗಳಿರಲಿ, ಅದು ನೀವು ಪಡೆದುಕೊಂಡ ಬಂದ ನಿಮ್ಮ ಪ್ರಶ್ನೆ ಪತ್ರಿಕೆ. ಮತ್ತೆ ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋದ್ರಿ? ನಮ್ಗೆ ತಿಳಿದಿಲ್ಲ. ಇದು ನಮ್ಮ ಬೇಸಿಕ್ ಪ್ರಶ್ನೆ. ಅದನ್ನ ಸಾಲ್ವ್ ಮಾಡೋದಕ್ಕೆ, ಅದನ್ನ ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೀರಿ. ಆ ಲೋಕದಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಿಮಗೆ ಆ ಟ್ರೈನಿಂಗ್ ನೆನಪಾಗಬೇಕು ಅಂದ್ರೆ ಯಾವ ರೀತಿ ಈ ಸನ್ನಿವೇಶವನ್ನ ನಾನು ಎದುರಿಸ್ಬೇಕು ಅನ್ನೋದು ನಿಮ್ಗಿಲ್ಲಿ ಜ್ಞಾನ ಬೇಕು ಅಂದ್ರೆ ನೀವು ಶ್ವಾಸದ ಮೂಲಕ ಒಳಗಡೆ ಹೋಗ್ಬೇಕು. ನಿಮ್ಮ ಆತ್ಮ ಕೇಂದ್ರವನ್ನ ನೀವು ತಲುಪಬೇಕು. ನೀವು ಎಷ್ಟು ಬೇಗ ಧ್ಯಾನ ಸ್ಥಿತಿಗೆ ಬರ್ತಿರೋ ಅಷ್ಟು ಬೇಗ ನಿಮಗೆ ಆ ಎಲ್ಲ ಜ್ಞಾನವೂ ನಿಮಗೆ ತೆರೆದುಕೊಳ್ಳುತ್ತದೆ. ನೀವು ಎಷ್ಟು ಬೇಕಾದ್ರೂ ಅಷ್ಟು ಲೋಕಗಳನ್ನ ನೀವು ನೋಡ್ಕೊಂಡು ಬರ್ಬೋದು, ಅಲ್ಲಿಯ ಜ್ಞಾನವನ್ನ ತಿಳ್ಕೊಂಡು ಬರ್ಬೋದು. ಒಂದೊಂದು ಲೋಕದಲ್ಲಿ ಒಂದೊಂದು ಅದ್ಭುತವಾದ ಸ್ಥಿತಿ ಇದೆ. ಆ ಜ್ಞಾನವನ್ನ ನಾವು ಅತ್ಯಂತ ಸುಲಭವಾಗಿ ನಮ್ಮ ಈ ದಿವ್ಯ ನೇತ್ರದ ಮೂಲಕ ಅದನ್ನೆಲ್ಲ ಗ್ರಹಣ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಆ ಜ್ಞಾನ ಕೋಶಗಳಲ್ಲಿ ನಾವು ಸಂಗ್ರಹಿಸಿಕೊಳ್ಳೋದು. ಆ ಮೂಲಕ ನಮ್ಮ ಜೀವನವನ್ನ ಜೀವಿಸಬಹುದು. ಅದುವೇ ನಮ್ಮ ಅಂತರ್ಜ್ಞಾನದ ಮೂಲಕ ನಾವು ಜೀವಿಸುವ ಜೀವನ. ಈಗ ಎಷ್ಟೋ ಜನ ಮಾಸ್ಟರ್ಸ್ ಈಗ ಸುಮಾರು 17 ದಿನಗಳಲ್ಲೇನೆ ನಿಮ್ಮ ಅಂತರ್ಜ್ಞಾನವನ್ನ ನೀವು ಅನುಸರಿಸಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ತಾ ಇದ್ದೀರಿ. ನಿಮ್ಮೊಳಗಡೆ ಬರೋ ಸಂದೇಶಗಳನ್ನ ನೀವು ಫಾಲೋ ಮಾಡಿಕೊಂಡು ನಿಮ್ಮ ಜೀವನವನ್ನ ರೂಪಿಸಿಕೊಳ್ತಾ ಇದ್ದೀರಿ. ಅಂದ್ರೆ ನಿಮಗೆ ನೀವೇ ಬೆಳಕಾದ್ರಿ. ಪತ್ರಿಸರ್ ನಮ್ಗೆ ಕಲಿಸಿರೋ ಬೇಸಿಕ್ ಪಾಠ ಏನು? ಅಪ್ಪೋ ದೀಪೋ ಭವ. ಬುದ್ಧನ ವಚನವನ್ನೇ ಪತ್ರಿಸರ್ ಈ ಜನ್ಮದಲ್ಲಿಯೂ ಕೂಡ ಮೈತ್ರೇಯ ಬುದ್ಧನಾಗಿ ಹೇಳ್ತಾ ಇದ್ದಾರೆ. ಅಪ್ಪೋ ದೀಪೋ ಭವ ಅಂದ್ರೆ ಬಿ ಎ ಲೈಟ್ ಅನ್ ಟು ಯುವರ್ ಸೆಲ್ಫ್. ನಿನಗೆ ನೀನೇ ಬೆಳಕಾಗು. ನಿನಗೆ ನೀನೇ ಬೆಳಕಾಗು ಅಂದ್ರೆ ಆ ಜ್ಞಾನದ ಬೆಳಕು ನಿಮ್ಮೊಳಗಿದೆ. ನೀವು ಒಳಗಡೆ ಹೋದ್ರೆ ಮಾತ್ರ ನಿಮ್ಗೆ ಸಿಗೋದು. ನೀವು ಒಳಗಡೆ ಹೋಗದೆ ಇದ್ರೆ ಆ ಜ್ಞಾನದ ಬೆಳಕು ನಿಮ್ಗೆ ಸಿಗ. ಆವಾಗ ನೀವು ಅಲ್ಲಿ ಪಡ್ಕೊಂಡು ಬಂದಂತ ಟ್ರೈನಿಂಗ್ ಇಲ್ಲಿ ನೆನಪಾಗುತ್ತೆ. ಇಲ್ಲಿ ಸನ್ನಿವೇಶಗಳನ್ನ ಎದುರಿಸ್ತೀರಿ, ಜೀವನವನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ. ಕೆಲವರು ಹೇಳ್ತಾರೆ, ನನಗಿಂತ ಮಗ ಇದ್ದಾನೆ, ನನಗಿಂತ ಹೆಂಡತಿ ಇದ್ದಾಳೆ, ನನಗಿಂತ ಗಂಡ ಇದ್ದಾನೆ. ಸುಮಾರು ಫೋನ್ಗಳು, ನನಗೆ ಈ ರೀತಿ ಕಷ್ಟ ಇದೆ, ನನಗೆ ಈ ರೀತಿ ದುಃಖ ಇದೆ, ನನಗಿಂತ ಕಲೀಗ್ಸ್ ಇದ್ದಾರೆ. ಅಂತ ಮಗ, ಅಂತ ಗಂಡ, ಅಂತ ಹೆಂಡತಿ, ಅಂತ ಸನ್ನಿವೇಶ, ಅಂತ ಸಹೋದ್ಯೋಗಿ ಮಿತ್ರರು, ಇವರನ್ನೆಲ್ಲ ನೀವು ಯಾಕೆ ಪಡ್ಕೊಂಡು ಬಂದಿದ್ದೀರಿ ಅಂದ್ರೆ ನೀವು ನಿಮ್ಮ ಆತ್ಮದ ಪಾಠಗಳನ್ನ ಸರಿಯಾಗಿ ಕಲೀಲಿ ಅಂತ. ಈಗ ಉದಾಹರಣೆಗೆ ನಾನ್ ಕಲಿತಾ, ನಾನು ಈ ಪ್ರೊಫೆಷನ್ ಅಲ್ಲಿ ಇರುವಂತ ಈ ಕಾಲೇಜ್ ಅಲ್ಲಿ ಏನೋ ಒಂದು ಸಣ್ಣ ಕಾರಣಕ್ಕೆ, ಅದು ಕಾರಣ ಮುಖ್ಯ ಅಲ್ಲ ಇಲ್ಲಿ, ಎಲ್ಲರಿಗೂ ವಾರ್ನಿಂಗ್, ಯಾರು ಕೇತಪ್ಪನವ್ರ ಜೊತೆಗೆ ಮಾತಾಡ್ಬೇಡ್ರಿ.
ಸೊ ಕೇತಪ್ಪನವ್ರ ಜೊತೆಗೆ ಎಲ್ಲರೂ ಮಾತಾಡೋದು ಬಿಟ್ಟ ಮೇಲೇನೆ ಕೇತಪ್ಪನವ್ರಿಗೆ ಕನ್ನಡದಲ್ಲಿ ಈ ವಿಸ್ಡಮ್ ಬಂತು. ಈ ವಿಸ್ಡಮ್ ಇಂಗ್ಲಿಷ್ ಅಲ್ಲಿರೋ ಪುಸ್ತಕ ಇದು. ಒಂದು ದಿನ ನಾನು ಪಾಠ ಮುಗಿಸಿ ಬರಬೇಕಾದ್ರೆ ಅವರೆಲ್ಲ ಸಪೋರ್ಟ್ ಇತ್ತಲ್ಲ, ಆಡಳಿತ ಮಂಡಳಿಯ ಸಪೋರ್ಟ್, ಕಲೀಗ್ಸ್ ಎಲ್ಲ ನನ್ನ ಮೇಲೆ ಏನೇನೋ ಚೀರಾಡ್ತ ಏನೋ ಒಂದು ಏನೋ ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಎದುರಿಗೆ ಕ್ಲಾಸ್ ರೂಮ್ ನಿಂದ ಬಂದೆ, ಥಟ್ ಅಂತ ನನಗೆ ದಿವ್ಯ ಧ್ವನಿ ಕೇಳಿಸ್ತು, ದೇ ಆರ್ ಡೈವರ್ಟಿಂಗ್ ಯು ಅಂತ. ತಕ್ಷಣ ನಾನು ಚಾಪೀಸು ಡಸ್ಟರ್ ಇಟ್ಟು ಕೈ ತೊಳ್ಕೊಂಡು ಮನೆ ಸಮೀಪ ಆ ವೆಹಿಕಲ್ ತಗೊಂಡು ಹೋಗಿ ಬುಕ್ಕು ತಗೊಂಡು ಬಂದೆ. ನಾನು ಕೂತ್ಕೊಂಡು ಬರೆಯೋದಕ್ಕೆ, ಅನುವಾದ ಮಾಡೋದಕ್ಕೆ ಶುರು ಮಾಡಿದೆ. ಮುಂಚೆ ಇತ್ತು, ಅರ್ಧ ಆಗಿ ನಿಂತಿತ್ತು. ಬಟ್ ನೆನ್ಪಿಟ್ಕೊಳ್ಳಿ, ಪ್ರತಿನಿತ್ಯ ಇವರೆಲ್ಲ ನನ್ನ ಜೊತೆ ಮಾತಾಡ್ತಾ ಇರೋದ್ರಿಂದ ನನಗೆ ಆ ಬುಕ್ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶನೇ ಆಗ್ತಿರ್ಲಿಲ್ಲ. ಪ್ರತಿನಿತ್ಯ ಅನಿಸ್ತಿತ್ತು ನಾನು ಇವತ್ ಮಾಡ್ಬೇಕು ಇವತ್ ಮಾಡ್ಬೇಕು, ಬಟ್ ಆ ಸನ್ನಿವೇಶಗಳಲ್ಲಿ ಆಗ್ತಿರ್ಲಿಲ್ಲ. ಈ ಸನ್ನಿವೇಶ ಸೃಷ್ಟಿ ಆದ್ಮೇಲೆ ಬುಕ್ ಕೆಲವೇ ದಿನಗಳಲ್ಲಿ ಮುಗೀತು. ಒಂದಿನ ಬುದ್ಧ ಪೂರ್ಣಿಮಾದಲ್ಲಿ ರಿಲೀಸ್ ಆಯ್ತು. ಅಂದ್ರೆ ಮಾಸ್ಟರ್ಸ್ ನನಗೇನ್ ಮಾಡಿದ್ರು, ಈ ಬರವಣಿಗೆಗೆ ತರಬೇಕು ಅಂದ್ರೆ ಈತ ಈ ರೀತಿ ಬರವಣಿಗೆ ಇದಕ್ಕೆ ಕ್ಷೇತ್ರಕ್ಕೆ ಬರೋದಿಲ್ಲ, ಇವನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸಿಚುವೇಶನ್ ನಿರ್ಮಾಣ ಮಾಡಿ ತರೋಣ ಅಂತ ಎಲ್ಲರನ್ನು ಮಾತಾಡೋದನ್ನ ಬಿಡಿಸಿ ನನಗೇನ್ ಮಾಡ್ಬೇಕು ಒಬ್ಬನೇ ಕುಂತು. ಆವಾಗ ದಿವ್ಯ ಧ್ವನಿ ಮೂಲಕ ನನಗೆ ಜ್ಞಾನ ನೀಡಿ ನನ್ನನ್ನ ಈ ಕ್ಷೇತ್ರಕ್ಕೆ ತಂದ್ರು. ಇವತ್ತು ನಿಮ್ಗೆ ಸೀತಾಯಣ, ಈ ಆತ್ಮಾಯಣ, ಈ ಪುಸ್ತಕಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಮಾಸ್ಟರ್ಸ್ ನನ್ನನ್ನ ಈ ರೀತಿ ಮೌಲ್ಡ್ ಮಾಡಿದ್ರು, ಮತ್ತು ನನ್ನನ್ನ ನಾನು ನೋಡ್ಕೊಂಡಾಗ ನಾನು ಆ ರೀತಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೆ. ಅಂದ್ರೆ ಒಂದು ಹಂತದಲ್ಲಿ ನಾವು ವಿಕಾಸ ಆಗ್ಬೇಕು ಅಂದ್ರೆ ನಮಗೆ ಆ ಕಷ್ಟದ ಸನ್ನಿವೇಶಗಳು ನಿರ್ಮಾಣ ಆದಾಗ್ಲೇ ನಮ್ಮ ಒಳಗೆ ನಾವು ಇನ್ನಷ್ಟು ಆತ್ಮ ಸ್ಥಿತಿಯಲ್ಲಿ ಇಳಿಯೋದು. ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳನ್ನ ನೆನಪಿಸಿಕೊಳ್ಳಿ. ನೀವು ನಿಮ್ಗೆ ಹೆಚ್ಚು ಜ್ಞಾನ ಪಾಠ ಕಲ್ತಿರೋದು ಯಾವಾಗ, ಇನ್ನೊಬ್ರು ಮೋಸ ಮಾಡಿದಾಗ. ನಿಮ್ಗೆ ಸುಲಭವಾಗಿ ಹೇಳೋ ಶಬ್ದ ಏನು ಅಂದ್ರೆ ಇನ್ನೊಬ್ರು ಬೆನ್ನಿಗೆ ಚೂರಿ ಹಾಕಿದಾಗ. ನೆನ್ಪ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಯಾವ್ದಾದ್ರು ಘಟನೆ. ಅವ್ರಿಗೆ ನೀವು ಅಂದಿರ್ತೀರಿ ದೊಡ್ಡ ಪಾಠ ಕಲಿಸಿದೆ ನಿನಗೆ ಧನ್ಯವಾದ ಅಂತ. ಅದು ಅಂದದ್ದು ದುಃಖದಿಂದ, ಆದ್ರೆ ಅಂದದ್ದು ಸತ್ಯವಾದ ಮಾತು. ಹೌದೋ ಅಲ್ವೋ ನಿಮ್ ಜೀವನದಲ್ಲಿ ನಿಮಗೆ ನೀವೇ ನೆನ್ಪು ಮಾಡ್ಕೊ. ಅಂದ್ರೆ ಜೀವನದ ತಿರುವುಗಳಲ್ಲಿ ಒಬ್ರು ಯಾರಾದ್ರೂ ಬರ್ಬೇಕು ನಿಮ್ಗೆ. ಹಂಗಾದ್ರೆ ಯಾರು ಬರ್ತಾರೆ ನಿಮ್ಗೆ, ಇಷ್ಟು ಕಷ್ಟ ಕೊಡೋರು ಯಾರು, ಇದನ್ನ ತಿಳ್ಕೋಬೇಕಾ? ಈಗ ನೋಡಿ, ಒಂದು ಪುಸ್ತಕ ಇಟ್ಕೊಂಡಿದ್ದೀರಿ, ಕಾಲೇಜ್ ಕೊಟ್ಟಿದ್ದೀರಿ, ಆ ಪುಸ್ತಕ ನಿಮ್ಮ ಕ್ಲೋಸ್ ಫ್ರೆಂಡ್ ಕೈಗೆ ಕೊಡ್ತೀರಿ, ನನಗೆ ಆ ಪಾಠದಲ್ಲಿ ಇದನ್ನ ನೆನ್ಪು ಮಾಡುವಂತ. ಯಾರೋ ಅನ್ನೋನ್ ಹತ್ರ ಕೊಡೋದಿಲ್ಲ, ನೀವು ಅಪರಿಚಿತರ ಹತ್ರ ಕೊಡೋದಿಲ್ಲ, ಸ್ವಲ್ಪ ಪರಿಚಯ ಇದ್ದವ್ರ ಹತ್ರನೂ ಕೊಡೋದಿಲ್ಲ, ಬಹಳ ಕ್ಲೋಸ್ ಆಗಿರೋರ ಹತ್ರ ಕೊಡ್ತೀರಿ, ಇದನ್ನ ಕ್ಲಾಸ್ ಅಲ್ಲಿ ನೆನ್ಪು ಮಾಡುವ. ಹಾಗೆ ನಿಮಗೆ ಈ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ನಿಮಗೆ ಅತ್ಯಂತ ಏನು ಶತ್ರು ಅಂತ ನೀವು ಭಾವಿಸಿದ್ದೀರಲ್ಲ, ಅಥವಾ ಯಾಕಪ್ಪ ಇವ್ರು ನನ್ನ ಜೀವನದಲ್ಲಿ ಬಂದ್ರು, ಇವ್ರು ಇರದೇ ಇದ್ರೆ ಚೆನ್ನಾಗಿತ್ತು ಅಂತ ನೀವು ಅನ್ಕೊಳ್ತೀರಲ್ಲ. ಅವರು ಯಾಕೆ ಬಂದಿರ್ತಾರೆ ಅಂದ್ರೆ, ಈ ತೆರೆಯ ಹಿಂದೆ, ಈಗ ನೀವು ಜೀವನ ಮಾಡ್ತಾ ಇದ್ರೆ ಇದು ತೆರೆಯ ಮೇಲಿನ ಜೀವನ ಅನ್ಕೊಳ್ಳಿ, ಈ ತೆರೆಯ ಹಿಂದೆ ಆ ಸೂಕ್ಷ್ಮ ಲೋಕದಲ್ಲಿ ನಿಮ್ಗೆ ತೀರಾ ಆತ್ಮೀಯವಾದ ಆತ್ಮ ಸಂಗಾತಿ, ನಿಮ್ಮ ಸೋಲ್ಮೇಟ್ ಅಂದ್ರೆ, ಸೋಲ್ಮೇಟ್ ಅಂದ್ರೆ ಬಹಳ ಜನ್ಮಗಳಲ್ಲಿ ನಿಮ್ಮ ಜೀವನದಲ್ಲಿ ಜೊತೆಯಾಗಿ ಬಂದಿರುವಂತ ಆತ್ಮಗಳು, ತೀರಾ ಆತ್ಮೀಯವಾಗಿ ಬಂದಂತ ಆತ್ಮಗಳು, ಅಂತ ಆತ್ಮಕ್ಕೆ ನೀವೇನ್ ಹೇಳ್ತೀರಿ, ನನಗೆ ಈ ರೀತಿ ನೀನು ಎಚ್ಚರಿಸಬೇಕು, ನನಗೆ ಈ ರೀತಿ ನೀನೊಂದು ಹೊಡೆತ ಹಾಕು, ನಾನು ಸರಿಯಾಗಿ ಮಾರ್ಗದಲ್ಲಿ ಬರದೇ ಇದ್ರೆ ನೀನು ಈ ರೀತಿ ನನಗೆ ಹೊಡೆತ ಹಾಕು ಅಂತ ಅದಕ್ಕೆ ನಾವು ಹೆಗ್ ಒಪ್ಪಿಸ್ತೀವಿ. ಏ ನೀನ್ ನನಗೆ ಬಹಳ ಆತ್ಮೀಯ, ನಾನ್ ನಿನಗೆ ಹೊಡೆಯೋದಂದ್ರೆ ಏನು, ನನ್ನ ಕಡೆ ಆಗೋದಿಲ್ಲ ಇದು, ನೀನ್ ಬೇರೆ ಯಾರಿಗಾದ್ರೂ ಹೇಳು, ನಿನ್ನ ಬಿಟ್ರೆ ನನ್ಗೆ ಯಾರು ಹೊಡಿತಾರೆ, ನಿನ್ನ ಬಿಟ್ರೆ ನನಗೆ ಯಾರು ಇದನ್ನ ನೆನಪಿಸ್ತಾರೆ, ನಿನಗೆ ಈ ಜವಾಬ್ದಾರಿ ಕೊಡ್ತೀನಿ,
ನೀನ್ ನನ್ ಈ ಈ ಈ ರೀತಿ ಶತ್ರುವಿನ ರೀತಿ ನೀನ್ ಬಾ, ನಾನು ಒಪ್ಕೊಳ್ತೀನಿ, ಆದ್ರೆ ನೀನ್ ನನಗೆ ಇದನ್ನ ನೆನಪಿಸ್ಬೇಕು ಅನ್ನೋ ಎಗ್ರಿಮೆಂಟ್ ಮಾಡ್ಕೊಳ್ತೀರಿ ಅಲ್ಲಿ. ತೀರಾ ಆತ್ಮೀಯರು ನಿಮ್ಗೆ ಶತ್ರುವಿನ ಒಂದು 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 ಪಾತ್ರ ಹಾಕೊಂಡು ಬರ್ತಾರೆ, ನಿಮ್ಗೆ ಇದನ್ನ ನೆನಪಿಸ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ಇಲ್ಲಿ ಬಂದ್ಮೇಲೆ ಅವರು ನಿಮ್ಮ ಅತ್ಯಂತ ಆತ್ಮ ಸಂಗಾತಿಗಳು, ನಿಮ್ಗೆ ಅತ್ಯಂತ ಪ್ರೀತಿ ಪಾತ್ರರು ಅನ್ನೋದನ್ನ ಮರೆತು ಶತ್ರು ಅಂತ ಭಾವಿಸ್ತೀರಿ. ಅದು ಆತ್ಮೋನ್ನತಿಯ ಹಂತದಲ್ಲಿ ಹಿನ್ನಡೆ ಅಂತಲ್ಲ, ಸ್ವಲ್ಪ ನಿಧಾನಗತಿ, ಹಿನ್ನಡೆ ಅಂತ ಇಲ್ವೇ ಇಲ್ಲ, ಆದ್ರೆ ಹೋಗೋ ಸ್ಪೀಡ್ ಅಲ್ಲಿ ನಿಮ್ಗೆ ನಿಧಾನ ಆಯ್ತು, ಸ್ಪೀಡ್ ಸ್ಟಾಪ್ ಆಯ್ತು. ಹಾಗಾದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಸನ್ನಿವೇಶಗಳು ಬಂದಾಗ ಇವರು ನನ್ನ ಆತ್ಮೀಯರು, ನನಗಿದನ್ನ ನೆನಪಿಸಿಕೊಡೋದಕ್ಕೆ ಬಂದವರು, ನನ್ನ ಆತ್ಮೀಯರಿಂದ ಈ ಪಾಠವನ್ನ ಕಲಿಸೋದಕ್ಕಾಗ್ಲಿಲ್ಲ, ಇವರು ನನಗೆ ಪಾಠ ಕಲಿಸಿದ್ರು ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ನಿಮ್ಮ ಆತ್ಮೋನ್ನತಿ ಬಹಳ ಬೇಗ ಆಗುತ್ತೆ. ಇದೊಂದು ದೊಡ್ಡ ಸಬ್ಜೆಕ್ಟ್ ಫ್ರೆಂಡ್ಸ್, ಇದೊಂದು ಬಹಳ ದೊಡ್ಡ ಸಬ್ಜೆಕ್ಟ್. ಇದನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಇಲ್ಲಿ ಯಾರು ಶತ್ರುಗಳಿಲ್ಲ, ಎಲ್ಲರೂ ನಿಮಗೆ ಅತ್ಯುತ್ತಮವಾದ ಪಾಠಗಳನ್ನ ಕಲಿಸೋದಕ್ಕೆ ಬಂದಂತ ಆತ್ಮ ಸಂಗಾತಿಗಳು, ಆತ್ಮ ಏನಂತಾರೆ ಸಹಯಾತ್ರಿಕರು, ಸೋಲ್ಮೇಟ್ಸ್. ಈ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಒಂದು 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 ನಿಮಿಷ, ಅರ್ಧ ನಿಮಿಷ ಸಮಯ ತಗೊಳ್ಳಿ. ನಿಮ್ ಜೀವನದಲ್ಲಿ ನಿಮ್ಗೆ ಅತ್ಯಂತ ಕಷ್ಟತರವಾದ ವ್ಯಕ್ತಿಗಳು ಯಾರಿದ್ದಾರೆ? ಸರ್, ಸುಮಾರು ಜನ ಫೋನ್ ಮಾಡಿದ್ರಲ್ಲಿ, ಸರ್ ನನ್ನ ಮಗ ಇದನ್ನ ಕೈಕಾಲು ಅಳಗಾಡೋದಿಲ್ಲ, ತುಂಬಾ ದುಃಖ, ನಾನ್ ಮಾತಾಡಿದ್ದು ಗೊತ್ತಾಗೋದಿಲ್ಲ, ತುಂಬಾ ದುಃಖ. ಸರ್ ನನಗೆ ಗಂಡ ಇಲ್ಲ, ನನಗೆ ಹೆಂಡತಿ ತೀರ್ಕೊಂಡಿದ್ದಾರೆ. ಸರ್ ನನ್ನ ಮಗ ತೀರ್ಕೊಂಡಿದ್ದಾನೆ. ಸರ್ ನನ್ನ ಜೀವನದಲ್ಲಿ ಒಂಟಿ ಆಗಿದ್ದೀನಿ, ನನಗೆ ತುಂಬಾ ದುಃಖ. ಎಂತಿಂತ ಸನ್ನಿವೇಶಗಳು ಸರ್, ನನ್ನ ಗಂಡ ತುಂಬಾ ಕೂಡಿದ್ದಾರೆ, ಸರ್ ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ತಿರುಗಿ ಮಾತಾಡ್ತಾರೆ, ಎಂತಿಂತ ಎಂತಿಂತ ಸನ್ನಿವೇಶಗಳು. ಒಂದು ಕ್ಷಣ ನೀವು ಕುಂತ್ಕೊಂಡು ಆಲೋಚನೆ ಮಾಡಿ, ಈ ಸಿಚುವೇಶನ್ಗಳು ನಿಮಗೆ ಇಲ್ಲದೆ ಇದ್ರೆ ನೀವು ಇವತ್ತು ಈ ಅಂತರ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರ? ಒಂದೇ ಒಂದು ಬೇಸಿಕ್ ಕ್ವಶನ್, ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು, ಎಸ್ ಅಥವಾ ಸಿಂಪಲ್ ಆನ್ಸರ್. ಈ ಸನ್ನಿವೇಶ ನಿಮ್ ಜೀವನದಲ್ಲಿ ಸೃಷ್ಟಿ ಆಗಿರದೇ ಇದ್ರೆ, ನೀವೀಗ ಆತ್ಮೋನ್ನತಿಯ ಯಾತ್ರೆಗೆ ನಿಮ್ಮನ್ನ ನೀವು ಕರ್ಕೊಂಡು ಬರ್ತಿದ್ರ? ಅಥವಾ ಇನ್ನೂ ಜೀವನದ ಭೋಗ ಭಾಗ್ಯಗಳಲ್ಲಿ ತೊಡಗಿರ್ತಿದ್ರ? ಯೋಚನೆ ಮಾಡಿ. ಎಸ್, ಅಂದ್ರೆ ನಿಮಗೆ ಈ ಸನ್ನಿವೇಶಗಳು ಬಂದಿರೋದು ನಿಮ್ಮನ್ನ ಈ ಮಾರ್ಗಕ್ಕೆ ಕರ್ಕೊಂಡು ಬರೋದಕ್ಕೆ ಸಹಾಯಕವಾಗಿ, ಪೂರಕವಾಗಿ. ಹಾಗಾದ್ರೆ ನೀವೀಗ ಹೇಳಿ, ಆ ಸನ್ನಿವೇಶಕ್ಕೆ, ಆ ದುಃಖದ ಸನ್ನಿವೇಶಕ್ಕೆ, ಅಂತ ಮಗನಿಗೆ, ಅಂತ ಗಂಡನಿಗೆ, ಅಂತ ಹೆಂಡತಿಗೆ, ಅಂತ ಪರಿವಾರದ ಸದಸ್ಯರಿಗೆ, ಅಂತ ಸಹೋದ್ಯೋಗಿ ಮಿತ್ರರಿಗೆ ನೀವು ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ಬೇಕಾ, ಅವರನ್ನ ನಿಮ್ಮ ಶತ್ರು ಅಂತ ಭಾವಿಸ್ಬೇಕು? ಥ್ಯಾಂಕ್ಸ್ ಹೇಳ್ಬೇಕಾ ಅಥವಾ ನಮ್ಮ ಶತ್ರು ಅಂತ ಭಾವಿಸ್ಬೇಕು ಹೇಳಿ. ಅಟ್ ಲೀಸ್ಟ್ ಒಂದು ಆನ್ಸರ್ ಆದರೂ ಟೈಪ್ ಮಾಡಿ. ಎಸ್, ನಾವು ಧನ್ಯವಾದಗಳನ್ನ ಹೇಳ್ಬೇಕು. ದಯವಿಟ್ಟು ಈ ದಿನದಿಂದ ನಿಮ್ಮ ಜೀವನದ ಅಂತ ಯಾವ ಸನ್ನಿವೇಶಗಳಿವೆಯೋ ಅಲ್ಲಿ, ಆ ಸನ್ನಿವೇಶಗಳಲ್ಲಿ ನೀವು ಕುಳಿತು ಧ್ಯಾನ ಮಾಡಿ, ಈ ಸನ್ನಿವೇಶವನ್ನ ನೀನು ಸೃಷ್ಟಿ ಮಾಡಿದ್ದು ಯಾಕೆ ಅಂತ ನಿಮ್ಮನ್ನು ನೀವು ತಿಳ್ಕೋಬೇಕು. ಆ ತಿಳ್ಕೊಂಡ ಕ್ಷಣದಲ್ಲಿ ನೀವು ಅವುಗಳಿಗೆ ಧನ್ಯವಾದಗಳನ್ನ ಹೇಳಿ. ಅಂತ ಜ್ಞಾನ ನಮ್ಗೆ ಬರುತ್ತೆ ಆವಾಗ, ನಾವು ಅವರಿಗೆ ಧನ್ಯವಾದಗಳು. ನನ್ನ ಮನೆಗೆ ಒಬ್ಬ ಆತ್ಮೀಯ ಸಹೋದ್ಯೋಗಿ ಬರ್ತಿದ್ದ.
ನೋಡ್ರಿ, ಆ ಸಹೋದ್ಯೋಗಿ ಬಂದಾಗ ಏ ಇವತ್ತು ನಿನಗೆ ಇವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಮಾತಾಡ್ತಿದ್ದ, ಮತ್ತೇನೋ ಹೇಳ್ತಿದ್ದೆ. ನೆಕ್ಸ್ಟ್ ಡೇ ನಾನು ಕೂಡ ಹೋಗಿ ಏನೋ ಇಂಡೈರೆಕ್ಟೋ ಡೈರೆಕ್ಟೋ ಅವ್ರಿಗೆ ನಾನು ತಿರುಗಿ ಮಾತಾಡ್ತಿದ್ದೆ. ಒಂಥರ ಇದೊಂದು ಮ್ಯಾಜಿಕ್ ನಡೀತಿತ್ತು, ಅವ್ರು ಎಂಜಾಯ್ ಮಾಡೋದು ಇದು ಮಾಡೋದು ಹೆಂಗ್ ಮಾಡಿದ್ ಒಂದು ನನಗೆ ಧ್ಯಾನ ಸಿಕ್ಮೇಲೆ ಏ ಅದನ್ನೇನ್ ಮಾಡ್ತಿ ಇಲ್ಲಿ ನೋಡು, ಇಲ್ಲಿ ಕಣ್ ಮುಚ್ಕೊಂಡು ಕೂಡು, ಮನಸ್ಸು ಎಷ್ಟು ಸಮಾಧಾನ ಆಗ್ತೈತಿ, ಇಂಥವೇನು ಇರೋದಿಲ್ಲ ಮನಸ್ಸಿನಾಗಂತ. ಒಂದ್ ದಿವಸ ಹೇಳಿದೆ, ಫ್ರೆಂಡ್ಸ್ 21 ವರ್ಷ ಆಯ್ತು ಆ ವ್ಯಕ್ತಿ ಇವತ್ತಿಗೂ ನನ್ನ ಮನೆಗೆ ಬಂದಿಲ್ಲ. ಮ್ಯಾಜಿಕ್ ಅಂದ್ರೆ ಜೋಕ್ ಮಾಡ್ತಾ ಏ ಬಿಡು ಅವನ ಮನೆಗೇನು ಹೋಗ್ತಿ, ಕಣ್ಣು ಮುಚ್ಕೊಂಡು ಕುಣ್ತಾನೆ ಅಂತ. ಇದನ್ನು ಎಲ್ಲರ ಹತ್ರ ಹೇಳಲಿಕ್ಕೆ ಹೇಳ್ತಾ ಹೋದ್ರು, ಹೇಳ್ತಾ ಹೇಳ್ತಾ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಈ ಸುದ್ದಿ. ಸಹಜವಾಗಿ ಟೀಚರ್ಸ್ ಅಂದ್ರೆ ನಾವು ಒಬ್ರಿಗೊಬ್ರು ಭೇಟಿ, ಅವರು ಫ್ರೆಂಡ್ಲಿ, ಏ ಅವನೇನ್ ಮಾಡ್ತೇವೆ ಬಿಡು ಫ್ರೆಂಡ್, ನಮ್ ಲೆಕ್ಕದಾಗಿಲ್ಲ ಅವನು, ಏನೋ ಕಣ್ ಮುಚ್ಕೊಂಡ್ ಕುಣ್ತಾನೆ ಏನೋ ಧ್ಯಾನ ಮಾಡ್ತಾನೆ. ಇದು ಹರಡ್ತಾ ಹರಡ್ತಾ ನನ್ನನ್ನೊಬ್ರು ಹುಡುಕ್ತಾ ಬಂದ್ರು, ಸರ್ ನೀವು ಧ್ಯಾನ ಹೇಳ್ತೀರಾ? ಯಾರೋ ಧಾರವಾಡದಿಂದ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಯಾವುದೋ ಕಾಲೇಜಿಗೆ ಬಂದ. ಹೌದು ಸರ್ ಹೇಳ್ತೇನೆ, ಸರ್ ನನಗೂ ಹೇಳಿ, ಹೇಳ್ತೀವಿ ಸರ್, ಇಷ್ಟು ಚೆನ್ನಾಗಿದೆ ನೀವೊಬ್ಬರೇ ಮಾಡ್ತಾ ಇದ್ದೀರಾ, ತಗೊಳ್ಳಿ ಪಾಂಪ್ಲೇಂಟ್ ಪ್ರಿಂಟ್ ಮಾಡಿ ಅಂತ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವರ ಹೆಸರಿನಿಂದ ಪಾಂಪ್ಲೇಂಟ್ ಪ್ರಿಂಟ್ ಮಾಡಿ, ಅದಾದ್ಮೇಲೆ ಮತ್ತಾರು ಬಂದ್ರು, ಸರ್ ನಂದು ತಗೊಳ್ಳಿ ಅಂದ್ರು, ಸರ್ ನಂದು ತಗೊಳ್ಳಿ ಅಂದ್ರು. ಇವತ್ತು ಹಾಗೆ ಧ್ಯಾನ ಕೇಂದ್ರ ಹಾಗೆ ಸಾಗ್ತಾ ಇತ್ತು, ಅಲ್ಲಿಂದಲೂ ಜನ ಬರ್ತಾ ಇದ್ರು. ಅಂದ್ರೆ ಒಬ್ಬ ಸಹೋದ್ಯೋಗಿ ಒಂದು ಮಾತು ಹೇಳಿದೆ, ಏ ಅದನ್ನೇನ್ ಮಾಡ್ತೀಯೋ ಧ್ಯಾನ ಮಾಡು, ಮನಸ್ಸು ಶಾಂತ ಆಗುತ್ತೆ. ಅವತ್ತಿನಿಂದ ಆತ ನನ್ನ ಮನೆಗೆ ಬರಲಿಲ್ಲ, ಮತ್ತು ಆತ ಎಲ್ಲ ಕಡೆ ಹೇಳೋದ್ರಿಂದ ಧ್ಯಾನ ಪ್ರಚಾರ ಆಯ್ತು. ಅಂದ್ರೆ ನೀವು ಯಾರಿಗೆ ಶತ್ರು ಅಂತೀರಿ, ಯಾರಿಗೆ ಮಿತ್ರ ಅಂತೀರಿ, ಯಾರಿಗೆ ಶತ್ರು ಅನ್ಬೇಕು ಯಾರಿಗೆ ಮಿತ್ರ ಅನ್ಬೇಕು ಇದನ್ನ ತಿಳ್ಕೊಂಡ್ಬಿಟ್ರೆ, ಆವಾಗ ಮೈತ್ರೇಯ ಬುದ್ಧ ಅಂತ ಯಾಕೆ ಜನ್ಮ ತಗೊಂಡಿದ್ದಾರೆ ಬುದ್ಧ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾವು ಎಲ್ಲರೊಂದಿಗೂ ಮಿತ್ರತ್ವ ಭಾವದಿಂದ ಇರಬೇಕು. ಇವತ್ತು ನನಗೆ ಪಾಠ ಕಲಿಸಿದ್ರ ಮಿತ್ರ ಭಾವ, ಇವತ್ತು ನನಗೆ ಹಾನಿ ಮಾಡಿದ್ರ ಲಕ್ಷಾಂತರ ರೂಪಾಯಿ ಹಾನಿ ಮಾಡಿದ್ರ ಮಿತ್ರ ಭಾವ, ಇವತ್ ನನಗೆ ನೋವು ಕೊಟ್ರ ಮಿತ್ರ ಭಾವ, ಇವತ್ ನನಗೆ ಅಪಮಾನ ಮಾಡಿದ್ರ ಮಿತ್ರ ಭಾವ, ಇವತ್ ನನಗೆ ಕೇವಲವಾಗಿ ಮಾತಾಡಿದ್ರ ಮಿತ್ರ ಭಾವ. ಸರ್ ಅಲ್ಲಿ ನೆಗೆಟಿವ್ ಅನ್ನೋದಿಲ್ಲ, ಆಕ್ಚುಲಿ ಚುಚ್ಚೋದು ಅನ್ನೋದಿದೆ, ಆ ಚುಚ್ಚೋದು ನೆಗೆಟಿವ್ ಅಲ್ಲ ಸರ್. ಈಗ ಒಂದ್ ಮುಳ್ಳಿದೆ ನಿಮ್ಮೊಳಗೆ ಆಲ್ರೆಡಿ, ಹಾ ವೆರಿ ಡಿಫಿಕಲ್ಟ್ ಹೇಳ್ತೇನೆ ಸರ್, ಹೇಳ್ತೇನೆ ಮೇಡಮ್. ಆಲ್ರೆಡಿ ನಿಮ್ಮೊಳಗೊಂದ್ ಮುಳ್ಳಿದೆ ಕಾಲಲ್ಲಿ, ಆ ಮುಳ್ಳನ್ನ ನೀವು ತೆಗಿಬೇಕು ಅಂತ, ಆ ಮುಳ್ಳು ನಿಮ್ಮೊಳಗಿದೆ ನೋವು ಕೊಡ್ತಾ ಇದೆ, ಬಟ್ ಮುಳ್ಳನ್ನ ತೆಗಿಬೇಕು ಅಂದ್ರೆ ನೀವೇ ನಿಮ್ ಕೈಯಾರೆ ಇನ್ನೊಂದು ಮುಳ್ಳನ್ನ ಯೂಸ್ ಮಾಡ್ಬೇಕು. ಅದು ನೀವು ಮೆಟಲ್ದೇ ತಗೋಬಹುದು ಅಥವಾ ಮುಳ್ಳನ್ನೇ ತಗೋಬಹುದು, ನೀವೇ ಮತ್ತೆ ಆ ಮುಳ್ಳಿನ ಲೆವೆಲ್ ವರೆಗೂ ಹೋಗ್ಬೇಕು, ಅಲ್ಲಿ ಹೋಗಿ ಅದನ್ನ ತೆಗಿಬೇಕು. ಅಂದ್ರೆ ನಿಮ್ಮೊಳಗಿರೋ ಆಳವಾದ ನೋವುಗಳನ್ನ, ಆಳವಾದ ಅಜ್ಞಾನವನ್ನ ತೆಗಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಸನ್ನಿವೇಶ ಅಷ್ಟೇ ಆಳವಾಗಿ ನಿಮಗೆ ಚುಚ್ಚಬೇಕು, ಅಲ್ಲಿಂದ ಅದನ್ನ ತಕೊಂಡ್ ಬರ್ಬೇಕು. ಅದನ್ನ ಕೇವಲ ನಿಮ್ಮ ಆತ್ಮೀಯರು ಮಾತ್ರ ಮಾಡಬಹುದು, ಕೇವಲ ನಿಮ್ಮನ್ನ ತುಂಬಾ ಇಷ್ಟಪಡೋರು ಮಾತ್ರ ಈ ಕೆಲಸಕ್ಕೆ ಕೈ ಹಾಕಬೇಕು, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ. ನಿಮ್ ಕಾಲಲ್ಲಿ ಮುರಿದಿರೋ ಮುಳ್ಳನ್ನ ನಿಮ್ಗೆ ಯಾರು ತೆಗೆದಿದ್ದಾರೆ ನೀವು ಚಿಕ್ಕವರಿದ್ದಾಗ? ನಿಮ್ ತಂದೆ ತಾಯಿ, ನಿಮ್ಮ ಅಣ್ಣ ಅಕ್ಕ, ಅಂದ್ರೆ ನಿಮ್ಗಿಂತ ಹೆಚ್ಚಿನ ಜ್ಞಾನ ಇರೋರು ಮತ್ತು ನಿಮಗೆ ತುಂಬಾ ಬೇಕಾದವರು. ಹಾಗೆ ನಿಮ್ಮೊಳಗಿರುವಂತ ಆ ಪಾಠಗಳನ್ನ ನೀವು ಇನ್ನೂ ಹೆಚ್ಚು, ಆ ಜ್ಞಾನವನ್ನ ನೀವು ಹೆಚ್ಚು ಬೆಳಗಿಸಿಕೊಳ್ಬೇಕು ಅಂದ್ರೆ ಇಂಥ ಸನ್ನಿವೇಶಗಳು ಆತ್ಮಯಾತ್ರೆಯಲ್ಲಿ ಬರ್ತಾ ಇರ್ತವೆ. ಆವಾಗ ನಾವು ಆತ್ಮೋನ್ನತಿ ಹಂತವನ್ನ ಹೆಚ್ಚು ಹೆಚ್ಚು ಹೋಗ್ತೀವಿ. ಆಮೇಲೆ ಕೆಲವು ಜನ್ಮ ಆದ್ಮೇಲೆ ಇನ್ನು ಮುಂದಿನ ಹಂತಕ್ಕೆ, ಮುಂದಿನ ಲೋಕಗಳಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ, ಅಲ್ಲಿ ಯಾವ ರೀತಿ ಟ್ರೈನಿಂಗ್ ಇದೆ, ಅಲ್ಲಿ ಇನ್ನೂ ಮೇಲೆ ಹೋದ್ಮೇಲೆ ಯಾವ ರೀತಿ ಟ್ರೈನಿಂಗ್ ಇದೆ, ಆತ್ಮಗಳು ಯಾವ ರೀತಿ
ಈವನ್ ನೀವು ಹೆಚ್ಚು ಜ್ಞಾನ ಪಡ್ಕೋಬೇಕು ಅಂದ್ರೆ ಅಲ್ಲಿ ದೊಡ್ಡ ಗ್ರಂಥಾಲಯ ಇದೆ, ಅಲ್ಲಿ ಕೂತ್ಕೊಂಡು ನೀವು ಲಕ್ಷಾಂತರ ಪುಸ್ತಕ ಓದ್ಕೊಂಡು ಬರ್ಬೋದು. ನೀವು ಲೇಖಕರಾಗಬೇಕು ಅಂದ್ರೆ ಒಂದು ಟ್ರೈನಿಂಗ್ ಇದೆ. ಪೇಂಟ್ ನೀವೊಬ್ಬ ಪೇಂಟರ್ ಆಗ್ಬೇಕು, ಒಬ್ಬ ಕಲಾವಿದರಾಗಬೇಕು ಅಂದ್ರೆ ಒಂದು ಟ್ರೈನಿಂಗ್ ಇದೆ. ಒಂದೊಂದು ಹಂತದ ಒಂದೊಂದು ಲೋಕಗಳು ಅಲ್ಲಿ ಅದನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಕಲಾವಿದ ಯಾವ ರೀತಿ ಅಭ್ಯಾಸ ಮಾಡ್ತಾನೆ ಅನ್ನೋದನ್ನ ತೋರಿಸ್ತಾರೆ. ಸುಮ್ಮನೆ ಆಕಾಶದಲ್ಲಿ ಹೀಗೆ ಕೈ ಮಾಡ್ತಾರೆ, ಒಂದು ಕ್ಯಾನ್ವಾಸ್ ಬರುತ್ತೆ, ಸುಮ್ಮನೆ ಆಕಾಶದಲ್ಲಿ ಹೀಗೆ ಮಾಡ್ತಾನೆ, ಆ ಬಣ್ಣಗಳನ್ನ ಅದರ ಮೇಲೆ ಹಾಕ್ತಾನೆ ಅಂದ್ರೆ ಏನೂ ಇಲ್ಲ, ಸುಮ್ಮನೆ ಒಂದು ಸೃಷ್ಟಿ ಅಷ್ಟೇ. ಇಂಥ ಒಂದು ಟ್ರೈನಿಂಗ್ಗಳನ್ನೆಲ್ಲ ಪಡ್ಕೊಂಡು ಇನ್ನೂ ಮುಂದಿನ ಕಾರಣ ಲೋಕದವರೆಗೂ ಪಡ್ಕೊಂಡು ಕಾರಣ ಲೋಕದಲ್ಲಿ ಒಂದು ಅದ್ಭುತವಾದ ಸ್ಥಿತಿಯನ್ನು ವಿವರಿಸ್ತಾರೆ. ಅಲ್ಲಿ ಮನಸ್ಸನ್ನೋದು ಕೆಲಸ ಮಾಡೋದಿಲ್ಲ, ನಮ್ಮಲ್ಲಿ ಬಂದಿರುವಂತ ಒಂದು ಒಂದು ಅತಿ ಸೂಕ್ಷ್ಮವಾದ ಒಂದು ಫೀಲಿಂಗ್ ತಟ್ಟಂತ ಆ ಸನ್ನಿವೇಶ ಕ್ರಿಯೇಟ್. ಇದು ನಾವು ನಮ್ಮ ಆತ್ಮ ಯಾತ್ರೆಯಲ್ಲಿ ಪಡ್ಕೊಂಡು ಬಂದಿರುವಂತ ಸನ್ನಿವೇಶಗಳು, ಉನ್ನತ ಲೋಕಗಳಲ್ಲಿ ಪಡ್ಕೊಂಡು ಬಂದಿರುವಂತ ಟ್ರೈನಿಂಗ್ಗಳು ಸೇರಿ ಇದು ಆತ್ಮಾಯಣ, ಆತ್ಮದ ಪ್ರಯಾಣ. ನಾವು ಮೊದಲನೇ ಜನ್ಮದಿಂದ ಕೊನೆಯ ಜನ್ಮದವರೆಗೂ ಮಾಡ್ಕೊಂಡು ಬಂದಿರುವಂತ ಪ್ರಯಾಣ. ಇಲ್ಲಿ ಈ ಲೇಖಕರಿಗೆ ತಮ್ಮ ಬ್ರದರ್ ತೀರ್ಕೊಂಡ್ಮೇಲೆ, ಎಸ್ ಈಗ ಜಸ್ಟ್ ನೌ ನಾನು ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಅಂತ ಸಂದೇಶ ಹಾಕ್ತಾ ಇದ್ದೀರಾ. ಇದು ಈ ಪಾಠದ ಉದ್ದೇಶ. ಇದನ್ನ ಪಡ್ಕೊಂಡು, ಈ ಜ್ಞಾನ ಪಡ್ಕೊಂಡ್ಮೇಲೆ ನಿಮ್ಗೆ ಆ ಆತ್ಮಯಾತ್ರೆಯ ಒಂದು ಹಂತ ಉನ್ನತೀಕರಣ. ಇಲ್ಲಿ ಈ ಹಲವಾರು ಲೋಕಗಳು, ಹಲವಾರು ಲೋಕಗಳ ವರ್ಣನೆ, ಆ ಹಲವಾರು ಎಸ್ ನಿಮ್ಮ ದುಃಖ ರೂಪದಲ್ಲಿ ದಯವಿಟ್ಟು ಅದೆಲ್ಲ ಕರಿಗೆ ಹೋಗ್ಲಿ. ನಿಮಗೆ ದುಃಖ ಆಗ್ತಾ ಇದ್ರೆ ದಯವಿಟ್ಟು ಸಂಪೂರ್ಣವಾಗಿ ನಿಮ್ಮನ್ನ ನೀವು ಕಣ್ಣೀರಿಗೆ ಒಡ್ಡಿಕೊಳ್ಳಿ, ತಡಿಬೇಡಿ, ದಯವಿಟ್ಟು ತಡಿಬೇಡಿ. ಯಾಕೆಂದ್ರೆ ಇದು ಟ್ರಾನ್ಸಿಷನ್ ಪೀರಿಯಡ್, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬರ್ತಾ ಇದ್ದೀರಾ. ಆತ್ಮನಿಗೆ ತುಂಬಾ ನೋವಾಗ್ತಾ ಇದೆ, ಆತ್ಮನಿಗೆ ತುಂಬಾ ನೋವಾಗ್ತಾ ಇದೆ, ಈಗ ಕಾಲಲ್ಲಿ ಮುಳ್ಳಿದೆ. ಒಂದ್ ಹಂತಕ್ಕೆ ಏನ್ ಅನಿಸ್ತಾ ಇದೆ ಅಂದ್ರೆ, ತೆಗೆದಿದ್ರೆ ಸಾಕು, ಇಷ್ಟೇ ನೋವನ್ನ ಸಹಿಸ್ಕೊಂಡಿರ್ತೀನಿ, ಆದ್ರೆ ತೆಗೆಯೋ ನೋವು ನನಗೆ ತಾಳ್ಕೊಳ್ಳೋಕ್ ಆಗೋದಿಲ್ಲ ಅಂತ. ಆದ್ರೆ ಆ ತುಂಬಾ ನೋವು ಕೊಟ್ಟು ತೆಗೆದ್ಮೇಲೆ ಆ ತೆಗೆದವ್ರಿಗೆ ನೀವು ಧನ್ಯವಾದ ಹೇಳ್ತೀರ, ಅದೇ ಕೈಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತೀರ. ಹಾಗೆ ಜೀವನದ ಸನ್ನಿವೇಶಗಳು, ನೀವು ಬೇರೆ ಬೇರೆ ಲೋಕಗಳು, ಬೇರೆ ಬೇರೆ ಆ ಜ್ಞಾನವನ್ನ ನೀವು ಪಡ್ಕೋಬೇಕು ಅಂದ್ರೆ ಹೆಚ್ಚು ಹೆಚ್ಚು ಆಳವಾಗಿ ಧ್ಯಾನ ಮಾಡಬೇಕು. ಇದೇ ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ಇದೇ ನಿಮ್ಗೆ 21ನೇ ಡಿಸೆಂಬರ್ ಮುಗಿದ್ಮೇಲೆ ಇದೇ ಸಮಯದಲ್ಲಿ ಪ್ರತಿನಿತ್ಯ ಮೌನವಾದ ಆಳವಾದ ಜ್ಞಾನ ಇರುತ್ತೆ, ಧ್ಯಾನ ಕಾರ್ಯಕ್ರಮ ಕಂಟಿನ್ಯೂ ಇರುತ್ತೆ. ನೀವು ಇದರಲ್ಲಿ ಬಂದು ನಿಮ್ಮನ್ನ ನೀವು ಟ್ರೈನ್ ಮಾಡ್ಕೊಳ್ಳಿ, ಆ ಮೌನ ಸ್ಥಿತಿಗೆ ಹೋಗಿ ಎಷ್ಟು ಅದ್ಭುತವಾದ ಆ ಜ್ಞಾನವನ್ನ ನೀವು ಹೊರಗಡೆ ತಕ್ಕೊಳ್ತೀರಿ ಅನ್ನೋದನ್ನ ಗಮನಿಸಿ. ಇದು ನಮ್ಮ ಆತ್ಮನ ಹಸಿವು. ನಾವು ಈ ಸನ್ನಿವೇಶಗಳಿಂದ ಪಾಠ ಕಲಿಯೋದಕ್ಕೆ ಬಂದವರು, ಈ ಪಾಠಗಳನ್ನ ಕಲಿತು ಆಮೇಲೆ ಏನಾಗುತ್ತೆ, ಪಾಠಗಳನ್ನ ಕಲಿತ್ಮೇಲೆ ನಮ್ಮ ಜೀವನದ ಉದ್ದೇಶ ನಮಗೆ ಅರ್ಥ ಆಗುತ್ತೆ. ಈಗ ನಿಮ್ಗೆ ನೀವ್ ಯಾಕೆ ಹುಟ್ಟಿದ್ದೀರಿ, ಏನ್ ಕಾರಣಕ್ಕೆ ಹುಟ್ಟಿದ್ದೀರಿ, ಏನ್ ಮಾಡ್ಬೇಕಾಗಿದೆ ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಒಳ್ಳೇದು ಮಾಡ್ಬೇಕು ಇಷ್ಟೇ. ಬಟ್ ಎಕ್ಸಾಕ್ಟ್ಲಿ ನೀವು ಆತ್ಮಯಾತ್ರೆ ಮಾಡಿ ನೀವು ಅಲ್ಲಿ ಹೋಗಿ ಬಂದ್ಮೇಲೆ ನಿಮ್ಗೆ ನಿಮ್ಮ ಜೀವನದ ಉದ್ದೇಶ ಅರ್ಥ ಆಗುತ್ತೆ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಇಲ್ಲ ತಿಳಿಸ್ಕೊಡ್ತಾರೆ, ಇಲ್ಲ ತೋರಿಸ್ತಾರೆ. ಆ ತೋರಿಸುವಂತದನ್ನ ನಿಮ್ಗೆ ಆ ಕ್ಲಾಸ್ ಶುರು ಆದ್ಮೇಲೆ, 3:30 ಕ್ಲಾಸ್ ಯಾವುದು, 5 ಗಂಟೆ ಕ್ಲಾಸ್ ಯಾವುದು, ಅದನ್ನ ಆಮೇಲೆ ಆ ಲಿಂಕ್ ಅಲ್ಲಿ ಬಿಡ್ತೀವಿ. ಆ ತೋರಿಸುವಂತದನ್ನ ನೀವು ಕಲ್ಕೊಂಡ್ರೆ ನೀವು ಉನ್ನತೋನ್ನತ ಹಂತಕ್ಕೆ ತಲುಪ್ತೀರಿ. ನೀವು ಆ ಕೆಲಸಗಳನ್ನ ಮಾಡ್ಬೇಕು. ಆ ಕೆಲಸಗಳನ್ನ ಮಾಡಿದಾಗ ನೀವು ನಿಮ್ಮ ಆತ್ಮ ಇಲ್ಲಿ ಜನ್ಮ ಪಡೆದುಕೊಂಡಿರೋ ಉದ್ದೇಶವನ್ನ ಸಫಲಗೊಳಿಸ್ತೀರಿ. ಆ ಉದ್ದೇಶ ಸಫಲಗೊಂಡ ಮೇಲೆನೆ ಇಲ್ಲಿಂದ ಮುಕ್ತಿ.
ನೀವು ಅದನ್ನ ಸಫಲಗೊಳಿಸದೇ ಇದ್ರೆ ನಿಮ್ಮನ್ನ ಬಾಡಿಯಿಂದ ಏನೋ ಕಾರಣಕ್ಕೆ ವೇಕೇಟ್ ಮಾಡಿಸ್ತಾರೆ. ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಅಕಾಲ ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ. ಇದನ್ನ ಬರೆದಿಟ್ಕೊಡ್ರಿ ಎಲ್ರು. ಇಲ್ಲರಿ ಇನ್ನೂ ವಯಸ್ಸಾಗಿರ್ಲಿಲ್ಲ, ಇನ್ನು 4 ವರ್ಷ, ಇನ್ನು 2 ವರ್ಷ, ಈಗ ತಾನೇ ಹುಟ್ಟಿತ್ತು ಮಗು. ಇಲ್ಲರಿ ಈಗ ಅದು ಯುವಾವಸ್ಥೆ 10-20 ವರ್ಷ, 30 ವರ್ಷ, ಸರ್ 50 ವರ್ಷ, ಈಗಿನ್ನೂ ಸಾಯುವ ವರ್ಷ ಆಗಿರ್ಲಿಲ್ಲ. ಸಾಯುವ ವರ್ಷ ಅಂದ್ರೆ ಏನು? ಅದಕ್ಕೊಂದೇನಾದ್ರೂ ಇತಿಮಿತಿ ಇದೆಯಾ? ಅಕಾಲ ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ, ಬರೆದಿಟ್ಕೊಂಡ್ ಬಿಡಿ. ಇದು ತ್ರಿಕಾಲ ಸತ್ಯ. ಆ ಆತ್ಮಕ್ಕೆ ದೇಹ ಬಿಡುವ ಸಮಯ ಬಂದು ಆ ದೇಹ ಬಿಡುವ ಮೂಲಕ ನಿಮಗೆ ಕಲಿಸಬೇಕಾದ ಪಾಠಗಳನ್ನ ಕಲಿಸಿ, ತಾನು ಕಲಿಬೇಕಾದ ಪಾಠಗಳನ್ನ ಕಲಿತು ಆ ಡಿಪಾರ್ಚರ್ ಟೈಮ್ ಅದು. ನೀವೊಂದು ಟ್ರೈನ್ ನಿಂದ ಕನ್ಯಾಕುಮಾರಿಯಿಂದ ಅಲ್ಲಿ ಕಾಶ್ಮೀರವರೆಗೆ ಹೋಗ್ತಾ ಇದ್ದೀರಿ ಅಂದ್ರೆ, ಒಂದು ಟ್ರೈನ್ ಅಲ್ಲಿ ಇದ್ದೀರಿ ಅಂದ್ರೆ, ನೀವು ಕನ್ಯಾಕುಮಾರಿಯಲ್ಲಿ ಕೆಲವೇ ಜನ ಕುಂತಿದ್ದೀರಿ, ಆದ್ರೆ ಕಾಶ್ಮೀರವರೆಗೆ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಇಳಿದು ಹೋಗ್ತಾರೆ. ಆ ಡಿಪಾರ್ಚರ್ ಟೈಮ್ ಅಲ್ಲಿ ನೀವು ಅಳತಾ ಕೂಡೋದಿಲ್ಲ. ಅವರ ಯಾತ್ರೆಯಿಂದ ನಾವು ಪಡ್ಕೊಂಡಿರೋದೇನು, ಕಲ್ಕೊಂಡಿರೋದೇನು, ಮತ್ತೆ ಮುಂದೆ ಹೋಗ್ತಾ ಇರಬೇಕು. ಆವಾಗ ನೀವು ನಿಮ್ಮ ಗಮ್ಯವನ್ನ ತಲುಪ್ತೀರಿ. ನೀವು ಈ ಜೀವನದ ಉದ್ದೇಶವನ್ನ, ಈ ಜೀವನದ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಬದುಕಿ. ನನಗೆ ನನ್ನ ಜೀವನದ ಉದ್ದೇಶವನ್ನ ಅಲ್ಲಿ ತಿಳಿಸಿ ಹೇಳಿದ್ರು ಸಾಕ್ಷಾತ್ ಶ್ರೀಶೈಲನಾಥ ಪ್ರತ್ಯಕ್ಷ ಆದ್ಮೇಲೆ. ನಾನು ಅವನನ್ನ ಗಟ್ಟಿಯಾಗಿ ತಪ್ಕೊಂಡು ಕೇಳಿದೆ, ನನ್ನ ತಪ್ಪಿಲ್ಲದೆ ಕಷ್ಟ ಯಾಕೆ, ನೋವು ಯಾಕೆ, ನನಗೆ ಶಿಕ್ಷೆ ಯಾಕೆ, ನನ್ನ ಜೀವನದ ಉದ್ದೇಶ ಏನು, ನಾನು ಏನ್ ಕಾರಣಕ್ಕೆ ಬದುಕಿರ್ಬೇಕು, ಗಟ್ಟಿಯಾಗಿ ಕೇಳಿದೆ. ಆವಾಗ ಆ ಶ್ರೀಶೈಲನಾಥ ಹೇಳಿತ್ತು, ನೀನು ಧ್ಯಾನ ಪ್ರಚಾರ ಮಾಡ್ತಾ ಈ ಭೂಮಂಡಲವನ್ನ ಸುತ್ತಾಕ್ಬೇಕು ಅಂತ. ಅವತ್ತು 20-21 ವರ್ಷದ ಹಿಂದೆ ಆತ ಹೇಳಿರೋದು. ಇವತ್ತು ನೋಡಿ ಇಷ್ಟು ಜನ ಕುಂತಿದ್ದೀರಿ ನೀವು, ಭೂಮಂಡಲದ ಯಾವ್ಯಾವ ಭಾಗದಲ್ಲಿದ್ದೀರಿ ನಿಮ್ಗೆ ಗೊತ್ತು. ಅಂದ್ರೆ ಇಡೀ ಭೂಮಂಡಲ ನಮ್ಮ ಎದುರಿಗಿದೆ, ಅಂದ್ರೆ ಈಗ ಭೂಮಂಡಲವೇ ನಮ್ಮ ಎದುರಿಗೆ ಸುತ್ತುತ್ತಾ ಇದೆ ಆತ ಹೇಳಿರೋದು. ನಾಗೇಶ್ ಕುಮಾರ್ ಸರ್ ಮೌನ ಇದ್ರೆ ನೀವು ಟೈಪ್ ಅನ್ ನೀವು ಪ್ರಶ್ನೆ ಟೈಪ್ ಮಾಡಿ ನಿಮ್ ಗ್ರೂಪ್ ಅಲ್ಲಿ ಹಾಕಿ ಆನ್ಸರ್ ಮಾಡ್ತೀವಿ. ಅಂದ್ರೆ ಆತ ಹೇಳಿರೋ ಸಿಚುವೇಶನ್ ನಮ್ಮ ಎದುರಿಗೆ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ. ಈಗ ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ, ರಜೆ ಹಾಕಿ ಒಂದೊಂದು ಊರಿಗೆ ತಿರುಗಾಡ್ಬೇಕಾಗಿಲ್ಲ. ನಮ್ಮ ಸಮಯದಲ್ಲಿ ನಾವು ಕುಂತ್ರೆ ನಮ್ಮ ಎದುರಿಗೆ ಪ್ರಪಂಚದ ಯಾರು ಬೇಕಾದ್ರೂ ಬಂದು ಕೂತ್ಕೊಳ್ತಾರೆ. ಆ ಜ್ಞಾನ ಒಳಗಡೆ ಬಂದಿದೆಯಲ್ಲ, ಆ ಜ್ಞಾನವನ್ನ ನೀಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇಲ್ಲಿ ಈ ಧ್ಯಾನ ಮಾಡ್ತಾ ನಾನು ಆತ್ಮಯಾತ್ರೆ ಮಾಡ್ತಾ ಎಲ್ಲ ಲೋಕಗಳನ್ನ ಗುರುಗಳ ಸಹಾಯದಿಂದ ಎಲ್ಲಾ ಲೋಕಗಳನ್ನ ಪ್ರಯಾಣ ಮಾಡಿದೆ. ಒಂದು ಲೋಕನೂ ಉಳಿದಿಲ್ಲ ನೋಡ್ಬೇಕಾಗಿರೋದು. ಇನ್ನು ಹೊಸದು ಸೃಷ್ಟಿಯಾದ್ರೆ ಅದು ಕೂಡ ಕಾಣಿಸುತ್ತೆ. ಈಗ ನನ್ನ ಮನೆ ಸದಸ್ಯರು ದೇಹ ಬಿಟ್ಟು ಎಲ್ಲಿದ್ದಾರೆ? ಒಂದ್ಸಲ ನನ್ನ ತಾಯಿನ ನೋಡ್ಬೇಕು ಅನಿಸ್ತು, ತಾಯಿನ ನೋಡಿ ಬಂದೆ. ತಂದೆನ ನೋಡ್ಬೇಕನಿಸ್ತು, ತಂದೆನ ನೋಡಿ ಬಂದೆ. ಬ್ರದರ್ನ ನೋಡ್ಬೇಕನಿಸ್ತು, ಬ್ರದರ್ನ ನೋಡಿ ಬಂದೆ. ಯಾರಾದ್ರೂ ಸನ್ನಿವೇಶಗಳಲ್ಲಿ ಯಾರಾದ್ರೂ ನೋಡ್ಬೇಕು ಅನಿಸಿದ್ರೆ ನೋಡಿ ಬರೋದು, ಅವ್ರಿಗೆ ಗೈಡ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಮತ್ತೆ ವಾಪಸ್ ದೇಹದಲ್ಲಿ ಬರೋದು. ಸಿಂಪಲ್. ನೀವು ಕೂಡ ಮಾಡ್ತಾರೆ, ನಾನೇನು ನಿಮ್ಗೆ ಒಂದು ದೊಡ್ಡ ಮ್ಯಾಜಿಕ್ ಹೇಳ್ತಾ ಇಲ್ಲ ಫ್ರೆಂಡ್ಸ್, ನೀವು ಕೂಡ ಮಾಡ್ತಾರೆ. ಸ್ವಲ್ಪ ಸಂಯಮದಿಂದ ನಿಮ್ಮ ದೇಹದಿಂದ ಹೊರಗಡೆ ಬಂದು ದೇಹದ ಒಳಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದು ನೀವು ಹೆಚ್ಚು ಹೆಚ್ಚು ಧ್ಯಾನದ ಅಭ್ಯಾಸ ಮಾಡಿದಾಗ ಬರುತ್ತೆ. 45 ನಿಮಿಷ ಕೊಡ್ಬೇಕಾದ ನಿಮ್ಗೆ ಈ ಇದು 47 ನಿಮಿಷ ಕೊಟ್ಟೆ. ಒಂದು 12-13 ನಿಮಿಷ ಮಾತಾಡ್ಬೋದು, ದಯವಿಟ್ಟು ತಾವು ಕೇಳ್ಬಹುದು. ಇನ್ನು ತುಂಬಾ ಇದೆ ಇದರಲ್ಲಿ ಕೊಡ್ಬೇಕಾಗಿರುವಂತದ್ದು, ಕೊಡುವಂತದ್ದು. ನಿಮ್ಗೆ ಈ ಪುಸ್ತಕವನ್ನು ಓದಿದಾಗ ಮತ್ತು ಸಜ್ಜನ ಸಂಗತಿ ಇಲ್ಲ, ಇನ್ನೊಂದ್ಸಲ ನೀವು ಈ ಸೆಷನ್ಗಳು ಮುಗಿದ ಮೇಲೆ ಈ PCSV ನಲ್ಲಿ ಇನ್ನೊಂದ್ 2 ನಿಮಿಷ ಕಂಟಿನ್ಯೂ ಮಾಡ್ತೀವಿ. ಈ ಸೆಷನ್ಗಳಿರುತ್ತೆ, ಇನ್ನೂ ಹೆಚ್ಚಿನ ಚರ್ಚೆಗೆ, ಇನ್ನೂ ಹೆಚ್ಚಿನ ಜ್ಞಾನಕ್ಕೆ ನಿಮ್ಗೆ ಅವಕಾಶ ಇದೆ. ಈಗ
ಈ ಜ್ಞಾನವನ್ನು ನೀವು ಪಡ್ಕೊಂಡ್ಮೇಲೆ ಆ ಎಲ್ಲ ಜ್ಞಾನವನ್ನ ಪಡ್ಕೊಳ್ತೀರಿ. ಇದೇ ದೇಹದಲ್ಲಿ ಇದ್ದುಕೊಂಡು ಆ ಸೂಕ್ಷ್ಮ ಲೋಕಗಳನ್ನು ತಿಳ್ಕೊಳ್ತೀರಿ ಮತ್ತು ಭೌತಿಕ ಲೋಕವನ್ನು ಎಂಜಾಯ್ ಮಾಡ್ತೀರಿ. ಆಮೇಲೆ ಒಂದು ಸತ್ಯವಾದ ಮಾತನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಭೌತಿಕ ಲೋಕದ ಸಿಟ್ಟು, ಸೆಡವು, ಪ್ರೀತಿ, ವಿಶ್ವಾಸ, ಈ ಒಂದು ಆತ್ಮೀಯತೆ, ಈ ಈ ಆರು ರುಚಿಗಳು, ಆಹಾರದಲ್ಲಿ ಆರು ರುಚಿಗಳು, ದೇಹದಲ್ಲಿರುವ ಈ ತಂಪು ಬಿಸಿ, ಈ ಆತ್ಮೀಯ ಅನುಭವಗಳು, ಈ ಲೋಕದಲ್ಲಿ ಅನುಭವಿಸುವ ಭಾವನೆಗಳು, ಭಾವನಾ ಉತ್ಕರ್ಷ, ಭಾವನೆ ಉದ್ವೇಗಗಳು ಎಲ್ಲಿಯೂ ಇಲ್ಲ ಇಲ್ಲ ಇಲ್ಲ. ಅದಕ್ಕೆ ಭೂಲೋಕದಲ್ಲಿ ಜನ್ಮ ತಗೊಳ್ಳೋದಕ್ಕೆ ಇಷ್ಟೊಂದು ಕಾಂಪಿಟೇಷನ್. ಲಕ್ಷಾಂತರ ಜನ, ಒಂದು ಜೀವಿ, ಎಸ್, ಎಲ್ಲರಿಗೂ ಎಲ್ಲರಿಗೂ ಒಂದೇ ಗ್ರೂಪ್ ಅಲ್ಲಿ ಒಂದೇ ಆನ್ಸರ್ ಹಾಕಿಬಿಡ್ತೀನಿ ಈ ಬುಕ್ಕಿನ ಕುರಿತು. ಎಸ್ ಎಸ್ ಒಂದೇ ಸಲಕ್ಕೆ ಹಾಕ್ತೇನೆ ಪ್ಲೀಸ್, ಆ ಬುಕ್ಕಿನ ಕುರಿತು ಒಂದೇ ಸಲಕ್ಕೆ ನಿಮ್ಗೆ ಮಾಹಿತಿ ಹಾಕ್ತೇನೆ. ಏನ್ ಹೇಳ್ತಾ ಇದ್ದೆ ಪಾಯಿಂಟ್, ನೀವು ಈ ಎಲ್ಲವನ್ನ ನೀವು ಜ್ಞಾನ ಪಡ್ಕೊಳ್ಬೇಕು ಅಂದ್ರೆ ನಿಮ್ಮ ಹೆಚ್ಚು ಹೆಚ್ಚು ನೀವು ಆಳವಾಗಿ ಹೋಗ್ಬೇಕು, ಆವಾಗ ನಿಮ್ಗೆ ಈ ಜ್ಞಾನ ಬರುತ್ತೆ. ಇದು ಯಾವುದೋ ಒಂದು ಎಸಾಟರಿಕ್, ಒಂದು ಗುಪ್ತ ಜ್ಞಾನ ಅಂತಲ್ಲ, ನಿಮಗೆ ಬರುವಂತ ಜ್ಞಾನವೇ. ಇನ್ನು ಕೊನೆಯಲ್ಲಿ ನಿಮ್ಗೆ ಈ ಜ್ಞಾನವನ್ನು ಅತ್ಯಂತ ಸರಳ ಮಾಡಿ ಹೇಳ್ತೇನೆ. ಏನು ಅಂದ್ರೆ, ನಿಮ್ಗೆ ಕನಸುಗಳು ಬರುತ್ತಲ್ಲ, ನಿಮ್ ಕನಸುಗಳಂದ್ರೆ ಏನು, ನಿಮ್ಮ ಆತ್ಮನ ಸೂಕ್ಷ್ಮ ಶರೀರಗಳ ಏನು ಒಂದು ಒಂದು ಸಂಯೋಜನೆ ಇದೆ, ಆಸ್ಟ್ರಲ್ ಬಾಡಿ ಕಾಂಪ್ಲೆಕ್ಸ್ ಇದೆ, ಈ ಆಸ್ಟ್ರಲ್ ಬಾಡಿ ಕಾಂಪ್ಲೆಕ್ಸ್ ಇವೇನಿದೆಯೋ, ಈ ಸೂಕ್ಷ್ಮ ಶರೀರಗಳ ಸಮುದಾಯ ಮಾಡುವ ಪ್ರಯಾಣವೇ ನಿಮ್ಮ ಕನಸುಗಳ ಅನುಭವಗಳು. ಒಂದೇ ವ್ಯತ್ಯಾಸ ಏನು ಅಂದ್ರೆ, ಕನಸುಗಳಲ್ಲಿ ನಿಮ್ಗೆ ನಿಯಂತ್ರಣ ಇರುತ್ತೆ, ಧ್ಯಾನದಲ್ಲಿ ನಿಮ್ಗೆ ನಿಯಂತ್ರಣ, ಈ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅನ್ನೋ ಸಂಕಲ್ಪ ಇರುತ್ತೆ. ಅದನ್ನೇ ನೀವು ಧ್ಯಾನ ಮೂಲಕ ಕಲ್ಕೊಳ್ಬೇಕಾದ್ದು. ಅದಕ್ಕೆ ಹೆಚ್ಚು ಹೆಚ್ಚು ಧ್ಯಾನವನ್ನ ಆಳವಾಗಿ ಅಭ್ಯಾಸ ಮಾಡಬೇಕಾದ್ದು, ಹೆಚ್ಚು ಹೆಚ್ಚು ಮೌನ ಮಾಡಬೇಕಾದ್ದು, ಹೆಚ್ಚು ಹೆಚ್ಚು ಸ್ವಾಧ್ಯಾಯ ಮಾಡಬೇಕಾದ್ದು, ಹೆಚ್ಚು ಹೆಚ್ಚು ಸಜ್ಜನ ಸಂಗತ. ನಮ್ಗಿಂತ ಯಾರಾದ್ರೂ ಹೆಚ್ಚಿಗೆ ತಿಳ್ಕೊಂಡವ್ರು ಇದ್ರೆ ನಮ್ಮ ಕಿವಿಗಳನ್ನ ಟೋಟಲ್ ಓಪನ್ ಇಡಬೇಕು, ನಮ್ಮ ಬಾಯಿಯನ್ನ ನಾವು ಲಾಕ್ ಮಾಡ್ಬೇಕು, ಆ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿ ಈ ಮಾತು. ನಾವು ಕಬೀರ್ ಹೇಳ್ತಾರೆ, ಜಾದಾ ಸುನನ ಬೋಲ್ನಾ ಕಂ ಏ ಹೈ ಪರಮ ವಿವೇಕ್ ವಿಧಿನೆ ಏ ತೈಕಿಯಾ ಕಾನ್ ದೋಯ್ ಜೀವ್ ಏಕ್. ಹೆಚ್ಚು ಕೇಳಬೇಕು, ಕಡಿಮೆ ಮಾತಾಡಬೇಕು, ಏಕೆಂದರೆ ವಿಧಿಯು ಇದನ್ನು ನಿರ್ಣಯಿಸಿದೆ. ಏನೆಂದರೆ, ಕಿವಿಗಳು ಎರಡು, ನಾಲಿಗೆ ಒಂದು. ಅಂದ್ರೆ ನಾವು ದುಪ್ಪಟ್ಟು ಕೇಳಬೇಕು, ಒಂದು ಪಟ್ಟು ಮಾತಾಡಬೇಕು. ಇದನ್ನ ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡಬೇಕು. ಒಂದು ಒಂದೇ ಒಂದು ವಾಕ್ಯವನ್ನ ಹೇಳಿ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದ್ ನಾಲ್ಕು ಜನ ಇದ್ದಾರೆ ಅಂದ್ರೆ ನೋಡ್ರಿ, ಸ್ವಲ್ಪ ಗಮನಿಸಿ, ಸ್ವಲ್ಪ ಗಮನಿಸಿ, ನಾಲ್ಕು ಜನ ಫ್ರೆಂಡ್ಸ್ ಮಾತಾಡ್ತಾನೆ ಇರ್ತಾರೆ, ಯಾರು ಕೇಳ್ತಿರ್ತಾರೋ ಗೊತ್ತಿಲ್ಲ. ಅಂದ್ರೆ ಎಲ್ಲರಿಗೂ ಹೇಳೋದಿದೆ, ಕೇಳೋದಕ್ಕೆ ವ್ಯವಧಾನ ಇಲ್ಲ. ಫ್ರೆಂಡ್ಸ್, ನಿಮ್ಗೆ ಮೊದಲನೇ ಸೆಷನ್ ಅಲ್ಲೇನೆ ನಿಮ್ಗೆ ಕಲಿಸಲಾಗಿದೆ, ಲಿಸನ್ ಮತ್ತು ಸೈಲೆಂಟ್ ಎರಡು ಒಂದೇ ಸ್ಪೆಲ್ಲಿಂಗ್ಗಳು. ನೀವು ಹೆಚ್ಚು ಹೆಚ್ಚು ಆಲಿಸಿದ್ರೆ ಹೆಚ್ಚು ಹೆಚ್ಚು ಮೌನ ಆಗ್ತೀರಿ, ಹೆಚ್ಚು ಹೆಚ್ಚು ಮೌನ ಆದ್ರೆ ಹೆಚ್ಚು ಹೆಚ್ಚು ಆಲಿಸ್ತೀರಿ. ಆ ಗುಣವನ್ನ ನಾವು ಬೆಳೆಸ್ಕೊಳ್ಬೇಕು. ಆತ್ಮಾಯಣ ಇದು ಒಂದೇ ಹಂತದಲ್ಲಿ ಇದಾಗ್ಲಿಲ್ಲ, ಆದ್ರೆ ನಿಮ್ಗೊಂದು ಪಿಕ್ಚರ್ ಬಂದಿರಬಹುದು ಅನ್ಕೊಳ್ತೀನಿ. ಇನ್ನೊಮ್ಮೆ ಯಾವಾಗಾದ್ರೂ ಇದರ ಇನ್ನೊಂದು ಭಾಗವನ್ನ ಮುಂದಿನ ಭಾಗವನ್ನ ತಗೊಳ್ಳೋಣ ಪ್ಲೀಸ್ ಅಂತ ಹೇಳ್ತಾ ಪ್ರಶ್ನೋತ್ತರಕ್ಕೆ ಎಸ್ ಲೀಲಾವತಿ ಮೇಡಮ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ನಮಸ್ತೆ ಸರ್. ನಮಸ್ತೆ. ಇಷ್ಟೊತ್ತು ಅನ್ಮ್ಯೂಟ್ ಆಗಿರ್ಲಿಲ್ಲ ಸರ್, ಈಗ ಆಯ್ತು. ಸರ್, ಆಕ್ಚುಲಿ ನೀವು ಇವತ್ತು ಸೆಷನ್ ಹೇಳ್ತಿದ್ದೀರಲ್ಲ, ಅಲ್ಲಿ ನಾನ್ ನಿಮ್ ಜೊತೆ ಕುತ್ಕೊಂಡು ಬೇರೆ ಮಾಸ್ಟರ್ಸ್ ಇದ್ರು, ಸೊ ಇವತ್ತು ಆಸ್ಟ್ರಲ್ ಟ್ರಾವೆಲ್ ಮಾಡಿದೀನಿ ಸರ್ ನಾನು.
ಅದನ್ನ ಹೇಳೋಣ ಅನ್ನಿಸ್ತು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ ಸರ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಈ ಸನ್ನಿವೇಶಗಳಲ್ಲಿ ಮಾಸ್ಟರ್ಸ್ ನಿಮ್ಗೆ ಇದನ್ನ ಪ್ರಾಕ್ಟಿಕಲ್ ಜ್ಞಾನ ಕೊಡೋದಕ್ಕೆ ಅಂತಾನೆ ಎಷ್ಟೋ ಜನ ಮಾಸ್ಟರ್ಸ್ ಸನ್ನದ್ಧರಾಗಿ ಇದ್ದಾರೆ. ನಿಮ್ಗೆ ಆ ಜ್ಞಾನವನ್ನ ಕೊಡೋದಕ್ಕೆ ರೆಡಿ ಆಗ ತಗೊಳ್ಳುವಂತ ಆತ್ಮಗಳು ರೆಡಿ ಇದ್ರೆ ಅವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ. ಬೆಸ್ಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೇಡಮ್, ಬೆಸ್ಟ್ ಪ್ರಾಕ್ಟಿಕಲ್ ಎಕ್ಸಾಂಪಲ್. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬರ್ದಿಡಿ ತಮ್ಮ ಅನುಭವವನ್ನ ಬರ್ದಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಮಸ್ತೆ. ಫ್ರೆಂಡ್ಸ್ ಹಲೋ ಪ್ಲೀಸ್. ಹಾ ಕೇಳಿ ಮೇಡಮ್, ಕೇಳಿ ಸರ್. ಹಾ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ತುಂಬಾ ಡೌಟ್ಸ್ ಇದೆ ಅದ್ರ ಜೊತೆಗೆ. ಅದೇ ನೀವ್ ಅಂದ್ರಲ್ವಾ, ಇವಾಗ ಧ್ಯಾನಕ್ ಬರ್ಲೇಬೇಕು, ಬಂದ್ರದೇ ನಮ್ದು ಆತ್ಮದ ಉದ್ದೇಶ ಗೊತ್ತಾಗುತ್ತೆ ಅಂತ. ಸೊ ಇವಾಗ ಧ್ಯಾನಕ್ ಬರದೇ ಇರೋರ್ ಪರಿಸ್ಥಿತಿ ಹೇಗೆ ಅಂತ. ವೆರಿ ಗುಡ್. ಧ್ಯಾನಕ್ಕೆ ಬರದೇ ಇರೋರ್ ಪರಿಸ್ಥಿತಿ ಏನು ಅಂದ್ರೆ, ಅವ್ರಿನ್ನೂ ತಮ್ಮ ಎಂಜಾಯ್ಮೆಂಟ್ಗಳ ಮೂಲಕ ಮತ್ತಷ್ಟು ತಪ್ಪುಗಳನ್ನ ಮಾಡ್ತಾ ಮತ್ತಷ್ಟು ಎಂಜಾಯ್ ಮಾಡ್ತಾ ಮತ್ತಷ್ಟು ತಪ್ಪುಗಳನ್ನ ಮಾಡ್ತಾ ಮತ್ತಷ್ಟು ಎಂಜಾಯ್ ಮಾಡ್ತಾ ಅವರು ಜೀವನವನ್ನ ಎಂಜಾಯ್ ಮಾಡೋದಕ್ಕಿದ್ದಾರೆ. ಯಾವಾಗ ಅವರಿಗೆ ಒಂದು ಪೆಟ್ಟು ಬೀಳುತ್ತೋ, ಈ ಎಂಜಾಯ್ಮೆಂಟ್ ಸಾಕು, ನಾವು ಇನ್ನು ನಾವು ಹೆಚ್ಚು ಕಲಿತು ನಮ್ಮ ಉನ್ನತಿ ಹೊಂದಬೇಕು ಅನ್ನೋ ಹಂತಕ್ಕೆ ಬರ್ತಾರೋ, ಸುಮಾರು 250 ಜನ್ಮಗಳನ್ನ ಪಡ್ಕೊಂಡ್ಮೇಲೆ ಅವರು ತಮ್ಮ ಆಂತರಿಕ ಯಾತ್ರೆಗೆ ಬರ್ತಾರೆ. ಅಥವಾ ಆ ಆ ಈಗ 200 ಸುಮಾರು 400 ಜನ್ಮನೇ ಆಗಿದೆ ಅಂತ ಇಟ್ಕೊಳ್ಳಿ. ಅವರಿಗೆ ಒಂದು ಜೀವನದಲ್ಲಿ ನಿಮ್ಮಂತೆ ಆಗಿರುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋವರೆಗೂ ಆ ರೀತಿ ಇರ್ತಾರೆ. ಸಿಚುವೇಶನ್ ಕ್ರಿಯೇಟ್ ಆದ್ಮೇಲೆ ಫಟ್ ಅಂತ ಜ್ಞಾನಕ್ಕೆ ಬರ್ತಾರೆ. ನಿಮ್ಗೆ ಗೊತ್ತಿರ್ಲಿ, ನಾನು ಈ ಸಿಚುವೇಶನ್ ಕ್ರಿಯೇಟ್ ಆಗೋವರೆಗೂ ಹಾಗೆ ಐತೆ. ಡಾಕ್ಟರ್ ನ್ಯೂಟನ್ ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಗೆ ಕೂಡಿಸಿದ್ರು, ಎಲ್ಲರಿಗೂ ಪಾಸ್ಟ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಾದ್ರು ಎಲ್ಲರೂ ಶೇರ್ ಮಾಡ್ಕೊಂಡ್ರು. ನನ್ಗದ ಆಗಿರ್ಲಿಲ್ಲ, ನನಗೇನು ಬೇರೆ ಅನುಭವಗಳೇ ಆದ್ರು ಅದನ್ನ ನಾನು ವೈಯಕ್ತಿಕವಾಗಿ ಹಂಚಿಕೊಂಡೆ. ಎಲ್ಲರ ಎದುರಿಗೆ ಹಂಚ್ಕೊಳ್ಳೋದಕ್ಕೆ ಧೈರ್ಯ ಆಗ್ಲಿಲ್ಲ, ಯಾಕಂದ್ರೆ ನಾನು ಏನೇನೋ ಲೋಕಗಳಲ್ಲಿ ಹೋಗಿ ಬಂದಿದ್ದೆ. ವೈಯಕ್ತಿಕವಾಗಿ ಡಾಕ್ಟರ್ ನ್ಯೂಟನ್ ಅವ್ರಿಗೆ ಹಂಚಿಕೊಂಡಾಗ ಅವ್ರು ಹೇಳಿದ್ರು, ನಮ್ ಗುರುಗಳು ಬರ್ತಾರೆ ಅವ್ರ ಎದುರಿಗೆ ಹಂಚ್ಕೊಳ್ಳಿ, ತುಂಬಾ ಅದ್ಭುತವಾದ ಅನುಭವಗಳು ಅಂದ್ರೆ ನನಗೆ ಒಂದೇ ಸೆಷನ್ ನಲ್ಲಿ ಅತ್ಯದ್ಭುತವಾದ ಅನುಭವಗಳೆಲ್ಲ ಎಲ್ಲಾ ಲೋಕಗಳ ಅನುಭವಗಳಾಗಿ. ಅಂದ್ರೆ ಸುಮ್ನೆ ಒಂದು ಸನ್ನಿವೇಶ ನನಗೆ ಬೇಕಾಗಿದೆ, ಆ ಹಿಂದಿನ ಜನ್ಮದ ಆಧ್ಯಾತ್ಮಿಕ ಯಾತ್ರೆ ಇದೆ ನನಗೆ, ಆ ಸನ್ನಿವೇಶ ಸೃಷ್ಟಿ ಮಾಡಿ ನನ್ಗೆ ಈ ಡೋರ್ ಓಪನ್ ಮಾಡಿಸಿದ್ರು. ಹಾಗೆ ಅವರಿಗೂ ಒಂದು ಸನ್ನಿವೇಶ ಸೃಷ್ಟಿ ಮಾಡಿ ಡೋರ್ ಓಪನ್ ಮಾಡಿಸ್ತಾರೆ, ಚಿಂತೆ ಬೇಡ. ಅಲ್ಲ ಸರ್, ಕಂಟಿನ್ಯೂ ಮಾಡಿ. ಉನ್ನತ ಲೋಕದಲ್ಲೇ ಎಲ್ಲ ಕಲ್ತ್ಕೊಂಡ್ ಬಂದಿರ್ತೀವಿ, ಅಲ್ಲಿ ನಾಲೆಜ್ ತಗೊಂಡ್ ಬಂದಿರ್ತೀವಿ ಅಂದ್ರಲ್ಲ, ಸೊ ನಾವ್ ಹೇಗಿರ್ಬೇಕು ಜೀವನದಲ್ಲಿ, ಏನ್ ಸಾಧನೆ ಮಾಡ್ಬೇಕು ಅಂತ. ಅಂದ್ಮೇಲೆ ದೇವ್ರದ್ದು ಏನು ಪ್ರಾಮುಖ್ಯತೆ, ನಾವ್ ಯಾಕೆ ದೇವ್ರ ಪೂಜೆ ಅಷ್ಟೊಂದ್ ಟೈಮ್ ಸ್ಪೆಂಡ್ ಮಾಡಿ? ದೇವರ ಪೂಜೆ ಅಜ್ಞಾನ, ದೇವರದು ಇಲ್ಲಿ ಏನು ಇಲ್ಲ, ದೇವರು ಒಂದು ವಿಟ್ನೆಸ್ಸಿಂಗ್ ಪಾಯಿಂಟ್ ಅಷ್ಟೇ. ಈ ದೇವರ ಪಾತ್ರ ಏನು ಅಂತ ನಮ್ ಜೀವನದಲ್ಲಿ ಏನು ಇಲ್ಲ, ವಿಟ್ನೆಸ್ಸಿಂಗ್ ಪಾಯಿಂಟ್ ಅಷ್ಟೇ. ನೀವೇನ್ ಮಾಡ್ತಿರೋ ಅದನ್ನ ವಿಟ್ನೆಸ್ಸಿಂಗ್ ಪಾಯಿಂಟ್ ಅಷ್ಟೇ. ಇದು ಸತ್ಯವಾದ ಮಾತು, ಪರಮ ಸತ್ಯವಾದ ಮಾತು. ಭಾರತದಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ನಾಸ್ತಿಕ ಧರ್ಮಗಳಂತೆ, ಹಾಗೆ ನೋಡಿದ್ರೆ ಅವೇ ನಿಜವಾದ ಆಸ್ತಿಕ ಧರ್ಮಗಳು. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಆತ್ಮೋನ್ನತಿಯಲ್ಲಿ ದೇವರುಗಳ ಪಾತ್ರ ಇಲ್ಲ, ನಿಮಗೆ ನೀವೇ ಜವಾಬ್ದಾರರು ಅಂತ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವರು ಟೀಚ್ ಮಾಡಿ. ಈಗ ಪುನಃ ಆ ಸತ್ಯವನ್ನ ನಾವು ಕಲಿಯುವ ಸಮಯ ಬಂದಿದೆ. ಏನೇನು ಪಾತ್ರ ಇಲ್ಲ, ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿ ಅದೇ ದೇವರುಗಳೇ ನಿಮ್ಗೆ ಈ ಆತ್ಮ ಯಾತ್ರೆಯಲ್ಲಿ ಸಹಾಯ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಆದ್ರೆ ಈ ಪೂಜೆ ಪುನಸ್ಕಾರಗಳು ಅಥವಾ ನೀವೇನು ಈ ತಿಳ್ಕೊಂಡಿದ್ರಲ್ಲ, ಇದರ ಪಾತ್ರ ಏನು ಇಲ್ಲ ಮೇಡಮ್. ಓಕೆ ಮೇಡಮ್. ಸರ್, ಇಷ್ಟು ಹೊತ್ತು ಆತ್ಮ ಪಯಣ ಸೂಕ್ಷ್ಮ ಲೋಕಗಳಿಗೆ ಹೇಗೆ ನಮ್ಮ ಆತ್ಮಗಳನ್ನ ತಗೊಂಡೋಗಿ ಅದು ಉನ್ನತಿ ಕಲಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಂಗೆ ಒಂದು ಮಾತು ನೆನಪಾಗ್ತಿದೆ, ಪತ್ರಿಜಿ ಗುರುಗಳು ಹೇಳಿರುವ ಕೇತಪ್ಪರವರು ಅನುವಾದ ಮಾಡಿರುವ ಸೀತಾಯಣ ಬುಕ್ಕು ಕರ್ನಾಟಕದ ಮನೆ ಮನೆಯು ಧ್ಯಾನದ ಮಹಾ ಗ್ರಂಥ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಇದು ಖಂಡಿತ ಬೇಗ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಸರ್. ತುಂಬಾ ಉನ್ನತ ಮಟ್ಟಕ್ಕೆ ಈ ದಿನ ನಮ್ದು ಸತ್ಸಂಗ ಹೋಗಿದೆ ಸರ್, ನಮಗೆ ಕೋಟಿ ಕೋಟಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಆ ಸೀತಾಯಣದ ಭಾಗ ಬಂದಾಗ ಈ ಮಾತುಗಳ, ಥ್ಯಾಂಕ್ ಯು ಸೋ ಮಚ್. ಸೀತಾಯಣದ ಭಾಗ ಬಂದಾಗ ದಯವಿಟ್ಟು ನೀವು ಹೇಳಿರುವಂತ ಈ ಮಾತನ್ನ ಅಲ್ಲಿ ಉಲ್ಲೇಖ ಮಾಡಿ ಹೇಳ್ತೀನಿ, ಅದೆಂತ ಅನುಭವ. ನೆಕ್ಸ್ಟ್ ಸಿದ್ದು ಶಿರೂರ್ ಮಾತಾಡಿ ಸರ್. ಸರ್ ನಮಸ್ಕಾರ. ನಮಸ್ಕಾರ.
ನಮಗೆ ಈ ಜ್ಞಾನದ ಬಗ್ಗೆ ಸ್ವಲ್ಪ ಮೊದಲು ಗೊತ್ತಿದ್ರು ಕೂಡ ನಡು ಮತ್ತೆ ನಾವು ಸ್ವಲ್ಪ ಬಿಟ್ಕೊಂಡಿದ್ದಕ್ಕೆ ಈಗ ಇವತ್ತ ಹೇಳಿದ ಒಂದು ನಮಗೆ ಬಹಳ ಅದ್ಭುತವಾಗಿತ್ತು ಮತ್ತು ನಮ್ಮ ಜೀವನದಲ್ಲಿ ಯಾವ ತರ ನಾವು ನಡ್ಕೋಬೇಕು ಈ ನಮ್ಮ ದಿನನಿತ್ಯ ಇರುವಂತ ನಮಗೆ ಸುತ್ತ ಇರುವಂತ ವ್ಯಕ್ತಿ ನನಗೆ ಅಗದಿ ಆತ್ಮೀಯ ಅನ್ನುವಂಥದ್ದ ತುಂಬಾ ನಮಗೆ ಇವತ್ತಿನ ದಿವಸ ತುಂಬಾ ಸೆಷನ್ ತುಂಬಾ ಹೆಲ್ಪ್ ಆಯ್ತು ಇನ್ನೂ ಧ್ಯಾನ ಇದು ನಮಗ್ ಬೇಕಂತ ಹೇಳಿ ನನಗೆ ಅನಿಸ್ತಾ ಇದೆ ನಮಸ್ಕಾರ ಖಂಡಿತ ಸರ್ ಈ ಮುಂದಿನ ಯಾವ್ದಾದ್ರು ಹಂತಗಳಲ್ಲಿ ಈ ಸೆಷನ್ ಗಳು ಮುಗಿದ ಮೇಲೆ ಮತ್ತೆ ನಾವು ಈ ಕುರಿತು ಚರ್ಚೆ ಮಾಡೋಣ ದಿನನಿತ್ಯದ ಆ ಮಾರ್ನಿಂಗ್ ಮೆಡಿಟೇಷನ್ ಸೆಷನ್ ಅಲ್ಲಿ ನಮಸ್ತೆ ಕೇಟಪ್ಪನವರಿಗೆ ಸರ್ ನಮಸ್ತೆ ನಾವು ಒಂದು ವಿಚಾರ ಹೇಳ್ತಾ ಎಸ್ ಸರ್ ಆತ್ಮ ಎರಡು ಕಡೆಗೆ ಇರ್ತದೆ ಎರಡು ಕಡೆಗೆ ಸಾಧ್ಯತೆ ಇದೆ ಅಂತ ಹೇಳಿದ್ರಿ ಇದನ್ನ ನಂಬದಕ್ಕೆ ಸ್ವಲ್ಪ ಕಷ್ಟದಾಯಕ ಅದಕ್ಕೋಸ್ಕರ ಅದೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಮತ್ತೆ ನಾವು ಈ ಒಂದು ಜನ್ಮನ ಎತ್ಕೊಂಡು ಇಲ್ಲಿಗೆ ಹುಟ್ಟಿದಾಗ ಏನೋ ಒಂದು ವಿಚಾರಗಳನ್ನ ನಾವು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ ಅನ್ನತಕ್ಕಂಥದ್ದನ್ನ ತಾವ್ ಹೇಳ್ತಾ ಇದ್ದೀರಿ ಮತ್ತೆ ಏನ್ ಹೇಳಿದ್ರೆ ಇನ್ನೊಂದು ವಿಚಾರ ಏನ್ ಹೇಳಿದ್ರಿ ತಾವ್ ಅಂತಂದ್ರೆ ಅಕಾಲ ಮರಣ ಇಲ್ಲ ಅನ್ನತಕ್ಕಂಥದ್ ಹೇಳಿದ್ರಿ ಸಾಕಷ್ಟು ಅಕಾಲ ಮರಣಗಳು ಆಗಿರ್ತಕ್ಕಂಥದ್ದು ಸಹಿತ ಉಂಟು ಇವು ಕೆಲವೊಂದು ನಂಬಿಕೆಗೆ ಸ್ವಲ್ಪ ಕಷ್ಟದಾಯಕವಾದಂತ ಅನಿಸ್ತಾ ಇದೆ ಇನ್ನ ಪೂಜೆ ಬಗ್ಗೆ ಒಂದು ಹೇಳಿದ್ರಿ ಇವತ್ತು ತಿರುಪತಿಗೆ ಜನ ಕ್ಯೂನಲ್ಲಿ ನಿಂತು ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಬಂದಾಗ ಅವರು ಹೊಂದತಕ್ಕಂಥ ಸಮಾಧಾನನೇ ಬೇರೆ ಬೇರೆ ಅದಕ್ಕೂ ಒಂದು ಪೂಜೆಗೆ ಸಂಬಂಧ ಇದೆ ಆ ಒಂದು ಪೂಜೆಗೆ ಸಂಬಂಧ ಇರ್ತಕ್ಕಂಥದ್ದು ನಾವು ಪೂಜೆಯ ಬಗ್ಗೆ ಹೇಳ್ತಕ್ಕಂಥದ್ದು ಇದು ಶ್ರೀರಾಮಚಂದ್ರನ ಕಾಲದಿಂದಲೂ ಶ್ರೀರಾಮಚಂದ್ರ ಈಶ್ವರನ ಪೂಜೆ ಮಾಡಿಬಿಟ್ಟೆ ಮುಂದೆ ಯುದ್ಧಕ್ಕೆ ಹೋಗಿದ್ರು ಸೊ ಈ ತರಹ ಪೂಜೆ ಅನ್ನತಕ್ಕಂಥ ಬಂದಿರತಕ್ಕಂಥದ್ದು ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥದ್ದು ಅದು ಅದನ್ನ ನಾವು ಇವತ್ತು ಪೂಜೆಯನ್ನ ಮಾಡ್ತಕ್ಕಂಥದ್ದು ಧ್ಯಾನದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅನ್ನತಕ್ಕಂಥದ್ದು ಹೇಳಿದ್ರಿ ಅದ್ರ ಬಗ್ಗೆ ತಮ್ಮಲ್ಲಿ ಒಂದು ವಿಶ್ಲೇಷಣೆ ಕೇಳಕ್ ಇಷ್ಟಪಡ್ತೀನಿ ಸರ್ ನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ರಿ ಹೌದು ಒಂದು ಒಂದೇ ಆತ್ಮ ಎರಡ್ ಕಡೆ ಇರೋದು ಸರ್ ಇದು ಅತ್ಯುನ್ನತ ಆಧ್ಯಾತ್ಮಿಕ ತಿಳುವಳಿಕೆಯ ಹಂತ ಸರ್ ಇದು ಆರಂಭದಲ್ಲಿ ಹೇಳಿದ್ರೆ ಇದು ಅರ್ಥ ಆಗೋದಿಲ್ಲ ಸೋಲ್ ಮೇಟ್ಸ್ ಒಂದೇ ಸೋಲು ಎರಡಾಗಿ ಬಂದು ಅಥವಾ ಇಷ್ಟ ಆಗಿ ಬಂದು ಪಾಠ ತಗೊಳ್ಳೋದು ಸೈಮಲ್ಟೇನಿಯಸ್ಲಿ ಜನ್ಮ ತಗೊಂಡು ಪಾಠ ಕಲಿಯೋದು ಇದು ಸರ್ ನೀವು ಇನ್ನೊಂದಷ್ಟು ಆ ಆತ್ಮ ಇನ್ನೊಂದಷ್ಟು ಹಂತದಲ್ಲಿ ಮುಂದೆ ಹೋದಾಗ ಈ ಹಂತಗಳ ಅರಿವು ಆಗುತ್ತೆ ಸರ್ ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಹಿಂದೆ ಮುಂದೆ ಆಗ್ಬೋದು ದಯವಿಟ್ಟು ಪೂಜೆಗಳ ಮಹತ್ವ ಹೇಳಿದ್ರೆ ಸರ್ ನಾನೀಗ ಉದಾಹರಣೆಗೆ ನನಗೆ ಸ್ನಾನ ಮಾಡಿಲ್ಲ ಏನು ಫ್ರೆಶ್ ಆಗಿಲ್ಲ ಸುಮ್ನೆ ಹಾಗೆ ಬಂದು ನಾನು ಕುಂತ್ರೆ ನನಗೆ ಆ ಒಂದು ಉನ್ನತ ಫೀಲಿಂಗ್ ಇರುತ್ತಾ ಸರ್ ಒಳಗಡೆ ಅದೇ ನಾನು ಪಟ್ಟಾಗಿ ಸ್ನಾನ ಮಾಡಿಕೊಂಡು ಒಂದೇನೋ ಗಂಧ ತಿಲಕ ಸುಗಂಧ ಹಚ್ಕೊಂಡು ಒಂದು ಜರಿ ಜರಿಯಾದ ಒಂದು ಶಲ್ಯ ಹಾಕೊಂಡು ಒಂದು ಇನ್ನೊಂದಷ್ಟು ಸುಗಂಧ ದ್ರವ್ಯಗಳನ್ನ ಇಟ್ಕೊಂಡು ನಾನು ಕುಂತ್ರೆ ನನ್ನ ಸ್ಥಿತಿ ಹೇಗಿರುತ್ತೆ ಸರ್ ಅಂದ್ರೆ ನೀವು ಆ ಆತ್ಮೋನ್ನತಿಗೆ ಆ ಪ್ರೇರಕವಾಗುವ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಿ ಹೊರತು ಅದೇ ಪರಮಸ್ಥಿತಿ ಅಲ್ಲ ಸರ್ ಅದನ್ನೇ ನೀವು ಧ್ಯಾನ ಕೂತ್ಕೋಬೇಕಾದ್ರೆ ಮಾಡ್ಕೋಬಹುದು ಆ ಸುಗಂಧ ದ್ರವ್ಯಗಳು ಆ ಸ್ವಚ್ಛತೆ ಆ ಪಾವಿತ್ರ್ಯತೆ ನೀವು ಇದನ್ನ ದೈನಂದಿನ ಜೀವನದಲ್ಲಿ ಕೂಡ ಅಭ್ಯಾಸ ಮಾಡಿ ಸರ್ ಆಂತರಿಕ ಪಾವಿತ್ರ್ಯತೆ ಮುಖ್ಯ ಪೂಜ್ಯ ಭಾವನೆ ಮುಖ್ಯ ಸರ್ ಪೂಜ್ಯ ಸ್ಥಿತಿ ಮುಖ್ಯ ಪೂಜೆ ಮುಖ್ಯ ಅಲ್ಲ ಇನ್ನು ಆ ವರ್ಣನೆ ಇದ್ರೆ ನಿಮ್ಗೆ ಆ ಕಥೆಯಲ್ಲಿ ಬರುವಂತಹ ವರ್ಣನೆಗಳನ್ನ ಆ ವರ್ಣನೆ ರೂಪದಲ್ಲಿ ತಗೊಂಡು ಅವ್ರು ಮಾಡುವಂತ ಧ್ಯಾನವನ್ನ ನಿಮ್ಮ ಅಭ್ಯಾಸವಾಗಿ ತಗೊಳ್ಳಿ ಇನ್ನಿಷ್ಟಕ್ಕೂ ನಿಮ್ಗೆ ಪೂಜೆ ಅನ್ನೋದು ಸಮಾಧಾನ ಕೊಡ್ತಿದ್ರೆ ನಾವು ನಿಮ್ಗೆ ಬೇಡ ಅನ್ನೋದಕ್ಕೆ ಅಧಿಕಾರ ಇಲ್ಲ ಆದರೆ ಅದರಿಂದಲೇ ಆತ್ಮೋನ್ನತಿ ನಾನು ಪಡ್ಕೊಳ್ತೀನಿ ಅನ್ನೋ ಸ್ಥಿತಿ ನಿಮ್ಗಿದ್ರೆ ನಾವು ನಿಮ್ಗೆ ಒತ್ತಾಯ ಮಾಡೋ ಇದರಲ್ಲಿ ಇರೋದಿಲ್ಲ ಸರ್ ಓಕೆ ಆ ಪಾರ್ಟ್ ನಮ್ದಲ್ಲ ನಿಮ್ಗೆ ತಿಳುವಳಿಕೆ ಕೊಡೋ ಪಾರ್ಟ್ ನಮ್ಮ ಪಾರ್ಟ್ ಇನ್ನೆರಡು ಪ್ರಶ್ನೆ ಮರೀತು ಸರ್ ದಯವಿಟ್ಟು ನಾಲ್ಕು ಒಟ್ಟಾಗಿ ಕೇಳಿದ್ರೆ ಒಂದು ಅಕಾಲ ಮರಣ ಅನ್ನತಕ್ಕಂಥದ್ದು ಒಂದ್ ನಿಮಿಷ ಸರ್ ಮತ್ತೆ ಅಕಾಲ ಮರಣ ಅನ್ನೋದು ಇಲ್ಲವೇ ಇಲ್ಲ ಬರೆದಿಟ್ಕೊಂಬಿಡಿ ನೀವು ಆ ಸೋಲ್ನೊಂದಿಗೆ ಹೋಗಿ ಭೇಟಿಯಾದಾಗ ಅದೇ ಸೋಲು ಹೇಳುತ್ತೆ ಕೆಲವು ಆತ್ಮಗಳು ಈಗ ದ ಲಾಸ್ ಆಫ್ ದ ಸ್ಪಿರಿಚುವಲ್ ವರ್ಲ್ಡ್ ಅಂತ ಒಂದು ಬುಕ್ ಇದೆ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಆ ಭವನಗಿರಿ ಅನ್ನುವಂತಹ ಫ್ಯಾಮಿಲಿ
ಆ ಮಕ್ಕಳು ಉತ್ಕೃಷ್ಟವಾದ ಮಕ್ಕಳು ದೇಹ ಬಿಟ್ಟ ಮೇಲೆ ತಾಯಿ ತುಂಬಾ ದುಃಖ ಮಾಡ್ಕೊಂಡ್ಮೇಲೆ ಆ ಮಕ್ಕಳೇ ಬಂದು ಜ್ಞಾನ ಕೊಡ್ತಾರೆ. ಅಮ್ಮ ನಾನು ಏನಕ್ಕೆ ದೇಹ ಬಿಟ್ಟಿದ್ದೀನಿ, ನಿನಗೆ ಜ್ಞಾನ ಕೊಡ್ಬೇಕು, ಜಗತ್ತಿಗೆ ಈ ಪುಸ್ತಕ ಕೊಡ್ಬೇಕು ಅಂತ ಅದ್ಭುತವಾದ ಪುಸ್ತಕವನ್ನ ಆ ತಾಯಿ ಮೂಲಕ ಕೊಟ್ರು. ಅಕಾಲ ಮರಣ ಅನ್ನೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿ. ನೀವು ಕೂಡ ಧ್ಯಾನ ಮಾಡಿ, ಆ ಯಾರಾದರೂ ನಿಮ್ಮನ್ನ ಅಗಲಿದ ಆತ್ಮಗಳಿಗೆ ನೀವು ಭೇಟಿಯಾಗಿ ಕೇಳಿದ್ರೆ, ಯಾಕೆ ನೀನು ಅರ್ಧಕ್ಕೆ ಕೈ ಕೊಟ್ಟು ಬಂದೆ ಅಂತ ನೀನ್ ಕೇಳಿದ್ರೆ ಆ ಆತ್ಮನ ಡಿಸೈನ್ ಅನ್ನ ತೋರಿಸುತ್ತೆ. ಸರಿ, ಕೊರೋನಾ ಬಂತು ಅದು ಅಕಾಲಿಕ ಮರಣ ಅಲ್ವೇ? ಅಲ್ಲ ಸರ್, ಆ ಮೂಲಕನೆ ದೇಹ ಬಿಡ್ಬೇಕು ಅಂತಾನೆ, ಬಂದಿರ್ತದೆ. ಅಕಾಲಿಕ ಮರಣ ಅನ್ನೋದು ಒಂದೇ ಒಂದು ಏನು ಅಂದ್ರೆ, ತಾವೇ ತಮ್ಮ ಕೈಯಾರೆ ಡೆತ್ ತಗೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇದೊಂದೇ ಅಕಾಲಿಕ ಮರಣ. ಯಾವ ಕಾರಣಕ್ಕೂ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬಾರ್ದು. ಎಂಥದೇ ದುಃಖದ ಸನ್ನಿವೇಶಗಳಿದ್ರೂ ಕೂಡ ಅದು ತಾನು ಕಲೀಲಿಕ್ಕೆ ಬಂದಿರುವಂತ ಪಾಠ. ಇದನ್ನು ಒಂದು ನಾವು ಗಟ್ಟಿಯಾಗಿ ನೆನ್ಪಿಟ್ಕೊಳ್ಬೇಕು. ಅದಕ್ಕೆ ಪತ್ರಿಸರ್ ಗಟ್ಟಿಯಾಗಿ ಹೇಳ್ತಾರೆ, ಎರಡೇ ಕೆಲಸ ನೀವು ಭೂಮಿ ಮೇಲೆ ಮಾಡ್ಬೇಕಾಗಿರೋದು, ನಿಮ್ಮ ಜೀವವನ್ನು ನೀವು ತೆಗಿಬೇಡಿ ಮತ್ತು ಇನ್ನೊಬ್ಬರ ಜೀವವನ್ನು ತೆಗಿಬೇಡಿ, ಇದೊಂದು ಪಾಲಿಸಿದ್ರೆ ಸಾಕು ಅಂತ ಸ್ಪಷ್ಟವಾಗಿ ಸರ್. ಹೀಗಾಗಿ ಅಕಾಲ ಮರಣ ಇಲ್ವೇ ಇಲ್ಲ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್ ನೆಕ್ಸ್ಟ್. ಹಲೋ ಹೇಳಿ ಮೇಡಮ್. ಹಲೋ ನಮಸ್ತೆ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ ಸರ್. ಇವಾಗ ನಾವು ಧ್ಯಾನದಲ್ಲಿ ಬ್ಯಾಂಕಿಗೆ ಹೋಗ್ತೀವಿ, ನಮ್ಗೆ ಏನಾದ್ರೂ ಏನಾದ್ರೂ ಡೌಟ್ ಇತ್ತು ಕೇಳ್ತಂದ್ರೆ ಅದು ಸೈಲೆಂಟ್ ಆಗಿರುತ್ತೆ, ರೆಸ್ಪಾನ್ಸ್ ಇರಲ್ಲ, ಅದಕ್ಕೆ ಧ್ಯಾನದಲ್ಲಿ ನೀವು ಏನಾದ್ರೂ ಕೇಳ್ತೀರಿ ರೆಸ್ಪಾನ್ಸ್ ಇರಲ್ಲ ಅಂತ ನಿಮ್ಮ ಪ್ರಶ್ನೆ ಸರಿ ತಾನೆ? ಹೌದೌದು. ನೀವು ಧ್ಯಾನದಲ್ಲಿ ಕೇಳಿದಾಗ ಆ ಉತ್ತರ ಬರುವಷ್ಟು ನೀವು ಇನ್ನೂ ನಿಮ್ಮನ್ನ ನೀವು ಆ ಸೂಕ್ಷ್ಮ ಸ್ಥಿತಿಗೆ ತಗೊಂಡ್ ಬರ್ಬೇಕು. ಆ ಮನಸ್ಸನ್ನ ಆ ಶೂನ್ಯ ಸ್ಥಿತಿಗೆ ನಾವು ತಗೊಂಡು ಹೋದಾಗ ತಾನೇ ಕೇಳಿಸುತ್ತೆ, ಅದು ನಾವು ಕೇಳ್ಬೇಕಾಗಿಲ್ಲ. ಇನ್ನಿಷ್ಟಕ್ಕೂ ನಿಮ್ಗೆ ಕೇಳ್ಬೇಕು ಅಂತ ಅನ್ಸಿದ್ರೆ ಆ ಕೇಳಿದ್ಮೇಲೆ ನಿಮ್ಗೆ ಏನಾಗಿರುತ್ತೆ ಅಂದ್ರೆ, ಆಕ್ಚುಲಿ ನಿಮ್ಗೆ ಈ ಪ್ರಶ್ನೆಗೆ ಪರಿಹಾರ ಪಡ್ಕೊಳ್ಬೇಕನ್ನೋ ಥಾಟ್ ಕೂಡ ಅಡ್ಡ ಬಂದಿರುತ್ತೆ, ಅದು ಕೂಡ ಒಂದ್ ಪರದೆ, ಅದು ಕೂಡ ಥಾಟ್ಲೆಸ್ ಸ್ಟೇಟಸ್ ಅಲ್ಲಿ. ನಾವು ಇನ್ನ ನಾನು ಧ್ಯಾನದಲ್ಲಿ ಇನ್ನ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತೀರಾ ನೀವು? ಎಸ್, ಆ ಪರದೆ ಸರಿಯುತ್ತೆ, ಆವಾಗ ನಿಮ್ಗೆ ಆ ಬೆಳಕು ಬರುತ್ತೆ. ಓಕೆ ಓಕೆ. ಶಿಲ್ಪಾ ಶಂಭು ಮಾತಾಡಿ ಮಾತಾಡಿದ್ದೀರಾ? ಮಾತಾಡಿ ಮೇಡಮ್. ಮೇಡಮ್ ಸ್ವಲ್ಪ ಇಯರ್ ಫೋನ್ ಸ್ವಲ್ಪ ಸರಿಪಡಿಸ್ಕೊಳ್ತೀರಾ ಅಥವಾ ಇಯರ್ ಫೋನ್ ತೆಗಿತೀರಾ? ನೋಡಿ, ಕೇಳಿಸ್ತಾ ಇಲ್ಲ ತಮ್ಮ ಮಾತಾಡೋದು. ಕೇಳಿ ಲಾಸ್ಟ್ 10 ಮಿನಿಟ್ಸ್ ಹೇಳಿದ್ರಲ್ಲ ಮೆಡಿಟೇಷನ್, ಆ ಟೈಮಲ್ಲಿ ಯಾರೋ ಒಬ್ರು ಬಟ್ಟೆ ತಗೊಂಡು ಮೂಗಿಗೆ ಆಮೇಲೆ ಮುಖಕ್ಕೆ ಹಿಡ್ದಂಗಾಯ್ತು, ಆಮೇಲೆ ಎರಡು ಕೈ ಬಹಳ ಬಹಳ ಭಾರ ಅನಿಸ್ತಾ ಇತ್ತು. ಸೊ ಇದು ಫಸ್ಟ್ ಟೈಮ್ ನನಗೆ ಮೆಡಿಟೇಷನ್ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬಹುದು, ಅಥವಾ ಆತರ ಇನ್ನೋರ್ಗೂ ಯಾವ್ದೇ ಚೈತನ್ಯ ಏನು ಕಂಡಿರ್ಲಿಲ್ಲ, ಬಟ್ ಇವತ್ತೇ ಫಸ್ಟ್ ಆಗಿರೋದು ನನಗೆ ಈ ತರ ಫೀಲಿಂಗ್. ಎಸ್ ಮೇಡಮ್, ಈಗ ನಿಮಗೆ ಆ ನೀವು ಜೀವನದಲ್ಲಿ ಎದುರಿಸ್ತಾ ಇರುವಂತ ಸಮಸ್ಯೆ ಎಷ್ಟು ನಿಮ್ಗೆ ನಿಖರವಾಗಿ ನಿಮ್ ಎದುರಿಗೆ ಬಂತು, ಎನ್ಕೌಂಟರ್ ಅಂತಾರೆ ಇದಕ್ಕೆ, ಎನ್ಕೌಂಟರಿಂಗ್ ಸಿಚುವೇಶನ್. ಈಗ ನೀವು ನಿಮ್ಮ ಜೀವನದ ಈ ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರ್ಲಿ 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 ಪ್ಲೀಸ್ ಇರ್ಲಿ 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 ಕರ್ಕೊಳ್ಳಿ ಆ ಮಗುನ ಕರ್ಕೊಳ್ಳಿ. ಹಾಯ್ ಪುಟ್ಟ, ಕರ್ಕೊಳ್ಳಿ ಪ್ಲೀಸ್. ಹಾಯ್. ದಯವಿಟ್ಟು, ಈ ಮಗು ಒಂದು ಮಹಾದೇವತೆ, ನಿಮಗೆ ಎಷ್ಟು ಅದ್ಭುತವಾದ ಪಾಠಗಳನ್ನ ಕಲಿಸೋದಕ್ಕೆ ಬಂದಿದೆ ಅನ್ನೋದು ನಿಮ್ಗೆ ಇಂಥದೇ ಒಬ್ಬ ಮಗುವಿನ ತಾಯಿ ಇದ್ದಾರೆ, ಅವರ ನಂಬರ್ ನಿಮ್ಗೆ ಕೊಡ್ತೀನಿ, ಒಬ್ಬ ಸೀನಿಯರ್ ಮೋಸ್ಟ್ ಮಾಸ್ಟರ್ ಅವರ ನಂಬರ್ ನಿಮ್ಗೆ ಕೊಡ್ತೀನಿ, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ, ಹೇಳ್ತೀನಿ ಇರ್ಲಿ ನಾನು ಹೇಳಿದ್ ಕೇಳಿಸ್ಕೊಳ್ಳಿ ಸಾಕು.
ಅವರ ನಂಬರ್ ಅನ್ನ ಕೊಡ್ತೀನಿ. ಅವರು ಜಗತ್ತಲ್ಲಿ ಇರಲಾರದ ಪೂಜೆಗಳನ್ನೆಲ್ಲ ಮಾಡಿ, ಎಲ್ಲ ವ್ರತಗಳನ್ನ ಮಾಡಿ, ಏನೆಲ್ಲ ಮಾಡಿ, ಕೊನೆಗೆ ಏನು ಈ ಧ್ಯಾನಕ್ಕೆ ಬರಬೇಕಾದ್ರೆ ಸಿಚುವೇಶನ್ ಏನು, ತಮ್ಮ ಲೈಫ್ ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವಾಗ ನಿಮ್ಗೆ ನಿಮ್ಮ ಜೀವನದ, ಯಾಕಂದ್ರೆ ಸುಮಾರು ಸಲ ಫೋನ್ ಮಾಡಿದಾಗ ನೀವು ಇದೇ ಪ್ರಶ್ನೆ ಕೇಳಿದಿರಿ. ಈಗ ನೀವು ಆ ಹಂತದಿಂದ ಮೇಲಕ್ಕೆ ಏಳುವ ಸಮಯ ಬಂದಿದೆ. ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡಿ, ಈಗಾಗಿರೋ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಬರೆದಿಡಿ, ನೀವು ಮುಂದಿನ ಹಂತಕ್ಕೆ ನೀವು ಹೋಗ್ತೀರಿ. ಈಗ ಹೋಗ್ತೀರಿ ಅನ್ನೋಕ್ಕಿಂತ ಬಂದ್ಬಿಟ್ಟಿದ್ದೀರಿ. ಈಗ ಆ ಮಗುವನ್ನ ಒಂದು ದೇವತೆ ಅಂತ ನೋಡಿ. ಇವತ್ತು ಇಷ್ಟು ಆಳವಾಗಿ ನೀವು ಈ ಧ್ಯಾನ ಸ್ಥಿತಿಗೆ ಬರೋದಕ್ಕೆ ಆ ಮಗುವಿನ ಗುಣಲಕ್ಷಣಗಳೇ ಕಾರಣ. ಇಲ್ಲ ಅಂದ್ರೆ ನೀವು ಈ ಆಧ್ಯಾತ್ಮಿಕ ಯಾತ್ರೆಗೆ ಬರ್ತೀರಿ. ಬಟ್ ನಾನು ಮೊದಲಿಂದನೂ ಮಾಡ್ತಿದ್ದೇನೆ ಸರ್ ಇದನ್ನ. ಹಾಗಿದ್ರೆ ನಿಮ್ಗೆ ಇನ್ನು ಇದು ವೆರಿ ಗುಡ್. ಹಾಗಿದ್ರೆ ಈ ಸಿಚುವೇಶನ್ ಏನು ಅನ್ನೋದು ನಿಮ್ಗೆ ಆ ಮೇಡಮ್ ಜೊತೆ ಮಾತಾಡಿದಾಗ ನಿಮ್ಗೆ ಇನ್ನು ಹೆಚ್ಚು ಸ್ಪಷ್ಟವಾಗುತ್ತೆ. ಅವ್ರ ನಂಬರ್ ನಿಮ್ಗೆ ಕಳಿಸ್ತೀನಿ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ಸೆಷನ್ ತುಂಬಾ ಚೆನ್ನಾಗಿತ್ತು. ನನ್ಗೆ ಇಷ್ಟಿನ ಡೌಟ್ ಇತ್ತು, ಧ್ಯಾನ ಅಂದ್ರೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ. ಬಟ್ ಇವತ್ತಿಂದು ಧ್ಯಾನದಲ್ಲಿ ನಾನ್ ಫುಲ್ ಕಳ್ದೋಗ್ಬಿಟ್ಟಿದ್ದೆ ಸರ್. ಆಮೇಲೆ ನಿಮ್ಮ ಆತ್ಮಯಾನ ಅಂತೂ ನಮ್ ಗೊತ್ತಿಲ್ಲದೆ ಇರೋ ಯಾನ ಇವತ್ತಿಂದು ಪ್ರಯಾಣ ನಾವ್ ಹೆಂಗ್ ಶುರು ಮಾಡ್ಬೇಕು ಅನ್ನೋದಕ್ ದಾರಿ ತೋರಿಸ್ತಾ ಇದೆ. ನನ್ ಪ್ರಶ್ನೆ ಏನು ಅಂತಂದ್ರೆ, ಈಗ ನೆನ್ನೆನೋ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ ಸರ್, ನನ್ನ ಮಗಳು ಅವಳು ಸುಸೈಡಲ್ ಟೆಂಡೆನ್ಸಿ ಇದ್ದಾಳೆ ಸರ್. ಮನೆಯಲ್ಲೇ ಏನೋ ತಂದು ಔಷಧಿ ತಂದು ಇಟ್ಕೊಳ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ನನ್ಗನ್ಸುತ್ತೆ ಅವಳು ಧ್ಯಾನದ ಕಡೆ ಅಷ್ಟು ಬೇಗ ಬರಕ್ಕಾಗಲ್ಲ. ನಾನ್ ಅವಳಿಗೆ ಯಾವ ತರ ಹೆಲ್ಪ್ ಮಾಡ್ಬೋದು ಸರ್ ಪ್ಲೀಸ್? ಇದೊಂದು ನಂದು ತುಂಬಾ ದಿನದ್ದು ದುಃಖ ಸರ್. ಮೊದ್ಲೇ ಮಾತು, ಅವಳು ಧ್ಯಾನಕ್ಕೆ ಬೇಗ ಬರೋದಿಲ್ಲ ಅಂತ ಅನ್ಕೋಬೇಡಿ. ನೀವ್ ಏನ್ ಅನ್ಕೊಳ್ತೀರೋ ಅದನ್ನೇ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ಎರಡನೇದು, ನಿಮ್ ಯಾವ ಗ್ರೂಪ್ ಅಲ್ಲಿ ಇದ್ರು ಆ ಗ್ರೂಪ್ ಅಲ್ಲಿ ನಿಮ್ ನಂಬರ್ ಅನ್ನ ನಿಮ್ ಹೆಸರನ್ನ ಶೇರ್ ಮಾಡಿ. ನಿಮ್ಮ ಸಮೀಪ ಯಾವ್ದಾದ್ರು ಧ್ಯಾನ ಕೇಂದ್ರದವ್ರು ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ತಮ್ಗೆ ಆ ನಂಬರ್ ಗಳನ್ನ ಕೊಡ್ತೀವಿ. ನೀವು ಯಾವ್ರವ್ರು, ನಿಮ್ಮ ಅಡ್ರೆಸ್ ಅಲ್ಲಿ ಕೊಡ್ತೀವಿ ಪ್ಲೀಸ್. ಓಕೆ, ನಮಸ್ಕಾರ. ಹೆಚ್ಚು ಹೆಚ್ಚು ನಿಮ್ಗೆ ಶಕ್ತಿ ಬಂದಾಗ ಆ ರೀತಿ ಭಾರ ನೋವು ನಿಮ್ಗೆಲ್ಲ ಅನ್ಸುತ್ತೆ. ಪ್ಲೀಸ್ ನೆಕ್ಸ್ಟ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮಾತಾಡಿ ಸರ್. ಸ್ವಲ್ಪ ಬಹಳ ಜನ ಇರೋದ್ರಿಂದ ಸಂಕ್ಷಿಪ್ತವಾಗಿ ಮುಖ್ಯ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. ಸಂಕ್ಷಿಪ್ತವಾಗಿ ಪ್ರಶ್ನೆ. ಹಲೋ. ಹಾ ಹೇಳಿ ಸರ್. ಬೇಗ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಧ್ಯಾನದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ತಾವು ಕಂಟಿನ್ಯೂ ಮಾಡಂತ ಹೇಳಿದ್ರಿ ಸರ್. ಆ ಟೈಮ್ ನಲ್ಲಿ ಒಮ್ಗೆ ಯಾಕೋ ಬಾಡಿ ಶೇಕ್ ಆದಂಗ ಆಯ್ತು ಸರ್. ಈ ಮುಂಚೆ ಯಾವಾಗ ಆಗಿರ್ಲಿಲ್ಲ ಸರ್ ಆ ರೀತಿ. ಮತ್ತ ಚಳಿ ಅದು ಏನು ಇದಿರ್ಲಿಲ್ಲ, ವಾರ್ಮ್ ಸಿಚುವೇಶನ್ ಇತ್ತು ಸರ್ ಮನೆಯಲ್ಲಿ. ಅದಕ್ಕೆ ಏನಕ್ಕಾಯ್ತು ಏನ್ ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಸರ್. ಅತಿಯಾದ ಶಕ್ತಿ ಬಂದಾಗ, ಈಗ ಜೋರಾದ ನೀರಿನ ಪೈಪ್ ಕೆಳಗಡೆ ಕೊಡ ತುಂಬೋದಕ್ಕೆ ಇಟ್ರೆ ಕೊಡ ಈ ರೀತಿ ಅದರುತ್ತೆ. ಹಾಗೆ ಅತಿಯಾದ ಕಾಸ್ಮಿಕ್ ಎನರ್ಜಿ ನಿಮ್ಮೊಳಗೆ ತುಂಬಿದಾಗ ದೇಹ ಆ ರೀತಿ ಅದರುತ್ತೆ. ದೇಹದಲ್ಲಿ ನಿಮ್ಗೆ ಆ ಸ್ಥಿತಿ ಅಂದ್ರೆ ಇದು ನಿಮ್ಗೆ ಹೆಚ್ಚು ಹೆಚ್ಚು ಕಾಸ್ಮಿಕ್ ಎನರ್ಜಿ ನಿಮ್ ದೇಹದಲ್ಲಿ ಬಂದಿರೋ ಲಕ್ಷಣ. ಅದಕ್ಕೆ ಧ್ಯಾನ ನೀವು ಹೇಳಬೇಡಿ, ಇದನ್ನ ಹಾಗೆ ಕುತ್ಕೊಂಡು ಕಣ್ಣು ಮುಚ್ಕೊಂಡೆ ಕೇಳಿ ಅಂತ ಇದೇ ಕಾರಣಕ್ಕೆ ಹೇಳಿದ್ದು ಸರ್. ಅದೇ ಸರ್, ನೀವು ಯಾರು ಕಂಟಿನ್ಯೂ ಮಾಡೋರು ಮಾಡ್ರಿ ಅಂತಂದ್ರೆ ಸರ್ ಮಾಡಕತ್ತಿದ್ದೆ ಸರ್ ಅದೇ ರೀತಿಯ. ದಟ್ ಇಸ್ ಗುಡ್. ಬಹಳಷ್ಟು ಜನರಿಗೆ ಬಹಳಷ್ಟು ವಿಶೇಷ ಅನುಭವಗಳಾಗಿವೆ ಸರ್, ಯಾಕಂದ್ರೆ ಅದೇ ಧ್ಯಾನ ಸ್ಥಿತಿ ಮುಂದುವರೆದಿದೆ. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ ಮೇಡಮ್. ಕೇತಪ್ಪನವರ್ಗು ಮತ್ತು ಎಲ್ಲ ಆತ್ಮ ಬಂಧುಗಳಿಗೂ ನಿಮ್ಗೆಲ್ಲರಿಗೂ ನನ್ನ ಅನಂತರ ಕೋಟಿ ಧನ್ಯವಾದಗಳು. ಪ್ರತಿ ಸೆಷನ್ ಅಲ್ಲೂ ಅದರದೇ ಆದಂತ ಅದ್ಭುತವಾದಂತ ಅನುಭವಗಳಾಗ್ತಾ ಇದೆ. ಇವತ್ತಿನ ದಿನ ಕೇತಪ್ಪ ಸರ್ ತಾವ್ ಹೇಳಿದ್ದು ಏನ್ ಹೇಳಿದ್ರಿ, ನಮ್ಮ ಜೀವನದಲ್ಲಿ ಬಂದಿರತಕ್ಕಂತ ಶತ್ರುಗಳನ್ನ ನಾವೇನ್ ಅನ್ಕೊಂಡಿರ್ತೀವಿ ಅವರನ್ನ ನಾವು ಅವರೇ ನಮ್ಮ ಸ್ನೇಹಿತರು ನಿಜವಾದ್ದು ಅಂತ ನಮ್ಮ ಇನ್ನರ್ ಜರ್ನಿಗೆ
ನಾವು ನಮ್ಮ ಉದ್ದೇಶಗಳನ್ನ ಏನ್ ತಿಳ್ಕೊಬೇಕು ಅಂತಂದ್ರೆ ಇವರೇ ನಮ್ಮ ಮೂಲ ಕಾರಣಕರ್ತರು ಅಂತ ಅದೇ ಅನುಭವ ಆಗಿದೆ. ಅದಕ್ಕೋಸ್ಕರ ಧನ್ಯವಾದಗಳನ್ನು ನಾನು ಮಾನಸಿಕವಾಗಿ ಅರ್ಪಿಸಿದ್ದೇನೆ ಅವ್ರಿಗೆ, ಈಗಾಗಲೇ ಮಾಡಿಬಿಟ್ಟಿದ್ದೇನೆ. ಈಗ ನಾವು ಫಿಸಿಕಲಿ ಹೋಗಿ ಅವ್ರಿಗೆ ಮಾಡ್ಬೇಕಾ ಅನ್ನೋದೊಂದು ಪ್ರಶ್ನೆ ಮೂಡ್ತಾ ಇದೆ. ಒಂದ್ ನಿಮಿಷ ಸರ್, ಫಿಸಿಕಲಿ ಮಾಡಿದ್ರೆ ಇನ್ನೂ ಉತ್ತಮನೇ. ಈ ಪುಸ್ತಕದಲ್ಲಿ ನನಗೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿದವರಿಗೆ ಈ ಪುಸ್ತಕದಲ್ಲಿ ನಾನು ಧನ್ಯವಾದ ಬರೆದಿದ್ದೇನೆ, ಧನ್ಯವಾದಗಳನ್ನ ಹೇಳಿದ್ದೀನಿ. ನೀವು ಫಿಸಿಕಲಿ ಹೇಳೋದು ಇನ್ನೂ ಉತ್ತಮ ಸರ್. ಯು ಕ್ಯಾನ್ ತುಂಬಾನೇ ಒಳ್ಳೆ ಅನುಭವ ಸರ್, ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಎಸ್ ಮೇಡಮ್, ನಮಸ್ತೆ. ಹಲೋ ಕಿತಾಬ್ ಸರ್, ಹಲೋ ಹಲೋ ಹೇಳಿ ಸರ್. ಹಲೋ, ನಮಸ್ತೆ ಸರ್, ನಿಮ್ಗೆ ಕೋಟಿ ಕೋಟಿ ಪ್ರಣಾಮಗಳು ಸರ್. ನಿಮ್ಗೆ ಈ ಒಂದು ಕಾರ್ಯಕ್ರಮ ನಮ್ಗೆ ತೊಳೆದಕ್ಕೆ ತುಂಬಾ ಧನ್ಯವಾದ ಸರ್. ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ನಿಮ್ಮ ಇವತ್ತಿಂದ ಸ್ಪೀಚ್ ಅಲ್ಲಿ ಉತ್ತರ ಸಿಕ್ತು ಸರ್. ನಾನು ಸಹಿತ ಈ ಧ್ಯಾನಕ್ಕೆ ಬರಕ್ಕೆ ನೀವು ಹೇಳಿದ ಒಂದು ಇದೇ ಕಾರಣ ಸರ್. ಅದಕ್ಕೆ ಅವರಿಗೆ ನಾನು ಮನಸ್ಸಾಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತೆ ಇನ್ನೊಂದ್ ಸರ್, ನನಗೆ ಇನ್ನೊಂದು ಅನುಭವ ಆಯ್ತು ಸರ್. ಒಂದ್ ಅನುಭವ ಇದೆ, ಒಂದ್ ಪ್ರಶ್ನೆ ಇದೆ ಸರ್. ನನಗೆ ಪ್ರಶ್ನೆ ಅಂತ ಬಂದ್ಬಿಟ್ಟು, ನನಗೆ ಆತ್ಮಾಯಣ ಬುಕ್ ಬೇಕು ಸರ್. ನಿಮ್ ಮೊಬೈಲ್ ನಂಬರ್ ಕೊಡ್ರಿ, ನಾನ್ ನಿಮಗೆ ನನ್ನ ಅಡ್ರೆಸ್ ಸೆಂಡ್ ಮಾಡ್ತೀನಿ, ನಿಮಗೆ ಅಮೌಂಟ್ ಹಾಕ್ತೀನಿ ಫೋನ್ ಪೇ ಮುಖಾಂತರ. ಗ್ರೂಪಲ್ಲೇ ಹಾಕಿಬಿಡ್ತೀನಿ ಸರ್ ಆ ವಿಷಯ, ಪ್ಲೀಸ್. ಹಾ ಸರ್, ಆಯ್ತು ಸರ್. ಆಮೇಲೆ ಇನ್ನೊಂದ್ ಏನ ಸರ್, ನನ್ನ ಕಜಿನ್ ಸರ್, ಅಂದ್ರೆ ನಮ್ ದೊಡ್ಡಮ್ಮನ ಮಗ, 12 ವರ್ಷದಿಂದ ಇವತ್ತು ಮನಿ ಬಿಟ್ಟು ಹೋಗ್ಯಾನ ಸರ್. 12-13 ವರ್ಷ ಆಯ್ತು ಸರ್. ಪ್ರಶ್ನೆ ನಿಮ್ದಷ್ಟೇ ಕೇಳಿ. ಅಲ್ಲ ಸರ್, ಮಾಡ್ತಿರೋ ಅಲ್ಲ ಅಲ್ಲ ಸರ್, ಅದನ್ನೇ ಆ ಪ್ರಶ್ನೆನ ಇಲ್ಲಿ ಕೇಳ್ತಾ ಇದ್ದೆ ಸರ್. ನಾನ್ ನಿಮ್ಗೆ ಅಂತ ಪ್ರಶ್ನೆ ಏನಂದ ಸರ್, ಅವ ನಾನು ನೀವು ಸ್ಪೀಚ್ ಮಾಡಕತ್ತಿದ್ರಲ್ಲ, ನಾನು ಮತ್ತೆ ಧ್ಯಾನಕ್ಕೆ ಕುತ್ಕೊಂಡಿದ್ದೀನಿ ಸರ್. ಕುತ್ಕೊಂಡಾಗ ಅವನು ಬಂದ್ ನನ್ ಪಕ್ಕಕ್ ಬಂದ್ ಕುತ್ಕೊಂಡ ಸರ್. ಅವನು ಪಕ್ಕಕ್ ಬಂದ್ ಕುತ್ಕೊಂಡಾಗ, ಇಷ್ಟ ದಿನ ಎಲ್ಲಿ ಹೋಗಿದ್ದಿ ನೀನು, ಏನು ನಿನಗೆ ಏನಪ್ಪಾ ಅಂತ ನನ್ನ ಹತ್ರ ಅವ ಮಾತಾಡಕತ್ತನ್ರಿ, ನಿಮ್ದು ಇಯರ್ ಫೋನ್ ಕಿವಿ ಹಾಕೊಂಡಿನಿ, ಅದು ನಿಮ್ ಸ್ಪೀಚ್ ಬರ್ಲಾಕತ್ತದ, ಅವನ್ ಮಾತ್ ಕಳ್ಸವಲ್ದು. ಕೆತ್ತಪ್ಪ ಸರ್, ಇದನ್ನ ಕೇಳಿ ನೀ ಸ್ಪೀಚ್ ಮತ್ತಾಕ್ ಬರಾಕತ್ತ, ನನ್ ತಲೆ ಒಳಗೆ ಪ್ರಿಂಟ್ ಆಗೈತೇನಪ್ಪ ಇದು ಅಂತಂದ್ರಿ, ಅವನ್ದು ಮಾತು ಕೇಳ್ಬೇಕಂತ್ಕೊಂಡ್ಬಿಟ್ಟು ನಂದ್ ಇಯರ್ ಫೋನ್ ತೆಗ್ದು ಹೋಗದ್ ಬಿಟ್ಟೆ ಸರ್. ಅವಾಗೇ ಗೊತ್ತಾಗಿದ್ದು ನಾನ್ ಧ್ಯಾನದಲ್ಲಿದ್ದೀನಿ ಅಂತ. ಏನ್ ಸರ್? ಹ್ಞೂ ಸರ್, ಅವಾಗ ನನಗ ಅದು ಹೊಟ್ಟೆ ಕೇಳ್ಸಾಕತ್ತಲ್ರಿ, ಹೊಟ್ಟೆ ನಿಮ್ ದೂರನೇ ಕೇಳಾಕತ್ತದ. ಅವ ಮಾತಾಡಿದ್ ಹೊಟ್ಟೆ ಕೇಳಲಾಗ, ಇಷ್ಟ್ ದಿನ ಆಯ್ತು, ಎಲ್ಲಿ ಹೋಗಿದ್ದೆ, ಬಾರಪ್ಪ ಕೂತ್ಕೊಂಡ್ರಿ, ಅವ ಹೇಳಕತ್ತನ್ರಿ, ಆದ್ರೆ ನಿಮ್ಮನಿಂದ ಧ್ವನಿ ಕೇಳಕತ್ತದ, ಎಲ್ಲಿಂದ ಒಂದು ಧ್ವನಿ ಕೇಳ್ಸಂಗ ಆಗತ್ತದ, ಅವನ್ ಮಾತ್ ಕೇಳ್ಸವಲ್ದು, ಏನ ಕಿವಾಗ ತೆಗಿಯೋ ಮತ್ತೆ ಹಿಂಗ್ ಹೋಗದ್ಬಿಟ್ಟೆ ಸರ್. ಅವಾಗ ನನಗ ಥೋ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಅನ್ಸ್ಬಿಡ್ತ ಸರ್. ನನಗ ಅದು ನನಗ ಒಂಥರ ಯಾಕೆ ಕೇಳಿಲ್ಲ ಅಂತ ಇದಾಗ್ತ ನನಗ. ಆ ಆತ್ಮನಿಗೆ ಇನ್ನೊಮ್ಮೆ ನೀವು ಧ್ಯಾನ ಕುಂತಾಗ ಆ ಆತ್ಮನಿಗೆ ಇನ್ವೈಟ್ ಮಾಡಿ, ಗೈಡ್ ಮಾಡಿ. ನೀನ್ ಎಲ್ಲೇ ಇದ್ರು, ನೀನ್ ಬದುಕಿದ್ರೆ ವಾಪಸ್ ಬಾ, ಇಲ್ಲ ಅಂದ್ರೆ ಅತ್ಯುನ್ನತ ಲೋಕಕ್ಕೆ ನೀನು ಆತ್ಮಯಾತ್ರೆ, ನಿನ್ನ ಉನ್ನತ ಲೋಕಗಳಿಗೆ ನೀನು ಯಾತ್ರೆ ಬೆಳೆಸು, ಹಾಯ್ ಆಗಿರ್ಲು ಅಂತ ಕ್ಲಿಯರ್ ಆಗಿ ಅವನಿಗೆ ಟೀಚ್ ಮಾಡಿ. ಆಯ್ತು ಸರ್, ನಿಮ್ಗೆ ಇನ್ನೊಂದು ಫೋನ್ ನಂಬರ್ ಕೂಡ ಸರ್. ಎಲ್ಲಾ ಗ್ರೂಪ್ ಅಲ್ಲಿ ಇದೆ ಸರ್, ಎಲ್ಲಾ ಗ್ರೂಪ್ ಅಲ್ಲಿ. ಆಯ್ತು, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹಲೋ, ನಮಸ್ಕಾರ ಕೇತಪ್ಪ ಸರ್ ಅವ್ರಿಗೆ, ಕೋಟಿ ಕೋಟಿ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಸರ್ ಇವತ್ತಿನ ಕ್ಲಾಸ್. ನನ್ ಪ್ರಶ್ನೆ ಏನು ಅಂದ್ರೆ, ಇವಾಗ ಪೂಜೆ ಪುನಸ್ಕಾರ ಬೇಡ ಅಂದ್ರೆ, ನಾವು ದೊಡ್ಡವರಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಬಿಟ್ಬಿಟ್ರೆ, ನಮ್ಮ ಮನೇಲಿ ಇರುವಂತ ಚಿಕ್ಕವರು ಅದನ್ನ ಮುಂದುವರ್ಸ್ಕೊಂಡು ಅಥವಾ ಏನು ಧ್ಯಾನಕ್ಕೂ ಬಂದಿರಲ್ಲ, ಅವರು ಏನು ಮಾಡದೆ ಇನ್ನೂ ದಾರಿ ತಪ್ತಾರಾ ಅನ್ನೋ ನನ್ನ ಪ್ರಶ್ನೆ ಸರ್. ಮೇಡಮ್, ನಾವು ಧ್ಯಾನ ಮಾಡ್ತಾ ಇದ್ರೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ಧ್ಯಾನದ ಕೋಣೆ ಅನ್ನೋದೊಂದು ಇರುತ್ತೆ. ಇದು ಸಾರಿ, ಪೂಜೆ ಕೋಣೆ, ಪೂಜಾಗ್ರಹ ಅನ್ನೋದೊಂದು ಇರುತ್ತೆ ಮನೆಯಲ್ಲಿ. ನೀವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ಇಡೀ ಮನೆಯೇ ಧ್ಯಾನ ಮನೆ ಆಗುತ್ತೆ ಮೇಡಮ್. ನಿಮ್ಮನ್ನ ನೋಡಿ ಮಕ್ಕಳು ಇನ್ನೂ ಚೆನ್ನಾಗಿ ಕಲಿತಾರೆ. ಈಗ ಸಾಮಾನ್ಯವಾಗಿ ಪೂಜೆ ಮಾಡೋರಲ್ಲಿ ಒಂದು ಗಮನ ಇಟ್ಟು ನೋಡಿ, ಪೂಜೆ ಮಾಡುವಾಗ ಅತ್ಯುನ್ನತ ಭಾವನೆಗಳಲ್ಲಿರ್ತಾರೆ, ಪೂಜೆ ಮಾಡಿದ ಮೇಲೆ ನಾರ್ಮಲ್ ದಿನ ಅದೇ ರೀತಿ ಕಿತ್ತಾಡ್ಕೊಳ್ಳೋ ಸ್ಥಿತಿನಲ್ಲೇನೆ ಇರ್ತಾರೆ. ಅದೇ ನೀವು ಧ್ಯಾನ ಸ್ಥಿತಿನಲ್ಲಿ ಇದ್ರೆ ನಿಮ್ಮ ಪರಿವರ್ತನೆಯನ್ನು ನೋಡಿ, ನಿಮ್ಮ ಮಕ್ಕಳು ಕೂಡ ಇನ್ನೂ ಮಹಾ ಪರಿವರ್ತನೆ ಹೊಂದುತ್ತಾರೆ. ಇದು ನಮ್ಮ ಜೀವನದ ವ್ಯಕ್ತಿಗತ ಟ್ರಾನ್ಸ್ಫಾರ್ಮೇಶನ್, ರೂಪಾಂತರಣೆ ಅಂತ ಅಂತಾರೆ ಮೇಡಮ್. ರೂಪಾಂತರಣೆ ಅಂದ್ರೆ
ಈಗ ಒಂದು ನೀವು ಚಿಟ್ಟೆ ಈ ಬಟರ್ಫ್ಲೈ ಆಗುತ್ತಲ್ಲ, ಬಟರ್ಫ್ಲೈಕ್ಕಿಂತ ಮೊದಲು ನೀವು ನೋಡಿದ್ರೆ ಅದೊಂದು ಅದೊಂದು ಕೀಟ, ಅದು ಆ ಕೀಟ ಅದನ್ನ ನೋಡಿದ್ರೆ ಮುಟ್ಟೋದಕ್ಕೂ ಮನ್ಸು ಬರುತ್ತೆ, ಮೈಯೆಲ್ಲ ಇಚ್ಚಿಂಗ್, ಮೈಯೆಲ್ಲ ನಿಮ್ಗೆ ತುರಿಕೆ ಬಿಡುತ್ತೆ. ಆದ್ರೆ ಅದೇ ಕೀಟ ಒಂದಿನ ಬಟರ್ಫ್ಲೈ ಆಗಿ ಟ್ರಾನ್ಸ್ಫಾರ್ಮೇಶನ್ ರೂಪಾಂತರಣ ಬಂದುತ್ತೆ. ಹಾಗೆ ಒಬ್ಬ ದೈನಂದಿನ ವ್ಯಕ್ತಿಯ ಸಿಟ್ಟು ಸೆಡ್ಡುಗಳ ಒಬ್ಬ ವ್ಯಕ್ತಿ ಧ್ಯಾನ ಮೂಲಕ ಆತನ ಧ್ವನಿ ಕೂಡ ಸೂಕ್ಷ್ಮ ಮಧುರ, ಆತನ ವ್ಯಕ್ತಿತ್ವ ಮಧುರ, ಅವನ ಮಾತು ಮಧುರ, ಅವನ ಕೃತಿ ನಿಖರ, ಅತ್ಯಂತ ಸ್ಪಷ್ಟವಾಗಿರ್ತಾರೆ. ಆವಾಗ ಅವುಗಳ ಮೂಲಕ ತನ್ನಷ್ಟಕ್ಕೆ ತಾನೇ ಇನ್ನೊಬ್ರು ಕಲ. ನಾವು ಒಂದು ಇವಾಗ ಈ ಅಂತರ್ಧಾನದಲ್ಲಿ ನಾವೊಂದು ದಾರೆ ಅನಪನಸತಿ ಧ್ಯಾನದಲ್ಲಿ ಇರ್ತೀವಿ, ಮತ್ತೊಬ್ರು ನನ್ ಮಗ ಬೇರೆ ಇನ್ನೊಂದು ಯಾವ್ದೋ ಇದ್ರಲ್ಲಿ ಸೆಷನ್ ಬೇರೆ ತರದಲ್ಲಿ ಇರ್ತಾರೆ, ಅವರು ಇದನ್ನ ಒಪ್ಪಲ್ಲ, ಆವಾಗ ಹೇಗೆ ಮಾಡೋದು ಸರ್? ಅವರು ಆ ಕಡೆ ಇರ್ತಾರೆ, ಇನ್ನೊಬ್ರು ಪೂಜೆ ಕಡೆ ಇರ್ತಾರೆ. ಈಗ ನಾನು ಇದೇ ಜನ್ಮದಲ್ಲಿ ಓಶೋ ಅವರ 112 ಧ್ಯಾನ ವಿಧಾನಗಳನ್ನ ಅಭ್ಯಾಸ ಮಾಡಿ ಬಂದವನು, ಒಂದಾದ್ಮೇಲೆ ಒಂದು ಅಭ್ಯಾಸ ಮಾಡ್ತಾ ಬಂದ. ಯಾವಾಗ ನನಗೆ ಆನಾಪಾನ ಸತಿ ಅಲ್ಲಿ ಅಭ್ಯಾಸ ಮಾಡಿದ್ಮೇಲೆ ಇಲ್ಲಿ ನನಗೆ ಗುರುಗಳಿಂದ ಇದು ಸಿಕ್ತು, ಆವಾಗ ಇದು ನನ್ನ ಆತ್ಮನ ಯಾತ್ರೆಗೆ ಅನುಕೂಲಕರವಾದ್ದು ಅಂತ ನನಗೆ ಫೀಲ್ ಆಗಿ ನಾನು ಕಂಟಿನ್ಯೂ ಮಾಡಿದೆ. ಹಾಗೆ ಆಯಾ ಆತ್ಮಗಳು ಆಯಾ ಆತ್ಮಗಳ ಉನ್ನತಿಗೆ ಬೇಕಾದಂತಹ ಆಯಾ ಹಂತದ ಗುರುಗಳನ್ನ ಆಯ್ದುಕೊಂಡು ಆಯಾ ಹಂತದ ಮಾರ್ಗಗಳ ಮೂಲಕ ಬರುತ್ತದೆ. ಇಲ್ಲಿ ಬರಬೇಕಾದ ಸ್ಥಿತಿ ಬಂದಾಗ ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಿರಿ. ಅವರ ವಿಧಿವಿಧಾನವನ್ನ ನೀವು ಗೌರವಿಸಿ, ನಿಮ್ಮ ವಿಧಿವಿಧಾನವನ್ನ ಅವರು ಗೌರವಿಸಲಿ. ಅರ್ಥ ಆಯ್ತಾ ಮೇಡಮ್? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮ್ಮ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್. ಎಷ್ಟೋ ಒಂದು ಆ ಒಂದು ಜ್ಞಾನ ಇಲ್ದಂತವ್ರಿಗೆ ಜ್ಞಾನಾರ್ಜನೆ ಕೊಟ್ಬಿಟ್ರಿ, ಈಗ ಎಷ್ಟೋ ಜನಕ್ಕೆ ಕಣ್ಣು ತೆರೆಸ್ಬಿಟ್ರಿ ಕೇತಪ್ಪ ಸರ್. ತಮ್ಮ ಪಾದಾರವಿಂದಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್. ನಂದು ಒಂದು ಪ್ರಶ್ನೆ. ಹಲೋ ಕೇಳಿ ಸರ್. ಕೇಳಿ ಸರ್. ಈ ಒಂದು ಈ ಮಾನವ ಜನ್ಮ ಈ ಒಂದು ಗ್ರಹಗತಿಗಳಲ್ಲಿ ಸಿಗಾಕೊಂಡು ಒಂದು ಜೀವನ ಒಂದು ಒದ್ದಾಟ ಮಾಡ್ತಾ ಇದೆಯಲ್ಲ ಸರ್, ಅದಕ್ಕೆ ತಮ್ಮ ಸರ್ ಈ ಗುರು ಸರಿ ಇಲ್ಲ, ಕೇತು ಸರಿ ಇಲ್ಲ. ಈಗ ನೋಡಿ ಒಂದು ವಿವಾಹ ಆಗ್ಬೇಕು ಅಂತಂದ್ರೆ ನೋಡಿ, ನಿಮ್ಗೆ ಈ ತರದ ಒಂದು ಸನ್ನಿವೇಶ ಇರೋದ್ರಿಂದ ಈ ಗ್ರಹಗತಿಯಿಂದ ಮದ್ವೆ ಆಗ್ತಾ ಇಲ್ಲ, ಮತ್ತೆ ಈ ಒಂದು ಗ್ರಹಗತಿಯಿಂದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಒಂದು ಉನ್ನತ ಸ್ಥಿತಿಗೆ ಹೋಗಕ್ ಆಗ್ತಾ ಇಲ್ಲ, ಈ ಒಂದು ವಿದ್ಯಾಭ್ಯಾಸ ಇದಾಗ್ತಾ ಇಲ್ಲ ಅಂತೇಳಿ ಒಂದು ಇದಿಲ್ಲ, ಇದಕ್ಕೆ ತಮ್ಮ ಒಂದು ಅಭಿಪ್ರಾಯ ಸರ್? ವೆರಿ ಗುಡ್ ಸರ್. ಈ ಗ್ರಹಗತಿಗಳ ಅಧ್ಯಯನ ಅನ್ನೋದು ಒಂದು ಮಹಾ ಅಧ್ಯಯನ. ಇದಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ ಸರ್, ಇದು ಒಂದು ವಿಷಯ. ಇನ್ನು ಎರಡನೇದು ನವಗ್ರಹಗಳ ಸ್ಥಿತಿಯನ್ನ ಮಾತಾಡೋಣ. ಯಾರು ಧ್ಯಾನವನ್ನ ಅಭ್ಯಾಸ ಮಾಡ್ತಾರೋ ಅವರ ಮೇಲೆ ಈ ನವಗ್ರಹಗಳ ಪ್ರಭಾವಗಳು ಎಷ್ಟೇ ನಕಾರಾತ್ಮಕವಾಗಿದ್ದರೂ ಅವು ತಮ್ಮ ಪ್ರಭಾವವನ್ನು ಬೀರುವುದಿಲ್ಲ. 100 ಮಾತ್ರ ನಿಮ್ಮ ಪ್ರಾರಬ್ಧ ಕಾರಣದಿಂದ 1 ಮಾತ್ರ ನಿಮಗೆ ಅದರ ಅನುಭವ ಬರುತ್ತೆ. ಓಕೆ, ಹೀಗಾಗಿ ಈ ಧ್ಯಾನವನ್ನ ಅಭ್ಯಾಸ ಮಾಡಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಓಕೆ, ನೆಕ್ಸ್ಟ್ ಪ್ಲೀಸ್. ತಗೊಳ್ಳಿ ಸರ್, ಇನ್ನೊಂದು 5-6 ಸಮಯ ಇದೆ, ಬೇಗ ಬೇಗ. ನಮಸ್ತೆ ಕೇತಪ್ಪ ಸರ್. ನಮಸ್ತೆ. ಸೀತಾಯಣ ಪುಸ್ತಕದಿಂದ ಈಗ ಕೇಳಿಸ್ತಾ ಇದೆ. ಬೆಳಗಾಂಗೆ ಪುಸ್ತಕ ಕಟ್ಕೊಳ್ತಿದ್ರಿ ಅಲ್ಲ ಗೌರವ ದೊಡ್ಡವ್ರ ಮನೆಗೆ, ಸೀತಾಯಣ ಪುಸ್ತಕ ಅದು ಓದಿದ್ವಿ ಸರ್, ಮುಗೀತು. ತುಂಬಾ ಹೃದಯ ತುಂಬಿ ಬಂತು ಸರ್ ಅದನ್ನ ಓದ್ಬಿಟ್ಟು. ಆ ಸೀತೆ ಮತ್ತೆ ರಾಮನಲ್ಲಿ ಇರೋ ಪ್ರೀತಿ ಹೆಂಗೆ ಈ ಜಗತ್ತಿನ ಹರಡಕ್ಕೆ ನಾವು ಅದ್ರಲ್ಲಿ ಒಂದ್ ಪಾತ್ರ ವಹಿಸ್ಬೇಕು. ನೀವು ಅದನ್ನ ಅನುವಾದ ಮಾಡಿಕ್ಕೆ ಬಹಳ ಬಹಳ ಕೋಟಿ ಕೋಟಿ ಧನ್ಯವಾದಗಳು ಸರ್.
ಸೊ ಇದೆಲ್ಲ ಓದಿದಾಗ ಸರ್ ಅದರಲ್ಲಿ ಅವರು ದಿವ್ಯ ಲೋಕದ ಬಗ್ಗೆ ಎಲ್ಲ ಬರ್ದಿದಾರಲ್ಲ, ಅರುಂಧತಿ ನಕ್ಷತ್ರ ಅವ್ರ ಮಕ್ಕಳು ಮಾಡಿದ್ದು ಅದೆಲ್ಲ ತುಂಬಾ ರೋಚಕಕರ ಅನಿಸ್ತು ಸರ್. ನೀವು ಹೇಳಿದ್ರೆ ಸೂಕ್ಷ್ಮ ಶರೀರ ಪ್ರಯಾಣ ಮಾಡಿ ಹೋಗ್ಬೋದು ನೋಡ್ಬೋದು, ಅದನ್ನ ನೋಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆನೂ ಬಂತು ಸರ್. ಆದ್ರೆ ನಾನು ನೆಕ್ಸ್ಟ್ ನೀನೇ ಶಾಶ್ವತ ಅನ್ನೋ ಬುಕ್ ನೆನ್ನೆ ಹಿಡ್ಕೊಂಡೆ ಸರ್ ಓದಕ್ಕೆ, ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಓದ್ತಾ ಓದ್ತಾ ನನಗೆ ಒಂಥರ ಮನಸ್ಸಲ್ಲಿ ಭಯ ಬಂದಂಗೂ ಆಯ್ತು, ಆ ಪುಸ್ತಕ ಮುಂದುವರಿಸಬೇಕೋ ಬೇಡ ಅನ್ನೋ ಪ್ರಶ್ನೆನೂ ಬಂತು. ಅದಕ್ಕೆ ನಿಮ್ಮಲ್ಲಿ ಇದನ್ನ ಹೇಳ್ಕೊಳ್ಳೋಣ ಅಂತ ನನಗೆ ಅನಿಸ್ತು ಸರ್. ಎಸ್, ನೀನೇ ಶಾಶ್ವತ, ಯು ಫಾರ್ ಎವರ್ ಅನ್ನೋ ಲೋಪಸಂಗ್ ರಾಮ್ಪ ಅವರ ಮಹಾಗ್ರಂಥ ಅದು ಕನ್ನಡದಲ್ಲಿ. ಇವತ್ತು ಗ್ರೂಪ್ ಅಲ್ಲಿ ಡೀಟೇಲ್ ಹಾಕ್ತಿವಿ ಅದನ್ನ, ನೀನೇ ಶಾಶ್ವತ ಪುಸ್ತಕದ ಕುರಿತು. ನಿಮ್ಗೆ ಅನ್ಸ್ಬೋದು ಏನು ಆತ್ಮಾಯಣ ಕುರಿತು ಹೇಳಿದ್ಮೇಲೆ ನೀನೇ ಶಾಶ್ವತ ಇವರು ಇನ್ಫಾರ್ಮೇಶನ್ ಕೊಡ್ತಾ ಇದಾರಲ್ಲ, ಆಕ್ಚುಲಿ ಅಯ್ಯಪ್ಪ ಮಾಸ್ಟರ್ ಥರ್ಡ್ ಆಗಿ ಕುರಿತು ತಗೊಂಡಾಗಲೇ ಅದನ್ನ ಮಾಹಿತಿ ಕೊಡ್ಬೇಕಾಗಿತ್ತು. ಆದ್ರೆ ಹಸಿವು ಬಂದ್ಮೇಲೆ ಈಗ ನೀವು ಹೇಳಿದ್ರಲ್ಲ ಆ ಬುಕ್ ಓದ್ಬೇಕಾದ್ರೇನೆ ನಮ್ಗೆ ಆತ್ಮದ ಸ್ಥಿತಿ ಬೇಕು. ಎಲ್ಲರೂ ಆ ಪುಸ್ತಕವನ್ನ ಓದಿ ಮುಗಿಸೋದಕ್ಕೆ ಆಗೋದಿಲ್ಲ ಮೇಡಮ್. ಅಲ್ಲಿ ಎಲ್ಲಾ ಟ್ರೈನಿಂಗ್ ಇದೆ, ದೇಹ ಈಗ ನಿಮ್ಗೆ ಆತ್ಮಯಾನದಲ್ಲಿ ದೇಹ ಬಿಡೋ ಟ್ರೈನಿಂಗ್ ಇದೆಯಲ್ಲ, ಮಲಗಿದಾಗ ಯಾವ ರೀತಿ ನಾವು ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಿಕೊಳ್ಬೇಕು, ಯಾವ ರೀತಿ ಥರ್ಡ್ ಐ ಅನ್ನ ಆಕ್ಟಿವೇಟ್ ಮಾಡ್ಕೋಬೇಕು, ಪ್ರತಿಯೊಂದು ಟ್ರೈನಿಂಗ್ ಇದೆ ನೀನೇ ಶಾಶ್ವತ. ಯು ಫಾರ್ ಎವರ್ ಆ ಬುಕ್ನ ಡೀಟೇಲ್ ಅನ್ನ ಇವತ್ತು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೇನೆ ಪ್ಲೀಸ್. ಆಮೇಲೆ ನೀವು ಅದನ್ನ ಅಭ್ಯಾಸ ಮಾಡ್ತಾ ಹೋಗಿ, ಇಲ್ಲ ನೀನೇ ಶಾಶ್ವತ ಕುರಿತನು ಒಂದ್ ವಾರ ಬೇಕಿದ್ರೆ ನಾವು ಆ ಚರ್ಚೆಯನ್ನ ಇಟ್ಕೋಬಹುದು. ಥ್ಯಾಂಕ್ ಯು ಮೇಡಮ್. ಇನ್ನು ಸೀತಾಯಣ ಕುರಿತು ಮಾತಾಡುವಾಗ ಸೀತಾಯಣ ನಮಸ್ತೆ ಮೇಡಮ್, ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ, ಹಾ ಮಾತಾಡಿ. ನಮಸ್ಕಾರ ಸರ್, ನನಗೆ ಒಂದು ಎರಡು ತಿಂಗಳಿಂದ ಪದೇ ಪದೇ ಇವ್ರ ಪತ್ರಿಕೆ ಸರ್ ಬಂದು ನೀವು ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ಕೂಡ್ಲೆ ಬಂದು ನಮ್ಮ ಮನೆಗೆ ಬಂದ್ರು, ಅವ್ರು ಬಂದು ಒಂದು 30-40 ಮಂದಿಗೆ ಮೆಡಿಟೇಷನ್ ಕಲ್ಸಿದ್ರು. ಮತ್ ಸೆಕೆಂಡ್ ಟೈಮ್ ಬಂದು ಮತ್ತು ಅದೇ ಹೇಳಿದ್ರು ಅವರು, ಈ ಯಾಕೆ ಶೇರ್ ಮಾಡ್ಕೋತಾ ಇಲ್ಲ ಅಂತ ಅಂದ್ರು. ಮತ್ತೆ ಒಂದ್ಸಲ ಸ್ಟೇಜ್ ಮೇಲೆ ಕರೆದ್ರು ನಂಗೆ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ, ಸ್ಟೇಜ್ ಮೇಲೆ ನಾನು ಹೇಳ್ಬೇಕು ಅನ್ಕೋತೀನಿ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಾನು ಆಗೋದಿಲ್ಲ ಅಂತ ಅಂದೆ. ಮತ್ ನಾಳೆ ಆದ್ರೂ ಮಾಡ್ಲೇಬೇಕು ಅಂದ್ರು. ಆಮೇಲೆ ಮತ್ತೆ ಹೋಗಿ ನೋಡೋದ್ರಲ್ಲಿ ಅವರು ಇಲ್ಲೇ ಇಲ್ಲ. ಥರ್ಡ್ ಟೈಮ್ ನಮ್ಮ ಮನೆಗೆ ಬಂದು ಮನೆ ಹತ್ರ ನಿಂತು ನಿನ್ಗೆ ಉನ್ನತಿ ಅಂತೇಳಿ ಹೆಸರಿಟ್ಟಿದ್ದೀನಿ, ಇವತ್ತಿಂದ ಉನ್ನತಿ ಅಂತ ಹೇಳಿದ್ರು ಅವರು. ಕಾರಲ್ಲೇ ಬಂದು ಅವರು ನಾಲ್ಕೈದು ಸಲ ಹೇಳಿದ್ರಲ್ಲ ಯಾಕಂತ ಗೊತ್ತಾಗಿಲ್ಲ ನಂಗೆ. ಸಮರ್ಸಲ ಎಷ್ಟು ಟ್ರಾವೆಲ್ ಮಾಡಿದ್ದೇನೆ ನಾನು, ಮೆಡಿಟೇಷನ್ ಮಾಡಿ 1 ಇಯರ್ ಆಯ್ತು ಈಗ ಇದು ಮಾಡ್ತಾ ಇದ್ದೇನೆ. ಇದು ಮತ್ ಋಷಿಗಳು ಬಂದು ನಮಸ್ಕಾರ ಮಾಡ್ತಾರೆ ಹೋಗ್ತಾರೆ, ಯಾರಂತೇಳಿ ಗೊತ್ತಾಗುದಿಲ್ಲ. ಅವರು ಸರ್ ಋಷಿಗಳು ಬಂದು ಬಂದು ನಮಸ್ಕಾರ ಕೈ ಜೋಡಿಸ್ತಾರೆ, ನಮಸ್ಕಾರ ಮಾಡಿ ಹೋಗ್ತಾರೆ. ಒಂದ್ಸಲ ಅಂತೂ ಒಂದು ನಾಗರಾವ್ ಬಂದು ಎದುರಿಗೆ ನಿಲ್ತು, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಸಂಸ್ಕೃತಿ ಅಂತ ಹೇಳಿದೆ. ಅದು ತಾನಾಗಿ ಕೆಳಗೆ ಹೋಗ್ಬಿಟ್ಟು ಮತ್ತೆ ಬಂದು ಎದುರಿಗೆ ನಿಂತು ನನ್ಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ತಾನಾಗೆ ಹೋಯ್ತು. ಮನುಷ್ಯನ ರೂಪದಲ್ಲಿ ಬಂದು ನಮಸ್ಕಾರ ಮಾಡಿ ಹೋಯ್ತು. ಹಲೋ ತಾಯಿ, ಫೋನ್ ಮಾಡಿ ನೀವು, ನಿಮ್ಗೆ ನಿಮ್ಮ ಗ್ರೂಪ್ ಅಲ್ಲಿ ನಿಮ್ಮ ನೀವು ಫೋನ್ ಮಾಡಿ ತಾಯಿ, ಯಾಕಂದ್ರೆ ನಿಮ್ಗೆ ತುಂಬಾ ಡೀಟೇಲ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಆಮೇಲೆ ನಿಮ್ದ ಅನುಭವಗಳನ್ನ ಅದನ್ನ ಯಾವ ರೀತಿ ಟೈಪ್ ಮಾಡಿ ಗ್ರೂಪ್ ಅಲ್ಲಿ ಎಲ್ಲಾ ಗ್ರೂಪ್ಗಳಿಗೆ ಹಂಚೋದನ್ನ ತಾವು ಹೇಗೆ ಅನುಮತಿ ಕೊಡ್ತೀರಿ ಆ ರೀತಿ ಹಂಚೋಣ ಮೇಡಮ್. ಫೋನ್ ಮಾಡಿ ತಾಯಿ. ಹಲೋ ಸರ್, ಆತ್ಮಾಯಣ ಬುಕ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಅದನ್ನ ನಾವು ಕೇಳಬಹುದಾ? ಆತ್ಮಾಯಣ ಯಾವ್ದು ಹೇಳಿ? ಆತ್ಮಾಯಣ ಅಥವಾ ನಿನ್ನೆ ಶಾಶ್ವತ ಇದನ್ನ ನಾವು ಯೂಟ್ಯೂಬ್ ಅಲ್ಲೇ ಕೇಳ್ಕೊಂತ ಹೋಗ್ಬೋದಾ? ಲಿಸ್ನಿಂಗ್ ಇಲ್ಲ ಸರ್, ಆಡಿಯೋ ಬುಕ್ ಇಲ್ಲ ಸರ್. ಆಡಿಯೋ ಇಲ್ಲ ಬೇಡ ಸರ್, ಆಡಿಯೋ ಬುಕ್ ಇಲ್ಲ. ಓಕೆ ಸರ್. ಓಕೆ, ಆಡಿಯೋ ಬುಕ್ ಇವತ್ತೊಂದು ಹಾಕ್ತಿವಿ ಸರ್. ಯಾವ ಸರ್? ಒಂದು ಅದ್ಭುತವಾದ ಬುಕ್ ಅನ್ನ ಹಾಕ್ತಿವಿ, ಸರ್ಪ್ರೈಸ್, ಯೋಗಿಯ ಆತ್ಮಕಥೆ. ಈ ಸೆಷನ್ ಮುಗಿದ ತಕ್ಷಣ ನಿಮ್ಗೆ ಆಡಿಯೋ ಬುಕ್ ಹಾಕಿರ್ತೀವಿ. ಓಕೆ, ಥ್ಯಾಂಕ್ ಯು ಸರ್.
ಇನ್ನ ಎರಡು ನಿಮಿಷ ಇದೆ, ದಯವಿಟ್ಟು ಮಾಸ್ಟರ್ಸ್ ಇರಷ್ಟೇ ಸಾಕು, ಇನ್ಯಾರು ರೈಸ್ ಹ್ಯಾಂಡ್ ಮಾಡಬೇಡಿ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಮೇಡಮ್, ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮ್ ಪ್ರಶ್ನೆ ಏನಿಲ್ಲ ಸರ್, ಪ್ರಶ್ನೆ ಎಲ್ರು ಕೇಳ್ತಿದಾರೆ, ಉತ್ತರ ಸಿಗ್ತಾ ಇದೆ ಸರ್. ಏನಂದ್ರೆ ಈ ಮೌನದ ಬಗ್ಗೆ ಹೇಳಿದ್ರಲ್ಲ ಸರ್, ನಾವು ಹನ್ನೊಂದು ಹುಣ್ಣಿಮೆ ಪ್ರತಿ ಹುಣ್ಣಿಮೆ ಮೌನ ಮಾಡ್ತೀನಿ ಸರ್. ಆ ಮೌನ ಇವತ್ತು ರಾತ್ರಿ, ನಾಳೆ ಹುಣ್ಣಿಮೆ ಅಂದ್ರೆ ರಾತ್ರಿ 12 ಗಂಟೆಲಿಂದ ಮರ್ದಿವಸ 12 ಗಂಟೆ 24 ತಾಸು ಮೌನ ಮಾಡ್ತೀವಲ್ರಿ. ಮರ್ದಿವಸನ ಬೆಳಗ್ಗೆ ಎದ್ಮೇಲೆ ಕೂಡ ಮೌನ ಸ್ಥಿತಿಲೇ ಇರ್ತೀವಿ ಸರ್. ಅಂದ್ರೆ ಅದು ಮೌನ ಇವತ್ತು ಹುಣ್ಣಿಮೆನ ಅನ್ನೋ ಒಂದು ಇದ್ರಲ್ಲಿದ್ದ ಆ ಒಟ್ಟ ಮಾತಾಡ್ಬೇಕಂತ ಅನ್ಸದೇ ಇಲ್ಲ ಸರ್. ಮೌನ ಅಂದ್ರೆ ಅಷ್ಟು ಶಕ್ತಿ ಇದೆ ಅಂತ ನೀವು ಮೌನದ ಬಗ್ಗೆ ಇವತ್ತು ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿತ್ತು, ಅದಕ್ಕೆ ಮಾತಾಡಿದೆ ಸರ್. ಥ್ಯಾಂಕ್ ಯು ಮೇಡಮ್. ಮೌನ ನಾವು ಹೆಚ್ಚು ಹೆಚ್ಚು ಆಳವಾಗಿ ನಮ್ಮೊಳಗೆ ನಾವು ಇರ್ತಾ ಹೋಗ್ಬೇಕು. ಅದೇ ಸರ್, ಒಂದಿನ ಅನ್ನೋಕ್ಕಿಂತ ನಮ್ಗೆ ಯಾವಾಗ ಯಾವಾಗ ಬಿಡುವು ಸಿಗುತ್ತೋ ಅವಾಗ ಅವಾಗ ಮೌನವಾಗಿ ಇರ್ತಾ ಹೋಗ್ಬೇಕು. ಅವಾಗ ನಮ್ಗೆ ಹೆಚ್ಚಿನ ಸೂಕ್ಷ್ಮತೆಗಳು ಬರುತ್ತೆ, ಹೆಚ್ಚಿನ ಜ್ಞಾನ ಬರುತ್ತೆ. ಆ ಕಾರಣಕ್ಕೆ ಹುಣ್ಣಿಮೆ ಮುಗಿದ್ರು ಸಹಿತ ನಾವು ಹಂಗೆ ಮೌನ ಕಂಟಿನ್ಯೂ ಆಗ್ತಿರ್ತ ಸರ್. ಆಮೇಲೆ ಗೊತ್ತಾಗುತ್ತೆ ಹುಣ್ಣಿಮೆ ಆಯ್ತಲ್ಲಮ್ಮ ಅಂತ ನಮ್ಮ ಮಕ್ಳು ಹೇಳಿದಾಗ ಅವಾಗ ಮಾತಾಡ್ಬೇಕು. ನಮಸ್ತೆ ಸರ್. ಸರ್ ಕೇಳಿಸ್ತಿದ್ಯಾ ಮೇಡಮ್? ಹಲೋ, ಮಾತಾಡಿ. ಹಲೋ ಮಾತಾಡಿ, ಕೇಳಿಸ್ತಾ ಇದೆ. ಸರ್ ಇವತ್ತು ವಂಡರ್ಫುಲ್ ಇನ್ಫಾರ್ಮೇಶನ್ ಸರ್, ವಂಡರ್ಫುಲ್ ಇನ್ಫಾರ್ಮೇಶನ್ ಕೊಟ್ರಿ. ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಬಟ್ ಕಟ್ ಕಟ್ ಆಗ್ತಾ ಇದೆ ಮೇಡಮ್, ಆಕ್ಚುಲಿ ಅದು ತಿಳ್ಕೊಬೇಕು ಅನ್ಸಿದೆ. ಬಟ್ ನೀವು ಎರಡ್ ಮೂರು ಕ್ಲಾಸ್ ಐ ಮೀನ್ಸ್ ಏನೇನ್ ತಿಳ್ಕೊಂಡಿದ್ದೀರಾ ನಿಮ್ ಎಕ್ಸ್ಪೀರಿಯನ್ಸ್? ಅದನ್ನ ತಿಳ್ಕೊಬೇಕು ಅಂತಂದ್ರೆ ನೀವು ಹೆಚ್ಚು ಹೆಚ್ಚು ಆಳವಾಗಿ ಇನ್ನಷ್ಟು ಆಳವಾಗಿ ಧ್ಯಾನ ಮಾಡಿ, ಆ ಧ್ಯಾನ ಗ್ರೂಪ್ಗಳಲ್ಲಿ ಇದ್ಕೊಂಡು ಹೆಚ್ಚು ಧ್ಯಾನ ಮಾಡಿ, ಮತ್ತಲ್ಲಿ ಮಾಸ್ಟರ್ಗಳ ಜೊತೆಗೆ ಚರ್ಚೆ ಮಾಡ್ತಾ ಇರಿ, ನೀವು ಮುಂದಿನ ಹಂತಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಅಲ್ಲಿ ಗೈಡೆನ್ಸ್ ಸಿಗುತ್ತೆ ಮೇಡಮ್ ನಿಮಗೆ. ಸರ್ ನನಗೆ ಒಂದು ಡೌಟ್ ಇದೆ, ಯಾರೋ ಸಂಬಡಿ ಸೇಯಿಂಗ್ ಲೈಕ್ ದಟ್ ಓನ್ಲಿ, ಅವರು ಒಬ್ರು ಹೇಳಿದ್ರು ನಮ್ದು ಯಾವ್ದೇ ಡ್ರೀಮ್ಸ್ ಅಲ್ಲಿ ಬೇರೆಯವ್ರ ಥಾಟ್ಸ್ ಅಂದ್ರೆ ಬೇರೆಯವ್ರ ಏನೋ ನಮ್ಮ ಮೇಲೆ ಥಾಟ್ಸ್ ಸಿಕ್ಕಾಗ, ಅಂದ್ರೆ ನಮ್ದು ಪುವರ್ ಎನರ್ಜಿ ಆಗಿದ್ದಾಗ ಅವ್ರ ಥಾಟ್ಸ್ ಸಹ ನಮ್ಗೆ ಕನ್ಸಲ್ ಬರುತ್ತೆ ಅಂತ ಹೇಳಿದ್ರು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿನಾ ರಾಂಗ್ ಆಗೋತಿಲ್ಲ ಸರ್? ಮೇಡಮ್ ನೀವು ಇಡೀ ಜೀವನದಲ್ಲಿ, ಇಡೀ ಒಂದು 24 ಅವರ್ಸ್ ಅಲ್ಲಿ ಎಷ್ಟೋ ಜನರ ವಿಚಾರಗಳನ್ನ ನೀವೇ ಪ್ರಭಾವಪೂರ್ಣವಾಗಿ ಒಪ್ಕೊಂಡಿರ್ತೀರಿ, ಅದೇ ಸೂಕ್ಷ್ಮ ರೂಪದಲ್ಲಿ. ಅಂದ್ರೆ ಅದು ಪ್ರಭಾವ ಬೀರುತ್ತ ಸರ್ ಬೇರೆಯವ್ರ ಥಾಟ್ಸ್? ಈಗ ನಿಮ್ಗೆ ಬೇರೆಯವ್ರ ಮಾತುಗಳ ಪ್ರಭಾವ ಬೀರುತ್ತವೋ ಇಲ್ಲೋ? ಆಫ್ ಕೋರ್ಸ್ ಸರ್, ಈಗ ನೀವು ಮಾತಾಡ್ತಾ ಇರೋದು ನನಗೆ ಪ್ರಭಾವ ಬೀರುತ್ತಲ್ಲ ಸರ್. ಹಾಗೆ ಆತ್ಮ ಯಾವ ಹಂತದ ಜ್ಞಾನವನ್ನ ಗ್ರಹಣ ಮಾಡಕ್ಕೆ ಸಿದ್ಧವಾಗಿದೆಯೋ ಆ ಹಂತದಲ್ಲಿ ಅದಕ್ಕೆ ಪ್ರಭಾವ ಬೀರೋದು ಸಹಜ. ನಾವು ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋದಂತೆ ನಮ್ಗೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಸ್ವಾತಂತ್ರ್ಯ ಇರುತ್ತೆ. ಅಶಕ್ತ ಸ್ಥಿತಿಯಲ್ಲಿ ಸೆಲೆಕ್ಷನ್ ಸ್ವಾತಂತ್ರ್ಯ ಇರುತ್ತೆ. ಓಕೆ ಓಕೆ, ಅದನ್ನ ಧ್ಯಾನ ಮೂಲಕನೇ ನಮ್ಮನ್ನ ನಾವು ಸಶಕ್ತ ಮಾಡ್ಕೋಬೇಕು. ಓಕೆ ಸರ್, ಐ ಗಾಟ್ ಇಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಇಬ್ಬರು ಇದಾರೆ, ಮತ್ತೆ ಹೆಚ್ಚಾಗ್ತಾ ಇದಾರೆ, ಈ ಇಬ್ಬರನ್ನ ತಗೊಂಡು ಮುಗಿಸೋಣ ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್. ಕ್ಯಾನ್ ಯು ಹಿಯರ್ ಮೀ? ನನ್ಗೆ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಕನ್ನಡ ಬರುದು. ಆಲ್ದೋ ಐ ಆಮ್ ಬೆಂಗಳೂರು, ಐ ವಿಲ್ ಆಸ್ಕ್ ಇನ್ ಇಂಗ್ಲಿಷ್ ವಿಚ್ ಟು ಸೇವ್ ಟೈಮ್. ಇದಂದ್ರೆ ಪ್ರಿಟಿ ಮಚ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಡಿಸ್ಕೋರ್ಸ್ ಟುಡೇ. I have this question andre, we are in our daily life, aita I have one career, I have andre it's all financially driven. Namge ondu na ond life set maadkondidvi, but my life purpose is different. That of course I will explore it during the meditation session, but andre confusion idandre idralli baruvaga so much of financial stability, when you are a soul you don't need all that. Okay, nimge bari your hunger is only your knowledge and the soul travel. ಸೊ ಸೋಲ್ ಟ್ರಾವೆಲ್ಗೆ ಇದೆಲ್ಲ ಫೈನಾನ್ಷಿಯಲ್ ಇದೆಲ್ಲ ಬೇಡ. ಸೊ ಐ ನಾನು ಅದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಪ್ರಾಬಬ್ಲಿ ಫಾರ್ ಲಾಸ್ಟ್ 15 ಇಯರ್ಸ್ ಐ ಮೀನ್ ದಟ್ ಕನ್ಫ್ಯೂಷನ್ ಸ್ಟೇಟ್ ದಟ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಹೇಗೆ ಆಗೋದು ಅಂದ್ರೆ ನನಗೆ ರಿಸ್ಪಾನ್ಸಿಬಿಲಿಟೀಸ್ ಇದೆ, ಮಕ್ಕಳಿದ್ದಾರೆ, ಯು ಕೈಂಡ್ ಆಫ್ ಮೇಡ್ ಅ ಲೈಫ್ ಫಾರ್ ಯುವರ್ ಸೆಲ್ಫ್. ಅದು ಬಿಟ್ಟು ಇದ್ರಿಗೆ ಯು ಗೆಟ್ ಮೈ ಪಾಯಿಂಟ್, ಅದು ಇಲ್ಲಿ ಬರ್ಲಿಕ್ಕೆ ಇಟ್ಸ್ ಲೈಕ್
ಮೇಡಮ್ ನಿಮ್ಗೋಸ್ಕರ ನನ್ನ ಇನ್ನೊಂದು ಹಂತವನ್ನ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಮಾಡ್ತಾ ಇದ್ರು ನಮ್ಮ ಕಾಲೇಜ್ ಅವರು ಇನ್ನೂ ಒಂದು ಅದ್ಭುತವಾದ ಉಪಕಾರ ಮಾಡಿದ್ದಾರೆ. ನನಗೀಗ ಇರಬೇಕಾದ 2.5 ಪಟ್ಟು ಸ್ಯಾಲ್ರಿಯಲ್ಲಿ ನನಗೆ ಅದಕ್ಕಿಂತ ಅಷ್ಟು ಕಡಿಮೆ ಪಟ್ಟ ಸ್ಯಾಲ್ರಿ ಇದೆ ಅಟ್ ಪ್ರೆಸೆಂಟ್. ಸುಮ್ನೆ ಅವರಿಗೆ ನಾನು ಜಿ ಹುಜೂರಿ ಅನ್ಕೊಂಡಿದ್ರೆ ಅವರು ಆ ಪೇಪರ್ ಅನ್ನ ಕಳಿಸ್ಕೊಡ್ತಾರೆ, ನನ್ಗೆ ಅಷ್ಟೆಲ್ಲ ಕೋಟಿ ಕೋಟಿ ಅರಿಯರ್ಸ್ ಬರುತ್ತೆ ಮತ್ತು ಅಷ್ಟು ಸ್ಯಾಲ್ರಿನೂ ಹೆಚ್ಚಾಗುತ್ತೆ. ಆದ್ರೆ ನಾನು ಆತ್ಮ ಗೌರವದಿಂದ ಬದುಕಬೇಕು, ಇದು ನನ್ನ ಒಂದು ಆತ್ಮ ಸ್ವಚ್ಛತೆಗೆ ನನಗೆ ದಾರಿ ಆಸ್ ಎ ಟೀಚರ್. ಅವ್ರ ಹಂತಕ್ಕೆ ನಾನು ಇಳಿಯಲಿಲ್ಲ. ಹೀಗಾಗಿ ನಾನು ಆರ್ಥಿಕ ಸ್ಥಿತಿಯಲ್ಲಿ ನಾನು ಕಷ್ಟ ಅನುಭವಿಸ್ತಿದ್ರು ಕೂಡ ಈಗ ನಾನು ಆಧ್ಯಾತ್ಮಿಕ ಯಾತ್ರೆಯನ್ನ ಮಾಡ್ತಾ ಇರೋದ್ರಿಂದ ನನ್ನ ಆಧ್ಯಾತ್ಮಿಕ ಯಾತ್ರೆಗೆ ಈ ಆರ್ಥಿಕ ಸಂಕಷ್ಟಗಳೇ ಅಲ್ಲ, ಇನ್ನಷ್ಟು ಸಹಾಯಕಾರಿ ಅಂಶಗಳು ಅನ್ನೋದನ್ನ ನಾನು ಮನಗಂಡಿದ್ದೀನಿ. ಲಾಸ್ಟ್ ಪೋರ್ಷನ್ ಅರ್ಥ ಆಗಿಲ್ಲ, ಬಿಕಾಸ್ ಐ ಡೋಂಟ್ ಫಾಲೋ ದ ಲಾಸ್ಟ್ ಪೋರ್ಷನ್. ಈ ಆರ್ಥಿಕ ಸಂಕಷ್ಟಗಳು ನನ್ನ ಆತ್ಮೋನ್ನತಿಗೆ ಸಂಕಷ್ಟಗಳಾಗಲಿಲ್ಲ, ಅವು ನನ್ನ ಆತ್ಮಯಾತ್ರೆಗೆ ಇನ್ನಷ್ಟು ಪೂರಕವೇ ಆದವು. ನನ್ನನ್ನ ಒಬ್ಬಂಟಿಗೆ ನನ್ನಾಗಿ ಮಾಡೋದು, ನನ್ನನ್ನ ಎಲ್ಲಾ ಕಾರ್ನರ್ಗಳಲ್ಲಿ ತಳ್ಳೋದು, ಅವ್ರು ಎಲ್ಲೆಲ್ಲಿ ತಳ್ಳಿದ್ರು ನಾನು ಸಂತೋಷವಾಗಿ ಸುಮ್ಮನೆ ಮತ್ತೆ ಮೌನ ಮತ್ತೆ ಧ್ಯಾನ ಮತ್ತೆ ಸ್ವಾಧ್ಯಾಯ ಮತ್ತೆ ಬರವಣಿಗೆ. ಈಗ ಹೇಳಿ ಮೇಡಮ್, ಲೈಫ್ ಅಲ್ಲಿ ಚೆಕ್ಮೇಟ್ ಸ್ಥಿತಿ ಬರುತ್ತಲ್ಲ ಚೆಕ್ ಆಡುವಾಗ, ಆ ಚೆಕ್ಮೇಟ್ ಸ್ಥಿತಿ ಲೈಫ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಲ್ಲಿ ನಾವು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನಾವು ವಿಕಾಸ ಹೊಂದಬೇಕು. ಅಲ್ಲಿ ನಾವು ಅವರನ್ನ ಶತ್ರು ಅಂತ ತಿಳ್ಕೊಂಡಿದ್ರೆ ಮತ್ತೆ ಪುನರಪಿ ಮರಣಂ ಪುನರಪಿ ಮನನಂ ಪುನರಪಿ ಜನನಿ ಜಠರೇ ಶಯನಂ ಶುರುವಾಯ್ತು ಚಕ್ಕರ್. ಅದರಿಂದ ನಾವು ಮುಕ್ತ ಆಗ್ಬೇಕು ತಾಯಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮ್ಯಾಮ್. ಆರ್ ಯು ಲಿಸ್ನಿಂಗ್ ಪ್ಲೀಸ್? ಸರ್, ನಿನ್ನೆ ಮಧ್ಯಾಹ್ನ ನಾನು ಸ್ವಲ್ಪ ಯೋಗ ನಿದ್ದೆ ಮಾಡ್ತಾ ಇರುವಾಗ ಹೇಳುವಾಗ ನನ್ ಎದ್ದಂಗ ಅನಿಸ್ತು. ಎದ್ದು ನೋಡಿದ್ರೆ ಪತ್ರಿಜಿ ಅವ್ರು ನನ್ನ ಜೊತೆನೆ ಕೂತಿದ್ರು. ಅವ್ರು ಅಪ್ಪಿಕೊಂಡು ಮತ್ತೆ ಅವ್ರನ್ನ ಸೆಕೆಂಡ್ ಕೊಟ್ಟು ಅವ್ರನ್ನ ಅಪ್ಕೋತಾ ಇರುವಾಗ ಮತ್ ನನ್ಗೆ ಎಚ್ಚರ ಆಯ್ತು. ಎಚ್ಚರ ನೋಡಿದಾಗ ಅವ್ರು ಇರ್ಲಿಲ್ಲ, ಏನಂತ ಗೊತ್ತಾಗ್ತಾ ಇರಲಿಲ್ಲ. ಚಪ್ಪಾಳೆ ಸರ್, ಸರ್ ಬಂದಿದ್ದಾರೆ ಮತ್ತಿನ್ನೇನು. ನಿಮ್ಮ ನಿಮ್ಮ ಜೀವನವನ್ನ ಅದ್ಭುತವಾಗಿ ಆರಂಭಿಸಿ ಜೀವಿಸಿ ಈ ಧ್ಯಾನಕ್ಕೆ ಧ್ಯಾನ ಪ್ರಚಾರಕ್ಕೆ ಶಾಖಾಹಾರ ಪ್ರಚಾರಕ್ಕೆ ನಿಮ್ಮನ್ನ ನೀವು ಅಂಕಿತ ಪಡ್ಕೊ. ಇದಕ್ಕಿಂತ ಅತ್ಯುತ್ತಮವಾದದ್ದು ಇನ್ನೇನಿದೆ ಸರ್? ಓಕೆ, ಹಗಲಲ್ಲೇ ಆಗಿದೆ ಸರ್, ನಿನ್ನ ಹಗಲಲ್ಲೇ ಆಗಿದೆ. ಹಾ ಸರ್, ಎನಿ ಟೈಮ್ ಸರ್, ಎನಿ ಟೈಮ್. ನಾವು ಯಾವಾಗ ಆ ಶೂನ್ಯ ಮನಸ್ಥಿತಿನಲ್ಲಿ ಬರ್ತೀವೋ ಅವಾಗ ಖಂಡಿತ. ಓಕೆ, ಎಸ್ ಸರ್. ಆಮೇಲೆ ಫ್ರೆಂಡ್ಸ್, ಕೊನೆಯದಾಗಿ ಒಂದ್ ಮಾತು ಎಲ್ಲರಿಗೂ ನೋಡ್ರಿ, ಎಲ್ಲರೂ ಬೇರೆ ಬೇರೆ ಹಂತಗಳಲ್ಲಿ ಆತ್ಮೋನ್ನತಿ ಹೊಂದಿರ್ತಾರೆ. ಕೆಲವರು ಪೂಜೆಗಳನ್ನ ಮಾಡ್ತಿರ್ತಾರೆ, ಕೆಲವರು ಪ್ರಾರ್ಥನೆಗಳನ್ನ ಮಾಡ್ತಿರ್ತಾರೆ, ಕೆಲವರು ಮತ್ತಿನ್ನೇನೋ ಮಾಡ್ತಿರ್ತಾರೆ. ಡಿವಿಜಿ ಅವ್ರನ್ನ ಮಾತು ಹೇಳ್ತಾರೆ, ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ ಅದರೊಳ್ ಸಾರದಡುಗೆಯನ್ನು ವಿಚಾರ ತೊಲೆಯಲ್ಲಿ ಮಾಡ ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಅದಕ್ಕೆ ಅವರವರನ್ನ ಗೌರವಿಸಿ ನಿಮಗೇನ್ ಬೇಕೋ ಅದನ್ನ ನೀವು ಸಾರದ ಅಡುಗೆಯನ್ನು ವಿಚಾರದ ಒಲೆಯಲ್ಲಿ ಆ ಧ್ಯಾನದ ಸ್ಥಿತಿನಲ್ಲಿ ನೀವು ಮಾಡ್ತಾ ಹೋಗಿ ಸಾರ ಜಸ್ಟ್ ಜೀವನದ ಸತ್ವವನ್ನ ಪಡ್ಕೊಳ್ಳಿ. ಈ ಜ್ಞಾನವನ್ನ ಕೊಡೋದಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ನನ್ನನ್ನ ತಮ್ಮ ಯಾತ್ರೆಯಲ್ಲಿ ಜೋಡಿಸಿಕೊಂಡು ಇಲ್ಲಿವರೆಗೆ ತಂದು ಇವತ್ತು ಹಂಚೋದಕ್ಕೆ ತಂದು ನಿಲ್ಲಿಸಿದ್ದಾರೆ. ನನ್ನ ಇಡೀ ಜೀವನ ಅವರಿಗೆ ಅಂಕಿತ, ಜನ್ಮ ಜನ್ಮಗಳು ಅಂಕಿತ. ಈ ಕ್ಲಾಸಿಗೆ ಸಹಕರಿಸಿದ, ತೆರೆ ಮೇಲೆ ಸಹಕರಿಸಿದ, ತೆರೆ ಹಿಂದೆ ಸಹಕರಿಸಿದ, ಭೌತಿಕವಾಗಿ ಸಹಕರಿಸಿದ ಮತ್ತು ಸೂಕ್ಷ್ಮ ರೂಪವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸೆಷನ್ ಸರ್. ಆಪೋ ದೀಪೋ ಭವ, ನಿಮ್ಮ ಆತ್ಮದ ದಿವ್ಯ ಚೈತನ್ಯದ ಜ್ಯೋತಿಯನ್ನು ನೀವೇ ಬೆಳಗಿಸಿಕೊಳ್ಳಿ. ನಮ್ಮ ಸುತ್ತಲಿರುವರೆಲ್ಲ ನಮ್ಮ ಮಿತ್ರರೇ ಅಂತ ತುಂಬಾ ಚೆನ್ನಾಗಿ ನಮ್ಮ ಆತ್ಮ ಉನ್ನತಿಯನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅನ್ನೋದು ತುಂಬಾ ಸರಳವಾದ ಭಾಷೆಯಲ್ಲಿ ನಮ್ಗೆಲ್ಲ ತಿಳಿಸ್ಕೊಟ್ಟು ಸರ್, ತಮಗೆ ಆತ್ಮಪೂರ್ವಕವಾದ ವಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಪ್ರತಿದಿನ ಮಾಧ್ಯಮ ಸಹಕಾರ ನೀಡುತ್ತಿರುವ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಕ್ಲೋಸ್ ದ ಸೆಷನ್.